ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ಹಾಗೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಕೆಲಸ ಚೆನ್ನಾಗಿ ನಡೀತಾ ಇದೆ. ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅವ್ರ ಹತ್ರ ಮಾತಾಡಿದೆ, ಅಂಡ್ 8 months ಟೈಮ್ ಆಗುತ್ತೆ ಅಂತಂದ್ರು. ಎಂಗೇಜ್ಮೆಂಟ್ಗೂ ಮದುವೆಗೂ ಅಷ್ಟೊಂದು ಗ್ಯಾಪ್? ಪರವಾಗಿಲ್ಲ ಅಂಕಲ್, 8 months ಅಷ್ಟೇ ಅಲ್ವಾ, ಡೆಸ್ಟಿನೇಷನ್ ವೆಡ್ಡಿಂಗ್ ಚೆನ್ನಾಗಿರುತ್ತೆ. ಸರಿ ಕಣಪ್ಪ. ಹಾಯ್. ಇವ್ ನನ್ ಫ್ರೆಂಡ್ ನಾಣಿ. ಹಾಯ್. 10th ಕ್ಲಾಸ್ ನಾಣಿ, ದ MLS ಸನ್. ಇವನೇ 10th ಕ್ಲಾಸ್ ನಾಣಿ. ಯಸ್. 10th ಅಲ್ಲಿ ಟಾಪರ್ ಹಾಗನ್ಸುತ್ತೆ. ಆದ್ರೆ ಇಲ್ಲ, ಜಸ್ಟ್ ಬ್ಯಾಕ್ಲಾಗ್ಸ್ ಇದೆ. ಕಾಲೇಜ್ ಅಲ್ಲಿ ಬ್ಯಾಕ್ಲಾಗ್ಸ್ ಇರುತ್ತೆ. ಇವನು ಸ್ಪೆಷಲ್ ಅಂಕಲ್. ಇವನು 10th ಅಲ್ಲಿ ಬ್ಯಾಕ್ಲಾಗ್ಸ್ ಅಂದ್ರೆ ಅದು ಸ್ಟೇಟ್. ಓ, ಇದು ಇಂಟರ್ನ್ಯಾಷನಲ್. ಹಾಗ ವೆನ್ನೆಲ್ಲ ಹುಡುಗ ವೇಟಿಂಗ್ ರೆಡಿ ಆಗ್ತಿದ್ದೀನಿ. ವೆನ್ನೆಲ್ಲ ಮಗಳೇ. ವೆನ್ನೆಲ್ಲ ಹೇಳಿ ಅಪ್ಪ. ನಿಮ್ ಅಮ್ಮನ್ ಸೀರೆನೆ ಉಟ್ಕೊಂಡಿದೆಯಲ್ಲ. ಯಾವಾಗ್ಲೂ ಅದೇ ಸೀರೆನ, ಹೊಸ್ದಾಗ್ ಟ್ರೈ ಮಾಡ್ತೀನಿ. ಸರಿ ಮಗಳೆ. ನನಗೆ ನಿನ್ನ ಹೆಸರು ಅಂದ್ರೆ ತುಂಬಾ ಇಷ್ಟವೇನಲ್ಲ. ನನಗೂ ಅಷ್ಟೇ. ನನ್ನ ಹೆಸರ ಅದಲ್ಲ, ನನ್ನ ಹೆಸರು ಅಂದ್ರೆ. ನನ್ನ ಹೆಸರು ನಿಂಗೆ ಇಷ್ಟ ಇಲ್ವಾ? ಹಾಗೇನು ಇಲ್ಲ. ಮತ್ತಿನ್ನೇನು? ವೆನ್ನೆಲ್ಲ ಒಂದ್ ನಿಮಿಷ ಇಲ್ವಾ? ಜಸ್ಟ್ ಅ ಮಿನಿಟ್. ಶೂರ್, ಹೋಗು. ಹುಡುಗಿ ಸ್ವಲ್ಪ ದಿನ ಬ್ಯಾಂಗ್ಳೂರ್ನಲ್ಲಿ ಇರಬಹುದಾ? ಏನೂ ಇಲ್ಲ, ಮದ್ವೆ ಆದ್ಮೇಲೆ ಅವರಿಬ್ರು ಲಂಡನ್ಗೆ ಹೊರಟೋಗ್ತಾರೆ. ಹೇಗೂ ಹುಡುಗಿ ವೀಸಾ ಕೆಲ್ಸದ ಮೇಲೆ ಸ್ವಲ್ಪ ದಿನ ಅಲ್ಲಿ ಇರ್ಬೇಕಾಗತ್ತೆ. ಹುಡುಗ ಕೂಡ ಅಲ್ಲೇ ಇರ್ತಾನೆ. ಅದೂ ಅಲ್ಲದೆ ಮದ್ವೆಗಿಂತ ಮುಂಚೆ ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಇರುತ್ತೆ. ನಿಮಗ್ ಪರವಾಗಿಲ್ಲ ತಾನೆ? ವೆನ್ನೆಲ್ಲ ನೀನು ಕೂಡ ನಮ್ ಜೊತೆ ಬ್ಯಾಂಗ್ಳೂರ್ ಬರ್ತಿದ್ಯಾ? ಅಂದಾಗೆ ಮರ್ತೋಯ್ತು. ಬ್ಯಾಂಗ್ಳೂರ್ ಅಲ್ಲಿ ಎಲ್ಲಿರ್ತೇವೆ ವೆನ್ನೆಲ್ಲ? ಇನ್ನೆಲ್ಲ ಆಂಟಿ, ನಮ್ಮನೆಲ್ಲೇನೆ. ಸಿದ್ದು, ಓನರ್ಗೆ ಹೇಳಿದ್ದೀನಿ, ಕೇಸ್ನ ವಾಚ್ಮನ್ಗೆ ಕೊಟ್ಬಿಡಕ್ ಹೇಳಿದ್ದಾರೆ. ಫೆಲೂಸ ಪಾಡೋ ಸ್ಟಾರ್ಟ್ಅಪ್ ಸಿದ್ದು, ಅದಕ್ಕೆ ಅಷ್ಟೊಂದ್ ಯಾಕೆ ಫೀಲ್ ಆಗ್ತೀಯ? ಲೆಕ್ಚರ್ ಕೊಡ್ಬಿಡ್ವೆ. So our startup is basically smoothing process from farmer to the end customer. Sir, middleman ellarnu cut martini sir. Farmer ge profit, customer ge olle quality, olle rate. Idu varugu ellaru try madidaralla, didn't work. Wrong timing sir. Aginnu technology develop agirilla. Iga prati village alu smartphones penetrate agide. So this is the right time. Sir, ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿ. ಓಕೆ ಸರ್.
We'll get back to you next week. Okay, sir. Thank you, sir. We'll change the world. Cheers. ಮತ್ತೆ ಲೆಕ್ಚರ್ ಕೊಡಕ್ ಬಂದ್ಯಾ? ಏಯ್, ಕುಡಿಯಂಗಿದ್ರೆ ಯಾವ್ದಾದ್ರು ಒಳ್ಳೆ ಸ್ಕಾಚ್ ಕುಡಿಯಾ, ಸಿಂಗಲ್ ಮಾಲ್ಟ್. ಡ್ಯಾಡ್, ವಾಟ್ ಇಸ್ ದಿಸ್ ಚೀಪ್ ಬ್ರ್ಯಾಂಡ್ ಯುವರ್ ಡ್ರಿಂಕಿಂಗ್? ಯು ಎಸ್ ಎಲ್ H1 ಆಗ್ಲಿಲ್ಲ, ನನ್ನ ಸ್ಟಾರ್ಟ್ಅಪ್ನ ಸಕ್ಸಸ್ ಮಾಡಕ್ಕಾಗ್ಲಿಲ್ಲ. ಆಮ್ ಬ್ಲಡಿ ಲೂಸರ್. ನಿನ್ನ ನೀನು ಬ್ಲೇಮ್ ಮಾಡ್ಕೋಬೇಡ ಕಣೋ. ಯಾವ್ದಾದ್ರೂ ಸಕ್ಸಸ್ ಫೇಲ್ಯೂರ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ. ಸರಿ ಅಪ್ಪ, ಆಗಿದ್ದಾಗೋಯ್ತು, ಮಂಗಳೂರಿಗೆ ಬಂದ್ಬಿಡು, ನಮ್ ಕನ್ಸ್ಟ್ರಕ್ಷನ್ಸ್ ಬಿಸ್ನೆಸ್ ನೋಡ್ಕೊ. ಓಕೆ, ನಾನು ಇನ್ವೆಸ್ಟ್ ಮಾಡ್ತೀನ ನಿನ್ ಸ್ಟಾರ್ಟ್ಅಪ್ಗೆ. ಡ್ಯಾಡಿ ಪ್ಲೀಸ್, ಒಂದ್ ಚಿಕ್ಕ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿ ಅದರಲ್ಲೇ ಫೇಲ್ ಆದ. ಅಲ್ಲಿಗೆ ಬಂದು ಅಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನ ಹೇಗೆ ನೋಡ್ಕೊಳ್ಳಿ? ಅಂಡ್ ಮೋರ್ ಓವರ್, ಮಂಗಳೂರು ನನ್ನ ಲೂಸರ್ ಆಗಿ ಬರಕ್ಕಾಗಲ್ಲ. ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕಲ್ವೇನೋ? ಗಾದೆಗಳು ಹೇಳ್ಬೇಡಿ ಮಾ. ಮತ್ತೇನ್ ಮಾಡ್ತೀಯೋ? ನೀವಿರ್ರಿ. ಛೇ, ನಿನಗೇನಾಯ್ತೋ? ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? ಬಿಸ್ನೆಸ್ ವರ್ಕೌಟ್ ಆಗಿಲ್ಲ ಅಷ್ಟೇ ತಾನೇ? ನೀನ್ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗು, ಏನು ಮಾಡಕ್ ಹೋಗ್ಬೇಡ. ಏನ್ರಿ, ನೀವು ಸ್ವಲ್ಪ ನಿಮ್ ಕಾರ್ಡ್ ಕೊಡಿ. ಅಯ್ಯೋ, ಕೊಡಿ ನೀವು. ಜಸ್ಟ್ ರಿಲ್ಯಾಕ್ಸ್, ಸ್ವಲ್ಪ ದಿನ ಏನು ಮಾಡಕ್ ಹೋಗ್ಬೇಡ, ಎಲ್ಲ ಕಡೆ ಓಡಾಡು, ಇಲ್ಲ ಅಂದ್ರೆ ಎಲ್ಲಾದ್ರೂ ಹಾಲಿಡೇಗ್ ಹೋಗು. Yes, ma'am. You're right. Yeah. I need to relax. ಈ ಹೈದರಾಬಾದ್ ಅಲ್ಲಿ ನಾನು ಇರಕ್ಕಾಗಲ್ಲ. ಐಲ್ ಗೋ ಟು ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರ್ ಹೋಗ್ತೀನಿ. ಆಫ್ ಟು ಬ್ಯಾಂಗ್ಳೂರ್. ಅಯ್ಯೋ, ಇದೆಲ್ಲ ಏನೇ? ಹೈದರಾಬಾದ್. ಯಾವನು ಅಷ್ಟೊಂದ್ಸಲ ಬೆಲ್ ಮಾಡ್ತಿರೋದು? ಏನು ಸಡನ್ ಆಗಿ? ಅಯ್ಯೋ ಮಗ, ಹೇಗಿದೆಯೋ? ಪರವಾಗಿಲ್ಲ. ಏನು ಹಾಗೆ ನೋಡ್ತಿದ್ಯಾ? ಹಾಗೆ ಮಾಡೋ. ಏನು ಬ್ಯಾಗ್ ಎಲ್ಲ ತಂದ್ಬಿಟ್ಟು ಹೋಗೋದು? ರೂಮಲ್ಲಿ ಸ್ಟಾಕ್ ಇದೆಯೋ? ನಿನಗೆಷ್ಟು ಬೇಕು? ಮಾಮ್ಸ್, ನಿನ್ ಸ್ಟಾರ್ಟ್ಅಪ್ ಏನಾಯ್ತು? ಏಯ್, ಬಿಸ್ನೆಸ್, ಎಕ್ಸ್, ಇವೆರಡ್ರ ಬಗ್ಗೆ ಮಾತಾಡ್ಬೇಡ, ಜಸ್ಟ್ ಇದ್ರ ಬಗ್ಗೆ ಮಾತಾಡ. ನೋಡು ಮಗ, ನಮ್ ಡ್ಯಾಡ್ ಅಂತವ್ರು ಸಂಪಾದಿಸೋದಕ್ಕಂತಲೇ ಹುಡ್ತಾರೆ. ಕಾರಣ ಜನ್ಮಸ್ತ್ರು, ಬೋರ್ನ್ ವಿತ್ ಎ ಪರ್ಪಸ್. ಮತ್ ನೀನು? ಐ ಆಮ್ ದ ಪರ್ಪಸ್ ಮಗ. ನನ್ನಂತವ್ರು ಸಂಪಾದಿಸಿರೋದನ್ನ ಎಂಜಾಯ್ ಮಾಡಕ್ಕಂತಲೇ ಹುಡ್ತಾರೆ. ನೆಕ್ಸ್ಟ್ ಇನ್ನೇನು? ನೆಕ್ಸ್ಟ್ ಬುದ್ಧಿ ಬಂದಾಗ್ಲಿಂದ ಬರೀ ಓದು ಓದು. ಟೆಂತ್ ಪಾಸ್ ಆದ್ನ, ಮತ್ತೆ ಪಿ ಯು ಆದ್ಮೇಲೆ ಎಂಟ್ರೆನ್ಸ್ ಎಕ್ಸಾಮು, AI AAA, ಆಮೇಲೆ ಇಂಜಿನಿಯರಿಂಗ್ ಅಲ್ಲಿ ಸೆಮಿಸ್ಟರ್ಸ್, ಯೂನಿವರ್ಸಿಟಿಲಿ I20, H1B ವೀಸಾ. ಅಬ್ಬಾ, ಸಾಕು, ಲೈಫ್ ಅಲ್ಲಿ ಬ್ರೇಕ್ ಇಲ್ಲದೆ ಹೋಗ್ಬಿಟ್ಟಿದೆ. ಈಗಂತೂ ಒಂದ್ ಫಿಕ್ಸ್ ಆಗ್ಬಿಟ್ಟಿದೀನಿ, ಜಸ್ಟ್ ಎಂಜಾಯ್ ಮಾಡ್ಬೇಕಷ್ಟೇ. ಅಷ್ಟೇ, ಇನ್ನೇನು ಮಾಡಬಾರ್ದು, ಜಸ್ಟ್ ರಿಲ್ಯಾಕ್ಸ್ ಆಗಿ. Thank you.
ಏನ್ ಮಾಡ್ತಿದ್ಯಾ? ಫಾರ್ಮ್ ಹೌಸ್ ಅಲ್ಲಿ ಫ್ರೆಂಡ್ ಬರ್ತ್ಡೇ ಪಾರ್ಟಿ, ಒಳ್ಳೆ ಡ್ರೆಸ್ ಹಾಕೊಳ್ಳೋಣ ಅಂತ ನೋಡ್ತಿದ್ದೀನಿ. ಇದು ಚೆನ್ನಾಗೇ ಇದೆ, ಆದ್ರೆ ಮಿನಿಮಮ್ ಡಿಸೈನ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ನಮ್ಮಪ್ಪನ ದುಡ್ಡು ಕೇಳಿದ್ರೆ ಕೊಡ್ದಿರಾ, ನಿನ್ ಮದ್ವೆ ಕೂಡಿಡ್ತಿದೀನಿ ಅಂತ ಜೋಕ್ಸ್ ಮಾಡ್ತಾರೆ. ಹೌದು, ನಿನ್ ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು? ಸೆಕ್ಯೂರಿಟಿ ಡೆಪಾಸಿಟ್ ಅಂದ್ರೆ ಅದೇ ವರದಕ್ಷಿಣೆ. ಎಷ್ಟು? ಅದು ಕೂಡ ನಾನ್ ರೀಫಂಡಬಲ್. ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ? ಮದ್ವೆ ಟೈಮಿಗೆ ಕೊಡ್ತೀನಿ ಅನ್ನೋದನ್ನ ಕೇಳಿಸ್ಕೊಂಡು. ಒಂದ್ ಡ್ರೆಸ್ ಕೂಡ ಇಷ್ಟ ಆಗ್ತಿಲ್ಲ. ಈ ಫಾದರ್ಸ್ಗೆ ವರದಕ್ಷಿಣೆಗೆ ದುಡ್ಡಿರುತ್ತೆ, ಆದ್ರೆ ಶಾಪಿಂಗ್ ಕೊಡಕ್ಕಾಗಲ್ಲ. ಹೋಗ್ಲಿ, ನಾನೇನಾದ್ರೂ ಟ್ರೈ ಮಾಡ್ಲಾ. ಲೇ, ನಾವ್ ಯಾಕೋ ಎಣ್ಣೆ ತರಬೇಕು? ಪಾರ್ಟಿ ತಾನೇ, ಅವ್ರೇ ಅರೇಂಜ್ ಮಾಡ್ತಾರೆ. ಇದು BYOB ಪಾರ್ಟಿ ಕಣೋ. BYOB-ನಾ? ಅಂದ್ರೆ ಬ್ರಿಂಗ್ ಯುವರ್ ಓನ್ ಬೂಸ್. ನಮ್ ಡ್ರಿಂಕ್ ನ ನಾವೇ ತರಬೇಕು, ಮಿಕ್ಕಿದೆಲ್ಲ ಅರೇಂಜ್ ಮಾಡಿರ್ತಾರೆ. ಇನ್ನೇನಿದೆ ಬದನೆಕಾಯಿ ಅರೇಂಜ್ ಮಾಡೋದಕ್ಕೆ? ಇನ್ನೇನ್ ಇದೆಯಾ? ಬೇಬ್ಸ್ ಮಗ, ಬೇಬ್ಸ್ ಬೇಬ್ಸ್ ಬೇಬ್ಸ್, ಬಾರೋ ಮಗ, ಎಂಜಾಯ್ ಮಾಡೋಣ. ಲೇ ಮಗ, ನನಗೂ ಸೆಟ್ ಮಾಡಿದ್ಯಾ? ಅಯ್ಯ, ಕಂಪಲ್ಸರಿ ಸೆಟ್ ಮಾಡ್ತೀನಿ, ಬಾರೋ. ನೀನ್ ಟೆನ್ಷನ್ ಮಾಡ್ಕೋಬೇಡ. ಏನಾಯ್ತು? ಆದ್ರೆ ಕಣ್ಸಿದ ತಕ್ಷಣ ಮಾತಾಡಿಸ್ಬೇಕಾ? ನಿನ್ ಗರ್ಲ್ ಫ್ರೆಂಡ್ ಗರ್ಲ್ಫ್ರೆಂಡ್? ಹ್ಮ್, ಹೇಳಿದ್ಲು. ಬ್ರೇಕಪ್ ಹೇಳಿದ್ ನಾನು. ಹೌದಾ? ಮತ್ತೆ ಅವಳು ನೋಡಿದ್ರೆ ಅವಳು ಮಾಡಿದ್ದು ಅಂತ ಹೇಳಿದ್ಲು? ನಾನು ಅವಳಿಗೆ ಬ್ರೇಕಪ್ ಹೇಳಿದ್ದು. ಅವಳು ಯಾಕೆ ಬಂದ್ಲಂತೆ? ಪಾರ್ಟಿಗೋಸ್ಕರ ಹೈದರಾಬಾದ್ ಇಂದ. ಒಂದ್ ಕಾಫಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಲ್ಲ? ಪಾರ್ಟಿ ಅಂದ ತಕ್ಷಣ ಬ್ಯಾಗ್ ಹಾಕೊಂಡು ಹೈದರಾಬಾದ್ ಇಂದ ಬ್ಯಾಂಗ್ಳೂರ್ ಬಂದ್ಬಿಟ್ಲಾ? ಇಷ್ಟಕ್ಕೆ ಅವಳ ಬಗ್ಗೆ ನನಗೆ ಯಾಕೆ ಬಿಡು? ನೀನೇ ತಾನೇ ಕೇಳಿದ್ದು ಸಿದ್ದು. ಏಯ್, ಅವಳಿಗೆ ಹೇಳು ಮಾತಾಡಕ್ಕೇನೂ ಇಲ್ಲ. ಯಾರು ಡಿಸೈನ್ ಮಾಡಿದ್ದು? ನನ್ನ ಕಸಿನ್ ಡಿಸೈನ್ ಮಾಡಿದ್ಲು. ಓ, ಅವಳೇ. ವೆನ್ನೆಲಾ, ದಿಸ್ ಇಸ್ ಸ್ವಪ್ನ. ಹಾಯ್. ಹೇ, ನೈಸ್ ಟು ವೆನ್ನೆಲಾ. ಈ ಪಾರ್ಟಿ ಅವಳದೇ. ಓ ನೈಸ್. ಅಂಡ್ ಇವಳು ಕೂಡ ನಿನ್ನ ಹಾಗೆ ಲಂಡನ್ ಆಫ್ಟರ್ ಮ್ಯಾರೇಜ್. ಓ, ಐ ಎಮ್ ಸೋ ಸಾರಿ. ಓ ಶಿಟ್, ದಿಸ್ ಇಸ್ ಮೈ ಫೇವರಿಟ್ ಡ್ರೆಸ್. ಫಾರ್ಮೋಷನಲ್ ರೂಮ್ ಇದೆ, ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಬರೋಣ. ಓ ಶಿಟ್. ಒಂದಿನ, 5 ನಿಮಿಷ ಬರ್ತೀವಿ. ಗಾಟ್. Don't worry, I'll be back. Dress. I know. It's branded. What's your brand? Why do you wear clothes? Can't you carry off? This party atmosphere na correct martidya. Who the hell is she? Relax. Avalge swalpa durahankara jaasti. Fashion designer alva. ಸ್ವಲ್ಪ ಅಟಿಟ್ಯೂಡ್ ಜಾಸ್ತಿನೇ. ಓ, ತಗೋ ಇದನ್ನ ಕೊಡಿ. ಥ್ಯಾಂಕ್ಸ್.
ಆಗ್ಬೋದಲ್ವಾ? ನನ್ನ ತಂಗಿ. ಅದೇ ಕಾವ್ಯ, 8 months ಅಲ್ಲಿ ನನ್ ಮದ್ವೆ. ಈಗಿದೆಲ್ಲ ವರ್ಕೌಟ್ ಆಗಲ್ಲ. ಈ ತರ ಟ್ಯಾಲೆಂಟ್ ನ ವೇಸ್ಟ್ ಮಾಡ್ಕೋಬಾರ್ದು. ಹರೀಶ್ ಓಕೆ ಅಂದ್ರೆ ನೋಡೋಣ ಬಿಡು. ಹಾಗಾದ್ರೆ ಒಂದ್ಸಲ ಹರೀಶ್ ಜೊತೆ ಮಾತಾಡ್ ನೋಡು. ಹರೀಶ್ ಜೊತೆ ಅಂದ್ರೆ ಮಸ್ತಾಗಿತ್ತಲ್ವಾ ಪಾರ್ಟಿ? ಪಾರ್ಟಿ ಏನೋ ಓಕೆ, ನೀನೇ ಸ್ವಲ್ಪ ಎಕ್ಸ್ಟ್ರಾ ಮಾಡ್ದೆ. ಅಮ್ಮ ಕಾಫಿ. ಅತ್ತಮ್ಮ ಎಲ್ಲಿ ಹೋಗಿದ್ರಮ್ಮ? ನಾನು 1 ನಿಮಿಷ ಬರ್ತೀನಿ. ಮದ್ವೆ ಆಗ್ಬೇಕಾಗಿರೋ ಹೆಣ್ಮಕ್ಳು, ಲೇಟ್ ನೈಟ್ ಪಾರ್ಟಿ, ಈ ಬಟ್ಟೆಗಳೇನು? ಆಂಟಿ, ಇದನ್ನ ಡಿಸೈನ್ ಮಾಡಿದ್ದು ವೆನ್ನಲ. ನಿಜಾನ? ವೆನ್ನಲ ಅಲ್ಲಿ ಒಳ್ಳೆ ಫ್ಯಾಷನ್ ಡಿಸೈನಿಂಗ್ ಇದೆ ಆಂಟಿ, ನೀವು ನೋಡ್ತಾ ಇರಿ. ಅವಳನ್ನ ನಿಫ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಜಾಯಿನ್ ಮಾಡಿಸಿ. ನಿನ್ನಲ್ಲಿ ಮಾತಾಡ್ತಾ ಕೂತಿದ್ಯಾ? ನಡಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಕಾಫಿ ಮಾಡಿಟ್ಟಿದ್ದೀನಿ, ತಗೊಳ್ಳಿ. ನಾನು ನೋಡ್ಕೋತೀನಿ. ಸರಿನಾ, ನಾನು ಹೋಗಿ ಬರ್ಲಾ? ಓಕೆ ಸರಿ. ಕಾಫಿ ತಗೊಂಡು ಬರ್ತೀನಿ. ನಾನು ಬರ್ತೀನಿ. ನಿಫ್ಟ್ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ವಾ? ಇಲ್ಲ ಅತ್ತೆ, ಅವಳು ಸುಮ್ಮನೆ ಹೇಳಿದ್ಲು ಅಷ್ಟೇ. ಹೌದಾ? ಓಕೆ. ಶುಗರ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅವಾಯ್ಡ್ ಮಾಡು. ಇಲ್ಲ, ಬರೀ ನನ್ನ ಕಾಫಿಗೆ. ನೀನ್ ಕೂಡ ಶುಗರ್ ಯೂಸ್ ಮಾಡಬೇಡ. ಓಕೆ ಓಕೆ. ಥ್ಯಾಂಕ್ ಯು. ಈ ಫ್ಯಾಷನ್ ಡಿಸೈನಿಂಗು ಇದೆಲ್ಲ ಏನಕ್ಕಮ್ಮ? ಆರಾಮಾಗಿ ಲಂಡನ್ ಅಲ್ಲಿ ರಿಲ್ಯಾಕ್ಸ್ ಆಗು. ಓಕೆ. ಏನ್ ಬ್ರೋ ಹಾಗೆ ನೋಡ್ತಿದ್ಯಾ? ಯಾರಾದ್ರೂ ಸಿಗರೇಟ್ ಕೊಡ್ತಾರ ಅಂತ? ಕೊಡ್ತೀನಿ, ಆದ್ರೆ ಯಾವಾಗ್ಲೂ ಕೇಳ್ಬೇಡ. ಸರಿ ಬ್ರೋ, ಬಾ. ಏನ್ ಮಾಡ್ಕೊಂಡಿದ್ಯಾ? ಐ ಆಮ್ ಎ ಸೆಲ್ಫ್ ಎಂಪ್ಲಾಯ್ಡ್. ಅದೇ ಏನು? ಐ ಪ್ಲೇ ಆನ್ಲೈನ್ ಪೋಕರ್, ವರ್ಲ್ಡ್ ವೈಡ್ ಚಾಂಪಿಯನ್. ಫೇಕ್ ಆಟ ಅಲ್ಲ, ಪೋಕರ್. ಅದೇ ಬ್ರೋ, ಮನೇಲಿ ಆಡಿದ್ರೆ ಇಸ್ಪಿಟ್ಟು, ಆಚೆ ಆಡಿದ್ರೆ ಪೋಕರ್. ಅಯ್ಯ ಹೋಗಯ್ಯ, ಅದ್ರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಗೊತ್ತಾ? ಅದ್ರಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ ಇದೆ ಗೊತ್ತಾ? ಯಾಕೋ ಒಂದು ಟೈಪ್ ಆಗಿ ಮಾತಾಡ್ತಿದ್ಯಾ, ನಿನಗೆ ಸರಿಯಾಗಿ ಕನ್ನಡ ಬರಲ್ವಾ? ಫಾದರ್ ಮಲಯಾಳಿ, ಅಮ್ಮ ಮಂಗಳೂರು, ಅದೊಂದು ದೊಡ್ಡ ಲವ್ ಸ್ಟೋರಿ ಬಿಡು. ಕ್ರಾಸ್ ಬ್ರೀಡಾ? ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಸಿಗರೇಟ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾತಾ? ಫೀಲ್ ಮಾಡ್ಕೋಬೇಡ ಬ್ರೋ, ಬೇಕಂದ್ರೆ ಇನ್ನೊಂದು. ಥ್ಯಾಂಕ್ಸ್ ಬ್ರೋ. ಲೈಟರ್ ಬ್ರೋ, ಲೈಟರ್. ಲೈಟ್ ಆಗಿ ತಗೋ ಬ್ರೋ. ಲೈಟರ್ ನಾವು ವೇಸ್ಟ್ ಮಾಡ್ದ. ಹರೀಶ್, ನೀವು ಡಾಕ್ಟರ್ ಅಂತೆ, ಹೌದಾ? ಯಾ. ನಿಮ್ಮ ಹಾಸ್ಪಿಟಲ್ ಎಲ್ಲಿದೆ? ಐ ಆಮ್ ವರ್ಕಿಂಗ್ ಇನ್ ಲಂಡನ್. ಓ, ಮ್ಯಾರೇಜ್ ಮತ್ತೆ ಕೆಲವು ಪ್ರಾಪರ್ಟಿ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಐ ಟುಕ್ ಎ ಲಾಂಗ್ ಲಿವ್. ಓಕೆ. ಮದ್ವೆ ಆದ್ಮೇಲೆ ಎಲ್ಲಿ? ನಿಯರ್ ಸೌತ್ ಹಾಲ್. ಓ, ಸೌತ್ ಹಾಲ್. ಅಲ್ಲಿ ನಾರ್ತ್ ಇಂಡಿಯನ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ವಾ? ಇಂಡಿಯನ್ ಡ್ರೆಸ್ಸಸ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಹೌದಾ? ಮೇಬಿ ಯು ಕ್ಯಾನ್ ಸ್ಟಾರ್ಟ್ ಫ್ಯಾಷನ್ ಡಿಸೈನಿಂಗ್ ಬುಟೀಕ್ ದೇರ್ ವೆನ್ನೆಲ. ಅವಾಗಲೇ ಕಾವ್ಯ ಹೇಳ್ತಾ ಇದ್ಲು ನಿನಗೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಲಂಡನ್ ಇಸ್ ಆಲ್ಸೋ ಅ ಹಬ್ ಫಾರ್ ಫ್ಯಾಷನ್ ಲೈಕ್ ಪ್ಯಾರಿಸ್. ವಾಟ್ ಯು ಥಿಂಕ್ ಹರೀಶ್? ಯಾ, ಅವಳಿಷ್ಟ. ಐ ಆಲ್ವೇಸ್ ಎನ್ಕರೇಜ್ ಗರ್ಲ್ಸ್ ಟು ಪರ್ಸೀವ್ ದರ್ ಇಂಟ್ರೆಸ್ಟ್ ಇನ್ ಕರಿಯರ್. ಓ ನೈಸ್. ಅವಳಿಗೆ ಇಷ್ಟ ಆಗಿದ್ದನ್ನು ಅವಳು ಮಾಡಬೇಕು, ರೈಟ್? ನೀನ್ ಮಾತಾಡ್ಕೊಂಡು ಬಾರೆ. ಓಕೆ, ಬಾಯ್ ಹರೀಶ್. ಸ್ವಪ್ನ ಅವ್ರ ಮನೆ ತುಂಬಾ ಚೆನ್ನಾಗಿದೆ ಅಲ್ವಾ? ನೈಟ್ ಪ್ಲಾನ್ಸ್ ಏನು? ಮೂವಿಗೆ ಹೋಗಲ್ಲ? ರಿಯಲಿ? ಫ್ಯಾಷನ್ ಡಿಸೈನಿಂಗ್ ಅಮ್ಮ ಹೇಳ್ಬೇಕಾದ್ರೆ ಏನೋ ಅನ್ಕೊಂಡವೇನಿಲ್ಲ.
ನಾಳೆ ನಾಡಿದ್ದು ಮದುವೆ ಇಟ್ಕೊಂಡು ಈಗ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಯಾಕೆವೇನಿಲ್ಲ? ಯು ನೋ ರೈಟ್, ನಮ್ಮ ಮನೆಯವ್ರಿಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಡಾಕ್ಟರ್ಸ್. ಅಂದ್ರೆ ಆದ್ರೂ ಫ್ಯಾಷನ್ ಡಿಸೈನಿಂಗ್ ಅಷ್ಟು ಈಸಿ ಅಲ್ಲ. ಅರ್ಥ ಆಗ್ತಾ ಇದೆಯಾ? ನೀನು ಮೊದಲು ಬಿ ಕಾಮ್ ಫಿನಿಶ್ ಮಾಡು, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ನೋಡೋಣ. ಓಕೆ ಹರೀಶ್, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ತಪ್ಪೇನಿದೆ? ಓ ಮಾಡು, ಫ್ಯಾಷನ್ ಡಿಸೈನಿಂಗೇ ಮಾಡು. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಣ. ಓಕೆ ಚಲ್ ಹೋಗು. ಕಾವ್ಯ ಬೇಡ ಅಂತ ಹೇಳದ್ನಲ್ವಾ? ವನ್ನಲ ಅಲ್ಲಿ ಒಳ್ಳೆ ಫ್ಯಾಷನ್ ಡಿಸೈನಿಂಗ್ ಇದೆ ಆಂಟಿ. ನೀನ್ ಮೊದಲು ಬಿ ಕಾಮ್ ಫಿನಿಶ್ ಮಾಡು, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ನೋಡೋಣ. ಈ ಫ್ಯಾಷನ್ ಡಿಸೈನಿಂಗ್ ಇದೆಲ್ಲ ಏನಕ್ಕಮ್ಮ, ಆರಾಮಾಗಿ ಲಂಡನ್ ಅಲ್ಲಿ ರಿಲ್ಯಾಕ್ಸ್ ಆಗು. ಓಕೆ ಏನ್ ಮಾಡ್ತಿದ್ಯಾ ಕಾವ್ಯ? ಬಾ ಬಾ, ಕಾಫಿ ತಗೋ, ಕೂತ್ಕೋ. ಸೋ ನಿನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಆದ್ಮೇಲೆ ಏನ್ ಮಾಡ್ತೀಯಾ? ಬೆಳ್ಬೆಳಿಗ್ಗೆ ಏನೇ ನಿನ್ ಈ ಕ್ವೆಶನ್ಸ್ ಕಾವ್ಯ? ಸರಿ, ಇನ್ನೇನಿದೆ, ಒಂದು ಡಿಸೈನರ್ ಹತ್ರ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗ್ತೀನಿ, ಇಲ್ಲಾಂದ್ರೆ ನನಗೆ ಗೊತ್ತಿರೋ ಸ್ಟೋರ್ಸ್ ಅಲ್ಲಿ ಡಿಸೈನ್ ಮಾಡ್ತೀನಿ. ಅದೇ, ನನ್ನ ಮದ್ವೆಗೆ ಎಕ್ಸಾಕ್ಟ್ಲಿ 8 months ಟೈಮ್ ಇದೆ, ಅಷ್ಟರಲ್ಲಿ ನಾನು ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಷ್ಟೇ. ಕೂಲ್, ಹಾಗಾದ್ರೆ ನೀನು ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಜಾಯಿನ್ ಆಗ್ತಿದ್ಯಾ? ಅದನ್ನೇ ಹೇಳ್ತಿದ್ದೀನಿ, ಟೈಮ್ ಇಲ್ಲ, ಅದಕ್ಕೆ ನನ್ನ ಡಿಸೈನ್ಸ್ ನ ಸ್ಟೋರ್ ಕೊಡ್ತೀನಿ. ನೀನು ಗೊತ್ತಿರೋ ಸ್ಟೋರ್ಸ್ಗೆ ಏನು ಇಷ್ಟು ಹೆಲ್ಪ್ ಮಾಡಲ್ವಾ? ಕಸಿನೇ ಅಲ್ವಾ, ಸ್ಟೋರ್ಸ್ ಅಲ್ಲಿ ಡಿಸೈನ್ಸ್ ಇಡೋದು ಅಷ್ಟು ಈಸಿ ಅಲ್ಲ. ಮೆಟೀರಿಯಲ್ಸ್, ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಇನ್ವೆಸ್ಟ್ಮೆಂಟ್, ಡಿಸೈನ್, ಡಾಕ್ಯುಮೆಂಟ್, ಇದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ. ಡಿಸೈನ್ಸ್, ಇನ್ವೆಸ್ಟ್ಮೆಂಟ್ಸ್ ನಾನು ನೋಡ್ಕೋತೀನಿ, ಮಿಕ್ಕಿರೋ ಡಾಕ್ಯುಮೆಂಟ್ಸ್ ಅಂಡ್ ಬಿಸ್ನೆಸ್ ನೀನು ನೋಡ್ಕೋ. ವನ್ನಲ, ನನ್ನ ಕೋರ್ಸ್ಗೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಓಕೆ, ಸ್ಯಾಲ್ರಿ ಕೊಡ್ತೀನಿ. ಕಾವ್ಯ, ಮದ್ವೆಗೆ ಮುಂಚೆ ನಾನೇನು ಅಂತ ತೋರಿಸ್ಬೇಕು, ಇದೇ ನನ್ನ ಲಾಸ್ಟ್ ಚಾನ್ಸ್. ಮತ್ತೆ ಹರೀಶ್, ಸಿ ಹರೀಶ್ ಇಸ್ ಅ ನೈಸ್ ಗಾಯ್, ಆದ್ರೆ ಇದ್ರ ಬಗ್ಗೆ ಹರೀಶ್ಗಾಗ್ಲಿ ಅವ್ರ ಅಮ್ಮಂಗಾಗ್ಲಿ ಗೊತ್ತಾಗ್ಬಾರ್ದು. ಸರಿ, ಈಗೇನ್ ಮಾಡೋಣ? ನನ್ಗೊಂದ್ ಬೈಕ್ ಬೇಕು. ಬೇಗ ಬಿಡಿಸ್ಕೋತೀನಿ. ನಾವು ಪೋಚಂಪಲ್ಲಿ ಅವ್ರ ಕಡೆಯಿಂದ ಫ್ಯಾಬ್ರಿಕ್ ತರಿಸ್ತೀವಿ, ತುಂಬಾ ಯೂನಿಕ್ ಮೆಟೀರಿಯಲ್ ಇದು. ಕ್ಯಾನ್ ಯು ಸಿ? ಅಮ್ಮ, ಮಿರರ್ ಇರೋದು ಸೇಲ್ಸ್ ಗರ್ಲ್ಸ್ ಅಲ್ಲಮ್ಮ, ಕಸ್ಟಮರ್ಗಳಿಗೋಸ್ಕರ. ನೀವೇನೋ ಹೇಳ್ತಾ ಇದ್ರಿ, ಅದು ನಿಮ್ ಬ್ರ್ಯಾಂಡ್ ಹೆಸರನ್ನ ಹೇಳಿ. ವಸುಂಧರಾ, ವಸುಂಧರಾ ಡಿಸೈನ್ಸ್. ನೈಸ್, ನಿಮ್ಮ ಡಿಸೈನ್ಸ್ ಚೆನ್ನಾಗಿದೆ, ಆಮೇಲೆ ನಿಮ್ಮ ಮೆಟೀರಿಯಲ್ಸ್ ಕೂಡ ಚೆನ್ನಾಗಿದೆ. ಆದ್ರೆ ಏನು ಸರ್, ಇದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಟ್ರೈ ಮಾಡಿದ್ರ?
ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬಿಲ್ ಮಾಡೋಣ. ಅಂದ್ರೆ ಇನ್ನು ನನ್ ಸೈಜ್ ಸಿಕ್ಕಿಲ್ಲ. ಓಕೆ ಸರ್, ಥ್ಯಾಂಕ್ಸ್. ನೀವು ಹೊಸಬರು, ನಿಮ್ಮ ಬ್ರ್ಯಾಂಡಿಂಗು ಹೊಸದು, ಸೇಲ್ಸ್ ಹೇಗ್ ಮಾಡ್ತೀರಿ ನೀವು? ಅಶೋಕ್, ನಮ್ ಡಿಸೈನ್ಸ್ ಕೂಡ ಹೊಸದಾಗಿ ಇರುತ್ತೆ. ಓ ಓಕೆ, ಆದ್ರೆ ಒಂದ್ ಕೆಲ್ಸ ಮಾಡಿ, ಇನಿಷಿಯಲ್ ಅಡ್ವಾನ್ಸ್ ನನಗ್ ಬೇಕಾಗಿಲ್ಲ, ನೀವ್ ಡಿಸ್ಪ್ಲೇ ಅಲ್ಲಿಡಿ, ಸೇಲ್ ಆದ್ಮೇಲೆ ನಮಗ್ ಪೇ ಮಾಡಿ. ಗುಡ್. ಅದು ನೀವಿನ್ನು ಬರೋದಕ್ಕೆ ಎಷ್ಟು ಹೊತ್ತಾಗುತ್ತೆ? ಗೇಟ್ ಹತ್ರನೇ ಇದ್ದೀನಿ. ಓ ಬಂದ್ರ, ಸರಿ, ನಾನ್ ಪಾರ್ಕಿಂಗ್ ಹತ್ರನೇ ಇದ್ದೀನಿ, ರೈಟ್ ತಗೊಂಡ್ ಸ್ಟ್ರೈಟ್ ಬನ್ನಿ. ಓಕೆ. ಏನ್ ಮಗ, ವಾಟ್ಸ್ ಹ್ಯಾಪ್ನಿಂಗ್? ಅದೇ ಕಣೋ, ಓಎಲ್ಎಕ್ಸ್. ಹಲೋ, ಈ ಕಡೆ ಹೇಗಾದ್ರೂ ಮಾಡಿ ಒಂದ್ 40 ಮಾಡ್ಸ. ತುಂಬಾ ಜಾಸ್ತಿ ಆಗ್ಲಿಲ್ವ? 20 ಕೆ ಆದ್ರೆ ಹೋಗಿ ಹೋಗಿ ನಿಮಗೆ ಹೇಳ್ತೀನಲ್ಲ. ಜಸ್ಟ್ 10,000 ಓಡಿದೆ, ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ, ಏಕದಮ್ ಕಂಡೀಷನ್ ಅಲ್ಲಿದೆ. ಬೇಕಂದ್ರೆ ಒಂದು ಟೆಸ್ಟ್ ಡ್ರೈವ್ ನೋಡಿ. ಯು ಕೀಸ್. ಥ್ಯಾಂಕ್ ಯು. ಯು ವೆಲ್ಕಮ್. ನೋಡಿದ್ಯಾ, 40K. ಹಾಳಾದವನೆ. ಅಣ್ಣ, ಎರಡು ಎಳ್ನೀರು. ವೆನ್ನೆಲ, ಇನ್ನು ಎಷ್ಟು ದಿವಸ ಹೀಗೆ ನಾಟಕ ಆಡ್ತೀಯಾ ಹರೀಶ್ ಗೊತ್ತಿಲ್ದಿರೋ ಹಾಗೆ? ಸರಿ, ನೀನು ಇಲ್ಲೇ ಇರು, ನಾನು ಹೋಗಿ ಬೈಕ್ ತರ್ತೀನಿ. ಅಯ್ಯೋ ಕಾವ್ಯ, ಸ್ಟಾಪ್ 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 ಪ್ಲೀಸ್ ಸ್ಟಾಪ್. ನೀವ ಒಂದ್ ನಿಮಿಷ ಬರ್ತೀರಾ? ಯಾ, ಐ ನೀಡ್ ಯೋರ್ ಹೆಲ್ಪ್ ಪ್ಲೀಸ್, ಸ್ವಲ್ಪ ಅರ್ಜೆಂಟ್. ಮೆತ್ತಗೆ. ಥ್ಯಾಂಕ್ ಯು ಹೇಳಕ್ಕೆ ದೊಡ್ಡ ಆಡಿ ಅನ್ಸುತ್ತೆ, ಎಲ್ಲ ವೇಸ್ಟ್. ಹಲೋ ಹೇಳಿ. ಅದೇನು ಆರ್ಡರ್ ಕನ್ಫರ್ಮ್ ಮಾಡಿ ಇವಾಗ ಹೀಗೆ? ನಾವು ಅಡ್ವಾನ್ಸ್ ಕೂಡ ತಗೊಂಡಿಲ್ಲ, ಸಪ್ಲೈಗೆ ಆರ್ಡರ್ಸ್ ಕೊಟ್ವಿ. ಏನಾಯ್ತೆ? ನಿನ್ ಫ್ರೆಂಡ್ ನಮ್ಮ ಆರ್ಡರ್ಸ್ ಕ್ಯಾನ್ಸಲ್ ಮಾಡ್ದ. ವಾಟ್? ಕೊಡು, ನಾನು ಮಾತಾಡ್ತೀನಿ. ಹಲೋ ಅಶೋಕ್, ಯಾರು ಹೇಳಿದ್ರು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನರ್ಥ? ಹಲೋ ಹಲೋ ಅಶೋಕ್, ಏನೇನೋ ಹೇಳ್ತಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ಐ ಲೀವ್, ನಾನು ಹೋಗ್ತೀನಿ. ಜಸ್ಟ್ ಅ ಮಿನಿಟ್. ಏನದು? ಹೆಲ್ಪ್ ಮಾಡಿದ್ಯಲ್ಲ. ಓಹೋ, ತುಂಬಾ ಜಾಸ್ತಿ ಆಗುತ್ತೇನೋ. ಪರವಾಗಿಲ್ಲ, ತಗೋ. ಪರವಾಗಿಲ್ಲ, ಐ ಲೀವ್. ಥ್ಯಾಂಕ್ಸ್ ಫಾರ್ ದಿ ಹೆಲ್ಪ್. ನೋ ಪ್ರಾಬ್ಲಮ್, ಟೇಕ್ ಕೇರ್. ಇನ್ನೊಂದು ಕಲ್ಲು ಮುರಿದೋಗ್ಬೇಕಿತ್ತು ಇವಳಿಗೆ. ಶುರು ಮಾಡಿದಾಗ್ಲಿಂದ ಏನೋ ಒಂದು ಆಗ್ತಿದ್ಯಲ್ಲೇ. ಮೊದಲು ಆಕ್ಸಿಡೆಂಟ್, ಆಮೇಲೆ ಸ್ಟೋರ್ ಡೀಲ್ ಕ್ಯಾನ್ಸಲ್ ಆಗಿದ್ದು, ಕೊನೆಗೆ ಮೊನ್ನೆ ತಗೊಂಡಿದ್ ಬೈಕ್ ಕೂಡ ಆಕ್ಸಿಡೆಂಟ್. ಎಲ್ಲ ಯಾಕೆ ಹೀಗಾಗ್ತಿದ್ಯೇ? ನೀನೇನೋ ಗೋಲ್ಡ್ ಅಡ ಇಟ್ಟಿದ್ಯಾ, ಆ ಟೈಲರ್ ಶಾಪ್ ಅವನೇನೋ ಡಿಸೈನ್ಸ್ ರೆಡಿ ಆಗಿದೆ, ಬೇಗ ತಗೊಂಡು ಹೋಗಿ ಅಂತ ತಲೆ ತಿಂತಿದ್ದಾನೆ. ಇವಾಗ ಅದನ್ನೆಲ್ಲ ಎಲ್ಲಿಡೋದು? ಸೊ ಮಂಗಳೂರಿಗೆ ಯಾವಾಗ ಬರ್ತೀಯಾ? ಯಾಕೆ? ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋ. ಡ್ಯಾಡಿ, ಕೂಲ್ ಡ್ಯಾಡಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಹಿಂಗೆ ನೋಡ್ಕೊಳಕ್ಕಾಗಲ್ಲ ಅಂತ. ಏಯ್, ಹುಡುಗರ ಜೊತೆಗೆ ತಿರುಗೋದನ್ನ ಸ್ವಲ್ಪ ಕಮ್ಮಿ ಮಾಡೋ. ಯಾವಾಗ ನೋಡಿದ್ರು ಅದೇ ಸ್ನ್ಯಾಪ್ಚಾಟ್ಸು, ಟೆಂಡರು. ಡ್ಯಾಡ್, ಇಟ್ಸ್ ಟಿಂಡರ್. ಓಕೆ, ಟಿಂಡರ್. ಡ್ಯಾಡ್, ನಾನು ಮೊದಲೇ ನೊಂದಿದ್ದೀನಿ, ಇನ್ನು ಈಗೀಗ ರಿಕವರ್ ಆಗ್ತಿದ್ದೀನಿ. ಕಾಂಟ್ ಯು ಸೀ ದಟ್?
ನಿನ್ ಕ್ರೆಡಿಟ್ ಕಾರ್ಡ್ ಬಿಲ್ ನೋಡಿದ್ರೆ ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ರಿಕವರ್. ದುಡ್ಡು 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 ಅಮ್ಮ ತನ್ನ ವರದಕ್ಷಿಣೆ ದುಡ್ಡಿದನಲ್ವಾ ನೀವು ಸಂಪಾದಿಸಿರೋದು. ವರದಕ್ಷಿಣೆನಾ? ಬಡ್ಡಿ ಸಮೇತ ನಿಮ್ ತಾತನಿಗೆ ಕೊಟ್ಟಿದ್ದೀನಿ. ಅದೇನೆ ನೋಡಿ ಅಲ್ಲಿ. ಅಲ್ಲ, ನನ್ನ ಮಗ ಇಂಥ ಕಾರಲ್ಲಿ ಓಡಾಡಿದ್ರೆ ಚೆನ್ನಾಗಿರುತ್ತೆ, ಕೊಡ್ಸೋಣ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದೀರಾ? ಯಾವಾಗ ನೋಡಿದ್ರು ಹುಡುಗಿರ ಜೊತೆ ಓಡಾಡಬೇಡ, ಖರ್ಚು ಮಾಡಬೇಡ ಅಂತೆ. ನಿಮ್ಗೇನೋ 21 ಇಯರ್ಸ್ಗೆ ಮದುವೆ ಆಗೋಯ್ತು, ನನ್ನವು ಯಾರು ಅರ್ಥ ಮಾಡ್ಕೋತಾರೆ? ಏಯ್, ಮೊನ್ನೆ ಕೇಳಿದ್ರೆ ಈಗಲೇ ಬೇಡ, 3 ವರ್ಷ ಏನು ಕೇಳಬೇಡಿ ಅಂತ ಹೇಳಿದೆಯಲ್ಲೋ. ನಾವು ಯೂತ್ ಡ್ಯಾಡ್, ಹಾಗೆ ಹೇಳೋದು. ನೀವು ಅಮ್ಮನೇ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಮದುವೆ ಮಾಡಲ್ಲ, ಗರ್ಲ್ ಫ್ರೆಂಡ್ಸ್ ಇರಬಾರ್ದು. ಮತ್ತಿನ್ ಹೇಗೆ ಅಂತ? ನಿಂಗೆ ಫ್ರೀಡಮ್ ಕೊಟ್ಟಿದ್ದೇ ಜಾಸ್ತಿ ಆಯ್ತು ಕಣ. ಡ್ಯಾಡ್, ನೀವು ಅರ್ಜೆಂಟಾಗಿ ಊರಿಗೆ ಹೋಗಿ, ನನಗೆ ಲೆಕ್ಚರ್ ಕೊಡೋಕ್ಕೆ ಅಷ್ಟು ದೂರದಿಂದ ಬಂದ್ರಿ ಅನ್ಸತ್ತೆ. ಹಲೋ, ಹಾ ಚಾರಿ ಅಂಕಲ್. ಹೇಳಪ್ಪ. ಡ್ಯಾಡಿ ಮಾತಾಡ್ತಾರಂತೆ. ಚಾರಿ ಸರ್, ನಂಗೆ ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡು. ಓಕೆ ಸರ್. ಹಾ, ಮತ್ತೆ ಒನ್ ಮೋರ್ ಥಿಂಗ್, ಸಿದ್ದುದ ಎಲ್ಲ ಕ್ರೆಡಿಟ್ ಕಾರ್ಡ್ಸ್ ಕ್ಯಾನ್ಸಲ್ ಮಾಡಿಸ್ಬಿಡು. ಡ್ಯಾಡಿ ಸರ್, ಈ ವಿಷಯನ ಮೇಡಮ್ ಹೇಳಿದಿರಾ ಸರ್? ಅವಶ್ಯಕತೆ ಇಲ್ಲ ಸರ್. ಆಗಲ್ಲ ಸರ್, ಮೇಡಮ್ಗೊಂದು ಮಾತು. ಮೇಡಮ್ ಇಲ್ಲ, ಏನೂ ಇಲ್ಲ, ನಾನು ಹೇಳ್ತಿದ್ದೀನಲ್ಲ, ನಾ ಹೇಳಿದ್ದೆ ಫೈನಲ್. ಕೇಳು, ಸೆಕೆಂಡ್ ಹಾಫಲ್ಲಿ ಹೀರೋ ಎಲಿವೇಷನ್ ಜಾಸ್ತಿ ಇರಬೇಕು, ಸ್ವಲ್ಪ ಸೆಂಟಿಮೆಂಟ್ ಇರಬೇಕು, ಆಗಲೇ ವರ್ಕೌಟ್ ಆಗೋದು. ಲೋ ಆ್ಯಂಗಲಿಂದ ಹಂಗೆ ಕ್ಯಾಮ್ರಾ ಬಂದರೆ ಅದ್ರ ಹೋಗ್ಬಿಡ್ಬೇಕು. ಭಯ್ಯ, ಇಷ್ಟೆಲ್ಲ ಗೊತ್ತಿರೋನು ನೀನೇ ಸಿನಿಮಾ ಮಾಡ್ಬೋದಲ್ವಾ? ಸಿನಿಮಾ ಮಾಡೋರು ಮತ್ತೆ ರಿವ್ಯೂ ಕೊಡೋರು ಇಬ್ರು ಒಬ್ಬರೇ ಅಲ್ಲ. ಸಿನಿಮಾ ಯಾರು ಬೇಕಾದ್ರೂ ಮಾಡ್ತಾರೆ, ಆದರೆ ರಿವ್ಯೂ ಕೊಡೋಕ್ಕೆ ಒಳ್ಳೆ ಬ್ರೈನ್ ಬೇಕು. ಸರಿ ಹೊರಡು, ಸಿಗ್ತೀನಿ. ಡೋಂಟ್ ವೇಸ್ಟ್ ಯುವರ್ ಮನಿ, ಡೋಂಟ್ ವೇಸ್ಟ್ ಯುವರ್ ಲೈಫ್. ಓ ಗಾಡ್. ಡ್ಯಾಡಿ, ದುಡ್ಡು ಸಂಪಾದನೆ ಮಾಡೋ ನನಗೂ ಗೊತ್ತಿದೆ. ಹೇಗೆ? ಅಮ್ಮನ ಹತ್ರ ಕೇಳ್ತೀಯಾ? ಡ್ಯಾಡಿ ಅವರೇ, ನೀವು ತುಂಬಾ ಓವರಾಗಿ ಮಾತಾಡ್ತಿದ್ದೀರ, ನನಗೂ ಸಂಪಾದನೆ ಮಾಡೋದು ಗೊತ್ತಿದೆ. ಜಾಸ್ತಿ ಮಾತಾಡ್ತಿದ್ದೀರಾ. ಏಯ್, ಮಂಗಳೂರು ಬಾರು, ಬಿಸ್ನೆಸ್ ನೋಡ್ಕೋ. ನಾನು ಬರಲ್ಲ ಡ್ಯಾಡ್. ಹ್ಞೂ, ಸರಿ ಅಪ್ಪ, ಎಂಜಾಯ್. ಓಕೆ. ಏಯ್ ಡ್ಯಾಡಿ. ಏನ್ ಸಿದ್ದು? ಗುಡ್ ನೈಟ್ ಡ್ಯಾಡಿ. ಏಯ್, ಹೋಗ ನಡಿಯ. ತು ಕ್ಯಾರೆ ಮಗ, ತು ಆರೆ ಮಗ. ಕುತ್ಕೋ. ಮೆಲ್ಲಕ್ಕೆ ಕಾಲನ್ನ ಮೇಲಿಡು, ನನ್ ಮನೆಗೆ ಹೋಗಿ ಲಂಚ್ ತಗೊಂಡ್ ಬರ್ತೀನಿ, ಹುಷಾರು. ಸರಿ ಅಮ್ಮ. ಅವನ್ ಮತ್ತೆ ಬಂದಿದ್ದಾನೆ, ಯಾಕಂತೆ ಗೊತ್ತಿಲ್ಲ ಕಣೆ. ಏನು ಮತ್ತೆ ಬಂದಿದ್ಯಾ? ಅದು ನೆನ್ನೆ ನೀವು ಮಾತಾಡ್ಕೋತಿದ್ರೆ ಕೇಳಿಸ್ಕೊಂಡೆ, ನಿಮ್ ಸಾಮಾನ್ಗಳೆಲ್ಲ, ಅದು ಇನ್ವೆಂಟ್ರಿ ಐಟಮ್ಸ್ ಎಲ್ಲಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ ಫ್ರೆಂಡ್ ಅವ್ರ ಆಫೀಸ್ ಇದೆ, ನೀವ್ ಬೇಕಾದ್ರೆ ಅಲ್ಲಿಡ್ಬೋದು. ಅದೆಲ್ಲ ನಿನಗೆ ಯಾಕೆ ಅಂದ್ರೆ, ನಾನು ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್, ಇವಾಗ MBA ಮಾಡ್ತಿದ್ದೀನಿ. ನಿಮ್ ಹತ್ರ ಏನಾದ್ರೂ ಜಾಬ್ ಸಿಗ್ಬೋದೇನೋ ಅಂತ. ನಿನ್ನ ನೋಡ್ತಿದ್ರೆ ನೀನೇ ಇನ್ನೊಬ್ರಿಗೆ ಜಾಬ್ ಕೊಡೋ ಹಾಗಿದ್ಯಾ? ಕಾಸ್ಟ್ಲಿ ಶರ್ಟು, ಟಾಮ್ ಜೀನ್ಸ್, ಶೂ ಹಾಕೊಂಡ್ರೆ ರಿಚ್ ಆಗ್ಬಿಡಲ್ಲ. ಮಾಡ್ರೇಳು. ಕೆಲವು ಅನಿವಾರ್ಯ ಕಾರಣಗಳಿಂದ ನನ್ ಜಾಬ್ ಕಳ್ಕೊಂಡೆ, ಖರ್ಚಿಗೊಂಚೂರು ದುಡ್ಡಿಲ್ಲ. ಸೊ ಅದಕ್ಕೆ ಲೈಟ್ ಆಗಿ ತಗೋ, ನಮ್ಗೆ ಅವಶ್ಯಕತೆ ಇಲ್ಲ. ನಿನ್ ಬೆಟ್ಟಲ್ಲೇ ಸಾಯ್ಬೇಕಿತ್ತು. ಸರಿ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೇಡ, ದಿನಕ್ಕೊಂದು 500 ರೂಪಾಯಿ ಬಾಟಾ ಕೊಡ್ತೀನಿ. 500 ತುಂಬಾ ಚೀಪ್ ಆಗ್ಬಿಡ್ತು. ನಾನ್ ಬಿಟೆಕ್ ಗ್ರಾಜ್ಯುಯೇಟ್, ಬಿಕಾಮ್ ಅಲ್ಲ. ಹಾಗಂತಲ್ಲ, ಆಚೆ ಟೀಮ್ ಅವರವನೇ 500 ರೂಪಾಯಿಗಿಂತ ಜಾಸ್ತಿ ಸಂಪಾದಿಸ್ತಾನೆ. ಬರೀ 500 ಅಂದ್ರೆ ಅಟ್ ಲೀಸ್ಟ್ 1000. ಇನ್ನೇನ್ ಬೇಡವಾ, ನಮ್ಗೇನ್ ಬೇಕಾಗಿಲ್ಲ, ಏನೋ ಹೆಲ್ಪ್ ಮಾಡಿದೆ ಅಂತ. ಕಾವ್ಯ, ಇವನ್ನ ಮನೇಲಂತೂ ಇಟ್ಕೊಳಕಾಗಲ್ಲ ಅತ್ತೆ, ಗೊತ್ತಾಗುತ್ತೆ. ಆದ್ರೆ 1000 ಜಾಸ್ತಿ ಆಯ್ತು. ಸರಿ, ಮೊದ್ಲು ಇನ್ವೆಂಟ್ರಿಗೆ ಇಟ್ಟಾದ್ಮೇಲೆ ಯೋಚನೆ ಮಾಡೋಣ. ಸರಿ, ಹೇಗ್ ಹೋಗ್ತ್ಯಾ? ಡೋಂಟ್ ವರಿ, ನನ್ನ ಹತ್ರ ಕಾರ್ ಇದೆ. ಜಾಬ್ ಇಲ್ಲ ಅಂದ್ರೂ ಕಾರ್ ಇದ್ಯಾ? ಅಂದ್ರೆ ಅದು ಫ್ರೆಂಡ್ ಕಾರ್. ಸರಿ ಬಿಡು, ಏನೋ ಒಂದ್ ನೋಡ್ಕೊಂಡ್ ಕೊಡ್ತೀನಿ. ಏನೋ ಒಂದ್ ನೋಡ್ಕೊಂಡ್ ಕೊಡ್ತೀರಾ? ಕಾವ್ಯ, ನೀನ್ ರೆಸ್ಟ್ ತಗೋ, ನಾನು ಹೋಗ್ ಬರ್ತೀನಿ. ಓಕೆ. ಭಯ್ಯ, ಈ ಬಾಕ್ಸ್ ಇಲ್ಲಿ ಇಟ್ಬಿಡಿ. ಭಯ್ಯನಾ? ಹಿಂಗೆ ಆಗ್ಬೇಕು ಮಗನೇ, ಸಿಟಿಯಲ್ಲಿ ಹಾಗೆ ಕರೆಯೋದಲ್ವಾ?
ನೋಡ್ರಿ, ನೀವು ವೆನ್ನೆಲ, ನಾನು ಸಿದ್ದು, ದಟ್ಸ್ ಇಟ್. ಬಯಾಗಿ ಅನ್ಬೇಡಿ. ಯಪ್ಪ ಓಕೆ, ಇಲ್ಲಿಟ್ರೆ ನಿಮ್ ಫ್ರೆಂಡ್ ಫೀಲ್ ಆಗಲ್ವಾ? ಫೀಲ್ ಆದ್ರೆ ಫ್ರೆಂಡ್ ಆಗಲ್ವಲ್ಲ. ತಪ್ಪ ನನ್ನ ಮಗ, ಆಮೇಲೆ ನೋಡ್ಕೋತೀನಿ. ಹಾಯ್ ವೆನ್ನೆಲ. ಹಾಯ್, ಏನ್ ಮಾಡ್ತಾ ಇದ್ದೀಯಾ? ಲೈಬ್ರರಿಯಲ್ಲಿ ಇದ್ದೀನಿ. ಕತ್ಲಾಯ್ತು? ಹಾ, ಬೇಗ ಹೊರಡು. ಹೋಗ್ತೀನಿ ಹೋಗ್ತೀನಿ. ಈ ಹುಡುಗಿನ ಯಾರು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡ್ತಿದ್ದಾನ? ಅಮ್ಮ, ಏನೋ ಅಷ್ಟು ದಿಮಾಕೋ, ಬಂದು ಹೆಲ್ಪ್ ಮಾಡಕ್ ಆಗ್ತಿರ್ಲಿಲ್ವಾ? ನೀನು ನಿನ್ ದರಿದ್ರ ಕೆಲ್ಸ. ಅಸೋಸಿಯೇಷನ್ ರೂಲ್ಸ್ ಪ್ರಕಾರ ಪೇಮೆಂಟ್ ಡಿಲೇ ಆಗಿದ್ದಕ್ಕೆ, ಇನ್ವೆಂಟ್ರಿಗೆ ಲೇಟ್ ಆಗಿ ತಗೊಂಡೋಗಿದ್ದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದೇನು ಯಾಕೆ? ನಿಮಗೆ ಗೊತ್ತಲ್ಲ ಅಸೋಸಿಯೇಷನ್ ರೂಲ್ಸ್. ಅಂದ್ರೆ ಎಷ್ಟು ಎಕ್ಸ್ಟ್ರಾ? 50,000 ರೂಪಾಯಿ ಕಟ್ಟಬೇಕಾಗುತ್ತೆ. 50,000? ಓಕೆ, ಬೇರೆ ಆಪ್ಷನ್ ಇಲ್ವಾ? ಅದೆಲ್ಲ ನಮ್ಮ ಅಗ್ರಿಮೆಂಟ್ ಅಲ್ಲಿ ಇದೆ. ಓಕೆ, ಅರೇಂಜ್ ಮಾಡ್ತೀನಿ. ಆನ್ಲೈನ್ ಟ್ರಾನ್ಸ್ಫರ್ ಆದರೂ ಪರವಾಗಿಲ್ಲ. ಓಕೆ ವೆನ್ನೆಲ, ಆಗ್ಲೇ ಕಾವ್ಯ ಕಾಲ್ ಮಾಡಿದ್ಲು, ಆಮೇಲೆ ಮಾಡ್ತೀನಿ. ಇಲ್ಲಲ್ಲ, ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತ. ಅವಳಿಗೇನೋ ಆಗಿಲ್ಲ ಅಲ್ವಾ? ಏನಿಲ್ಲ, ನೀನು ಹೋಗಿ ಮಾತಾಡು. ಓಕೆ. ಏನಣ್ಣ, ಎಕ್ಸ್ಟ್ರಾ ಕಟ್ಬೇಕಾ? ಎಸ್, ಯೂನಿಯನ್ ರೂಲ್ಸ್. ಈ ಫ್ಯಾಕ್ಟ್ರಿ ನೋಡ್ತಿದ್ರೆ ತುಂಬಾ ದಿನ ಆದ್ಮೇಲೆ ಆರ್ಡರ್ ಬಂದಿರೋ ಹಾಗಿದೆ. ಹೌದ್ರಿ. ಫ್ಯಾಕ್ಟ್ರಿ ಪರ್ಮಿಷನ್ ಇದೆಯಾ? ಬಿಲ್ಡಿಂಗ್ ಪರ್ಮಿಷನ್ ಇದೆಯಾ? ಫೈರ್ ಸೇಫ್ಟಿ ತಗೊಂಡಿದ್ದೀರಾ? ಹಾಗಲ್ಲ ರೀ, ನನಗೆಲ್ಲೂ ಫೈರ್ ಎಕ್ಸ್ಟಿಂಗ್ ವಿಷಸ್ ಕಾಣಿಸ್ತಿಲ್ವಲ್ಲ. ಲೇಬರ್ಸ್ ಎಲ್ಲ ಫಾಲೋ ಮಾಡ್ತಿದ್ರಾ? ಅದು ಅರೇರೇರೇ, ಚೈಲ್ಡ್ ಲೇಬರು. ರಜಾ ಇಲ್ಲಿ ನೋಡು, ಯೂನಿಯನ್ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ತಾನೇ? ಇರಿ ಇರಿ. ಕರೆಕ್ಟ್ ಆಗಿರೋ, ಎಕ್ಸ್ಟ್ರಾ ಮಾಡ್ಬೇಡ. ಸೊ ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ? ಎಕ್ಸ್ಟ್ರಾ ಕೇಳಿದ್ನಲ್ಲ. ನಾನು ನೋಡ್ಕೊಂಡೆ ಮೇಡಮ್. ನಿಜಾನಾ? ಹೇಗೆ? ನಿಂಗೆಲ್ಲ ಡೀಟೇಲ್ಸು ಬೇಕಾ? ಸಿಧುಸ್ ಮ್ಯಾಜಿಕ್. ಹೋಗೋಣ. ಹೋಗೋಣ. ಓಕೆ ಬಾ. ಹಾಯ್ ಅತ್ತೆ. ಹಾಯ್ ವೆನ್ನೆಲ. ಹರೀಶ್ ಮೇಲಿದ್ದಾನೆ, ಹೋಗು. ಓಕೆ. ಹಾಯ್ ಹರೀಶ್. ಹಾಯ್ ವೆನ್ನೆಲ. ಲುಕಿಂಗ್ ಗುಡ್. ಥ್ಯಾಂಕ್ ಯು. ರೂಮಲ್ಲಿ ಬಿ ಕಾಂ ಬುಕ್ಗಳೇ ಕಾಣ್ತಿಲ್ವಲ್ಲ? ಲೈಬ್ರರಿ ಲಾಕರ್ ಅಲ್ಲಿ ಇಟ್ಟಿದ್ದೀನಿ. ವಾಟ್ಸ್ ದಿಸ್? ಇದು ಕಾವ್ಯ. ಅದು ಅವಳು ಫ್ಯಾಷನ್ ಸ್ಟೂಡೆಂಟ್ ಅಲ್ವಾ? ಫೋಕಸ್, ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗದಿರೋ ತರ ನೋಡ್ಕೊ. ಓದ್ತಾ ಇರೋದೇ ಬಿ ಕಾಂ, ಅದರಲ್ಲೂ ಕಡಿಮೆ ಮಾರ್ಕ್ಸ್ ಬಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಂದ ಹಾಗೆ ನಾಳೆ ಮಧ್ಯಾಹ್ನ ವೀಸಾ ಕೆಲಸ ಇದೆ, ಹೋಗ್ಬೇಕು. ರೆಡಿ ಆಗಿರು. ಓಕೆ. ಏನೋ ನಡೀತಿದೆ ಕಣ. ಹೌದು, ನನಗೂ ಈಗಲೇ ಗೊತ್ತಾಗಿದ್ದು.
ಬ್ಯಾಂಗ್ಳೂರ್ ಬಂದಾಗ್ಲಿಂದ ವೆನ್ನೆಲ್ಲ ತುಂಬಾ ಬದಲಾಗಿದ್ದಾಳು ಕಣ. ಯಾ, ಈ ನಗರಕ್ಕೇನೋ ಆಗಿದೆ. ಮೇಲ್ಗಡೆ ಹೋಗೋಳು ರೂಮ್ನ ನೋಡಿದೆ, ಫ್ಯಾಷನ್ ಮ್ಯಾಗ್ಝಿನ್ಗಳು ಬರೀ ಇಂಥವೇ ಇತ್ತು. ಬೆಡ್ ಮೇಲಲ್ಲ, ಬೆಡ್ ಕೆಳಗಡೆ ಇರೋ ಬಾಯ್ ಫ್ರೆಂಡ್ನ ನೋಡು. ಏನ್ ಮಾತಾಡ್ತಾ ಇದ್ದೀಯ ನೀನು? ಹೌದು, ಏನ್ ಓದ್ತಾ ಇದ್ದೀಯ ನೀನು? ಆಗ್ಲಿಂದ ಸ್ವಾತಿ. ಸ್ವಾತಿ ಯಾಕೆ ಓದ್ತಿದ್ಯಾ? ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಟೆಂತ್ಗೆ ಸ್ವಾತಿ ಎಲ್ಲಿಂದ ಬಂದ್ಲು? ಸಿಲೆಬಸ್ ಅಪ್ಡೇಟ್ ಆಗಿದೆ. ಮೇಲ್ಗಡೆ ನೋಡಿದ್ರೆ ಫ್ಯಾಷನ್ ಮ್ಯಾಗ್ಝಿನ್ಸ್, ಇಲ್ಲಿ ನೋಡಿದ್ರೆ ಸ್ವಾತಿ. ನಿಮ್ಗೆಲ್ಲ ಹುಚ್ಚಿಡ್ದಿದ್ಯಾ? ಪುಟ್ ರಿಂಗ್ ನೋ ವೈಫ್, ಕೀಪ್ ಕಂಟ್ರೋಲಿಂಗ್, ಲೈಟ್ ಆಗಿ ತಗೊಂಡ್ರೆ ಕೋನೆಗುಳಿಯೋದು ರಿಂಗೆ. ನಾನು ನೋಡ್ಕೊಳ್ತೀನಿ. ಎಲ್ಲಿಗೋ ಡೋಂಟ್ ಡಿಸ್ಟರ್ಬ್, ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಏನಾದರೂ ಮಾಡ್ಕೊಂಡು ಸಾಯಿ. ವೆನ್ನೆಲ, ಅದು ನಂದು, ಇಟ್ಸ್ ಮೈನ್. ಯಾಕೆ ಯಾವಾಗ್ಲೂ ಥರ್ಮೋಸ್ ಕ್ಯಾರಿ ಮಾಡ್ತೀಯಾ? ಯಾಕಂದ್ರೆ ನನ್ಗೆ ಯಾವಾಗ್ಲೂ ಬಾಯಾರಿಕೆ ಆಗ್ತಿರತ್ತೆ. ಸಿದ್ದು, ಅವರೆಲ್ಲ ಫೋಟೋಸ್ನ ಲೈಕ್ಸ್ಗೋಸ್ಕರ ಹಾಕ್ತಾರ? ನಮಗ್ ನಿದ್ದೆ ಬರದೇ ಇರೋ ಹಾಗೆ ಮಾಡೋದಕ್ಕೆ ಇಷ್ಟಕ್ಕೂ ಆ ಲೈಕ್ಸ್ ಕಾನ್ಸೆಪ್ಟ್ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಅಂದ್ರೆ ಕೆಲಸ ಕರಿ ಎಲ್ದಿದ್ರೆ ಹಾಗೇನೇನ? ಲೈಕ್ಸ್ ಬಿಟ್ಟು ಇನ್ಸ್ಟಾಗ್ರಾಮ್ ಇಂದ ಬೇರೆ ಏನಾದ್ರೂ ಬೆನಿಫಿಟ್ಸ್ ಇದೆಯಾ? ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತೀಚೆಗೆ ಇನ್ಫ್ಲೂಯೆನ್ಸರ್ಸ್ ಅಂತ ಕೆಲವೊಬ್ರು ಬರ್ತಿದ್ದಾರೆ, ಅವ್ರಿಗೆಲ್ಲ ಫಾಲೋಯಿಂಗು ಜಾಸ್ತಿನೇ ಇದೆ. ಇನ್ಸ್ಟಾಗ್ರಾಮ್ ಹಿಂದೆ ಹೋಗು 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 ಬೇಗ ಹೋಗು, ನಾನು ನಿನಗೆ ಹೇಳ್ತೀನಿ ಬೇಗ ಹೋಗು. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ವಸುಂಧರ ಡಿಸೈನ್ಸ್ ಪಿಕ್ಚರ್ಸ್ ಹಾಕೋಣ. ಇನ್ಸ್ಟಾಗ್ರಾಮ್ ಅಲ್ಲಿ ಪಿಕ್ಚರ್ಸ್ ಎಲ್ಲರೂ ಹಾಕ್ತಾರ? ಮೊದ್ಲು ಕೇಳಿಸ್ಕೊ, ನಮ್ಗೆ ಇನ್ವೆಸ್ಟರ್ಸ್ ಬೇಕು, ಆಗ್ಲೇ ಬ್ರ್ಯಾಂಡ್ ನ ಬೆಳ್ಸಕ್ಕಾಗೋದು. ಇನ್ವೆಸ್ಟರ್ಸ್ ನಮ್ನ ಸೀರಿಯಸ್ ಆಗಿ ತಗೋಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಜೊತೆ ಲಿಂಕ್ ಮಾಡಿ ಆರ್ಡರ್ ಮಾಡೋ ತರ ಆಪ್ ಬೇಕು. ಹಲೋ 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 ವೆನ್ನೆಲ, ನೀನ್ ಸ್ಮಾರ್ಟ್ ಅಂತ ನಂಗೆ ಗೊತ್ತು, ಬಟ್ ಆಪ್ಸ್, ಇನ್ವೆಸ್ಟರ್ಸ್ ಇದೆಲ್ಲ ತುಂಬಾ ಕಷ್ಟ. ಬೇರೆ ಏನಾದ್ರೂ ಯೋಚನೆ ಮಾಡ. ಕಷ್ಟನೇ, ಅದಕ್ಕೆ ತುಂಬಾ ಕಮ್ಮಿ ಜನ ಮಾಡ್ತಾರೆ. ಆಗ್ಲಿ ಇನ್ವೆಸ್ಟರ್ಸ್ ಕೂಡ ಇನ್ವೆಸ್ಟ್ ಮಾಡೋ ಚಾನ್ಸ್ ಇದೆ. ಅಲ್ಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ಅಂತ? ಓಕೆ, ಏನೋ ಸಜೆಷನ್ ಕೊಟ್ಟೆ. ಅಂದ್ರೆ ಸ್ಟೋರ್ಸ್ ಇಲ್ದಿರ ಎಲ್ರು ನಮ್ಮ ಆಪ್ ಇಂದ ಆರ್ಡರ್ ಮಾಡೋ ಹಾಗ? ಯೆಸ್. ನೈಸ್, ಆದ್ರೆ ವರ್ಕೌಟ್ ಆಗುತ್ತಾ? ಟ್ರೈ ಅಟ್ಲೀಸ್ಟ್ ಮಾಡ್ಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ಸೊ ಒಬ್ಬ ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫರ್ ಅಂಡ್ ಆಪ್ಗೋಸ್ಕರ ಒಳ್ಳೆ ಕೋಡ್ ಇರ್ಬೇಕು. ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ಓಕೆ, ಯಾವಾಗ ಬಂದ್ಲಿ ಅವಳು? ನೋಡಿದ್ಲಾ ಏನೋ. ಹೇ, ಯಾರು? ಅದೇ ಯಾರು? ಫ್ರೆಂಡ್, ಶ್ರವಣು ಫ್ರೆಂಡೇ, ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡ್ ಫ್ರೆಂಡ್ಸೇ. ವನ್ನೆಲ ಒನ್ ಸೆಕೆಂಡ್, ಐ ಫಾರ್ಗಾಟ್ ಟು ಸೇ, ಸಿ ಹಿಸ್ ಜೋ, ಸಿಟಿಲೇ ನಂಬರ್ ಒನ್ ಫೋಟೋಗ್ರಾಫರ್. ಓಕೆ, ಇಲ್ಲಿವರೆಗೂ ತೆಗೆದಿರೋ ಫೋಟೋಸ್ ಎಲ್ಲ ಸ್ಟನ್ನಿಂಗ್ ಆಗಿದೆ. ಮಾತಾಡೋದಕ್ಕೆ ಇವಾಗ ಇಲ್ಲಿಗೆ ಬರಕ್ ಹೇಳಿದ್ದೀನಿ. ವಾವ್, ಹ್ಯಾಂಡ್ಸಮ್ ಆಗಿದ್ದಾನೆ, ಆಪಲ್ ತರ. ಬರೀ ಬೆಳ್ಳಗಿದ್ರೆ ಸಾಕು ಹ್ಯಾಂಡ್ಸಮ್ ಅನ್ಬಿಡ್ತೀರ. ಹೇಳಿ ಸರ್. ಯಾ, ಒಂದ್ ಬ್ಲಾಕ್ ಕಾಫಿ. ನನ್ಗೆ ಈ ವಿಷಯ ಫೋನಲ್ಲೇ ಅರ್ಥ ಆಯ್ತು, ಬಟ್ ಯುವರ್ ಬಜೆಟ್ ಇಸ್ ಟೂ ಲೋ, ಬಟ್ ಐ ವಿಲ್ ಡೂ ಇಟ್ ಫಾರ್ ಸಿದ್ದು. ಆಫೀಸ್ಗೆ ಕಲೆಕ್ಷನ್ ನ ಕಳ್ಸ್ಕೊಡಿ, ಏನಂದ್ರೆ ನಂಗೆ ಆ ಇನ್ಫ್ಲೂಯೆನ್ಸರ್ ಬಗ್ಗೆ ಗೊತ್ತು. ಸೊ ಐ ವಿಲ್ ಮ್ಯಾನೇಜ್ ದೇರ್ ಅಸಿಸ್ಟೆಂಟ್ ಅಂಡ್ ಐ ವಿಲ್ ಶೇರ್ ದ ಫೋಟೋಸ್. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಾಟಿ, ಗಿಮ್ಮಿ ಹಗ್ ಬೇಬಿ, ನೈಸ್ ಬ್ಯಾಕ್, ಒನ್ಸ್ ಟಚ್. ನನ್ ಚಾಮ್ ಯೂಸ್ ಮಾಡಿ ಒಪ್ಸಣ ಅನ್ಕೊಂಡೆ, ಆದ್ರೆ ನಿನ್ಗೆ ಬಿದ್ಬಿಟ್ಟ. ಹ್ಯಾಂಡ್ಸಮ್ ಆಗಿರೋರ್ಗೆ ಬರೀ ಹುಡುಗಿರೇ ಬಿಡಲ್ಲ. ಅವನು ರ್ಯಾಪ್ಸೋಡಿ. ರ್ಯಾಪ್ಸೋಡಿ? ಹೀಸ್ ಗೇ. ನೀನು ರ್ಯಾಪ್ಸೋಡಿನಾ? ಹಲೋ, ನಾನ್ 110% ಸ್ಟ್ರೈಟ್, ಓಕೆ? ನನ್ಗೇನೋ ಡೌಟ್, ನಿನ್ ಟಾಕಿಂಗ್ ಸ್ಟೈಲ್, ವಾಕಿಂಗ್ ಸ್ಟೈಲ್ ಏನು? ಹಲೋ ಹಲೋ ಹಲೋ, ನನ್ನ ಹೆಸರಿಗೊಂದು ವ್ಯಾಲ್ಯೂ ಇದೆ. ಐ ಆಮ್ ಸಿಧು, ಸಿದ್ಧಾರ್ಥ್ ರಾಯ್. ಬ್ಲ್ಯಾಕ್ ಕಾಫಿ ಹೇಗ್ ಕುಡಿತೀರಾ?
ನಂಗೆ ಇಷ್ಟನೇ ಆಗಲ್ಲ. ಬ್ಲಾಕ್ ಕಾಫಿ ಚೆನ್ನಾಗಿರುತ್ತೆ, ಕುಡಿಯೋಕ್ ಒಂದ್ ಪದ್ಧತಿ ಇದೆ. ಫಸ್ಟ್ ಈ ಬ್ಲಾಕ್ ಕಾಫಿ ಸಿಪ್ ಮಾಡು. ಬೇಡ, ಜಸ್ಟ್ ಟ್ರೈ ಇಟ್. ಈಗ ಈ ಚಾಕ್ಲೇಟ್ ಕೇಕ್ ತಿನ್ನು. See, I told you, right? So, ಇಲ್ಲಿರೋ ವಾಲ್ಸ್ ಗೆಲ್ಲ ವೆನ್ನೆಲ ಡಿಸೈನ್ ಮಾಡ್ಸೋಣ. ಹಾಯ್ ಹಾಯ್. ಸೊ ಇಲ್ಲಿ ವಾಲ್ಸ್ ಡಿಸೈನ್ ಆದ್ಮೇಲೆ ಕಾರ್ನರ್ ಅಲ್ಲಿ ಅಲ್ಲಿ ಒಂದ್ ರಾಕೆಟ್ ಚೆನ್ನಾಗಿರುತ್ತೆ. ನಾವು ಅವತ್ತು ಆ ಫಾರ್ಮ್ ಹೌಸ್ ಪಾರ್ಟಿಲಿ ಇವಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಲ್ಲ. ನೋಡಕ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದಾಳಲ್ವಾ? ಯಾರು? ಅದೇ ಕಣ, ಕಾವ್ಯ. ಕಾವ್ಯ, ಆ ಕಾಲಲ್ಲಿ ಆ ಬ್ಯಾಂಡೇಜ್ ಇರೋದಕ್ಕೆ ಎಷ್ಟು ಚೆನ್ನಾಗಿದಾಳಲ್ಲ. Are you sure? ರಿಯಲಿ? ಯಾವಾಗ ಯಾರಕ್ ಟರ್ನ್ ಆಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಇಲ್ಲಿ ವಸುಂಧರ ನೇಮ್ ಪ್ಲೇಟ್ ಸರಿ. ಓಕೆ, ಅದೇನಂದ್ರೆ ಮಾಮ್ಸ್, ನನಗೆ ಪರ್ಪಸ್ಫುಲ್ ಆಗಿ ಫೀಲಿಂಗ್ ಬರ್ತಿದೆ ಮಾಮ್ಸ್. ಕಾಮ ತುರಾನಾಮ್ ಕಸ ಕಡ್ಡಿ, ನಿನಗೆ ಏನ್ ಅನ್ಸುತ್ತೋ ಅನ್ಕೋ. ಅಲ್ಲ ಕಣ, ನನ್ ಟಾಸನ್ ನನ್ ಬ್ಯಾಂಡೇಜ್. ಸಿದ್ದು, ಇವಳೇನು ನಾನು ಕರಿತಿದ್ದಾಳೆ, ಸೆಟ್ ಮಾಡ್ಕೊಡು ಮಾಮ್ಸ್. ಅವಳು ನೀನೇ ಕರೆಕ್ಟ್ ಬಿಡು. ಯಾ ವೆನ್ನೆಲ, ಹೌಸ್ ಇಟ್? ಸೂಪರ್ ಆಗಿದೆಯಲ್ಲ. ಹೆಚ್ಚೆಲ್ಲೋಯ್ತು, ಒಂದ್ ಕೆಲ್ಸನೂ ಸರಿಯಾಗಿ ಮಾಡಲ್ವಾ? ಇಂತಂಗ್ಲ ಕೊಣ್ಣ, ಆ ಒಂದ್ ಸೆಕೆಂಡ್ ಕಾಲ್ ಬರ್ತಿದೆ. ಹಲೋ, ಹಲೋ ಸಿದ್ದು, ಹಲೋ ಲೇ, ಯಾರಾದ್ರೂ ನೋಡ್ತಾರೋ? ಏ ಏನೂ ಆಗಲ್ಲ ಬಿಡ. ಲೇ ನಿಜ ಹೇಳು, ಯಾಕೆ ವೆನ್ನೆಲ್ಲಾಗ ಅಷ್ಟೊಂದು ಹೆಲ್ಪ್ ಮಾಡ್ತಿದ್ಯಾ? ಕಂಪನಿ ಸಕ್ಸಸ್ಫುಲ್ ಆಗುತ್ತಾ? ಕಷ್ಟ ಕಣ, ವೆನ್ನೆಲ್ಲಾಗೆ ಫ್ಯಾಷನ್ ಎಕ್ಸ್ಪೀರಿಯನ್ಸ್ ಇಲ್ಲ, ಫಂಡಿಂಗ್ ಇಲ್ಲ, ಬಿಸ್ನೆಸ್ ಐಡಿಯಾ ಅಂತೂ ಇಲ್ವೇ ಇಲ್ಲ. ಇದೆಲ್ಲ ಟೈಮ್ ಬೀಯಿಂಗ್ ಅಷ್ಟೇ. ಮತ್ತಿದೆಲ್ಲ ಯಾಕೆ ಮಾಡ್ತಿದ್ಯಾ? ದುಡ್ಡಿಗೋಸ್ಕರ. ದುಡ್ಡೇ ಇಲ್ವಲ್ಲ ನನ್ನ ಹತ್ರ, ವೆನ್ನೆಲ್ಲ ಸ್ಯಾಲ್ರಿ ಕೊಡ್ತೀನಿ ಅಲ್ಲೋ ಅದಕ್ಕೆ. ಲೇ, ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೆ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡು. ನಿನಗೆ ಯಾಕೋ ಇದೆಲ್ಲ? ನೋಡೋ, ಐ ಆಮ್ ಡನ್ ವಿತ್ ದಟ್ ಲೈಫ್ ಕಣೋ. ಇನ್ನು ಬಿಸ್ನೆಸ್ ಕೋಡಿಂಗ್ ಇಲ್ಲ, ನನ್ನಿಂದ ಆಗಲ್ಲ. ಸ್ಟಾರ್ಟ್ಅಪ್ ತುಂಬಾ ಡೀಪಾಗಿ ಹರ್ಟ್ ಮಾಡಿದೆ ಅಲ್ಲ. ನೀನಿರೋ ಲೇ, ಕಾಮಿಡಿ ಮಾಡಿದೆ ಕೂತ್ಕೋ. ಈಗ ಯಾಕೆ ಆ ಟಾಪಿಕ್ ಇಷ್ಟಕ್ಕೂ? ನೀನೇನು ದೊಡ್ಡ ಇವನ್ ತರ ಬಿಹೇವ್ ಮಾಡ್ತಿದ್ಯಾ? ತಗೋ, ಯಾರಿಲ್ಲ ಕುಡಿಯೋ. ನನಗೂ ಗರ್ಲ್ ಫ್ರೆಂಡ್ ಇದ್ರೆ ಚೆನ್ನಾಗಿರುತ್ತೋ, ಒಳ್ಳೆ ಎಂಜಾಯ್ಮೆಂಟ್ ಇರ್ತಿತ್ತು. ಗರ್ಲ್ ಫ್ರೆಂಡ್ ನಿನಗೆ? ನಿನ್ನ ಯಾವತ್ತವ್ರು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನ್ನ ಜುಟ್ಟು, ಆ ಬಟ್ಟೆ ಹೇಗಿದೆ ಗೊತ್ತಾ? ಕಾಡಲ್ಲಿರೋ ಟಾಜನ್ ಸಿಟಿಲಿ ಓಡಾಡಿದ್ರೆ ಹೇಗಿರ್ತೀಯೋ ಹಾಗಿದ್ಯಾ. ಲೇ, ಫಸ್ಟ್ ಪಾಯಿಂಟ್ ಏನಂದ್ರೆ ಟಾಜನ್ ಕೂಡ ಗರ್ಲ್ ಫ್ರೆಂಡ್ ಇದ್ದಾಳೆ. ಸೆಕೆಂಡ್ ಪಾಯಿಂಟ್, ಈ ಬಟ್ಟೆ ನಿಂದೆ ಕಾಣಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡು, ಬಟ್ಟೆ ಇಲ್ದೇನೆ ಓಡಾಡು. ಏನೋ ನಿಂದು ಬಿಡಲಿ, ಚಿಲ್ ಮಗ ತಗೋ. ಒಂದ್ ಆರ್ಡರ್ಗೋಸ್ಕರ ಅಷ್ಟೊಂದು ಟೆನ್ಷನ್ ಯಾಕೆ? ಜೂ ಫೋಟೋಸ್ ಕಳ್ಸಿದಾನೆ. ಹುಡುಗಿರ್ ತುಂಬಾ ಚೆನ್ನಾಗಿದ್ರ? ಡ್ರೆಸ್ ಚೆನ್ನಾಗಿಲ್ವಾ? ಅದೇ, ಡ್ರೆಸ್ ಇಂದನೇ ಹುಡುಗಿರ್ ಚೆನ್ನಾಗಿ ಕಾಣಿಸ್ತಿರೋದು. ಅಪ್ಲೋಡ್ ಮಾಡ್ಬೋದು. ಕಾವ್ಯ ಇನ್ವೆಸ್ಟರ್ಸ್ ಅಂತೇನೋ ಹೇಳ್ತಿರ್ಲಲ್ಲ, ಆ ವಿಷಯ ಏನಾಯ್ತು? ತುಂಬಾ ದೊಡ್ಡ ರಿಸ್ಕಿ ಕೆಲ್ಸ, ನಮ್ಮಿಂದ ಆಗಲ್ಲ. ಯಾಕೆ? ತುಂಬಾ ದುಡ್ಡು ಬೇಕು, ಲ್ಯಾಂಡ್ ಗೆಲ್ಲ ಇನ್ವೆಸ್ಟರ್ಸ್ ಬೇಕು. ಅಂದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ತಾರೆ, ಸ್ವಲ್ಪ ಶೇರ್ ತಗೊಂಡು ಇನ್ವೆಸ್ಟ್ ಮಾಡ್ತಾರೆ, ಬಟ್ ಅವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಇದೆಲ್ಲ ನಿನಗೆ ಹೇಗೆ ಗೊತ್ತು? ಜನರಲ್ ನಾಲೆಜ್. ಎನಿವೇಸ್, ಇನ್ವೆಸ್ಟರ್ಸ್ ಎಲ್ಲ ಆಗದೆ ಇರೋದು ಮರ್ತು ಬಿಡು. ಇಷ್ಟಕ್ಕೂ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಸ್ ನೋಡ್ತಾರೆ, ಯಾರಾದ್ರೂ ತಗೋತಾರ? ಈ ಬಚ್ಚ ಯಾವನು? ಏನಪ್ಪ ಮರಿ, ನಿಮ್ ಡ್ಯಾಡಿನ್ ಕರಿತೀಯಾ? ಇಟ್ಸ್ ಮೈ ಆಫೀಸ್. ನಮ್ ಇನ್ಸ್ಟಾಗ್ರಾಮ್ ಪೇಜ್ ಸ್ವಲ್ಪ ದಿನದಲ್ಲಿ ರೆಡಿ ಆಗುತ್ತೆ, ಸೊ ನಮ್ಗೆ ಫೋನಿಂದ ಡೈರೆಕ್ಟ್ ಆಗಿ ಆರ್ಡರ್ ಮಾಡೋ ತರ ಒಂದ್ ಆಪ್ ಬೇಕು. ಇನ್ಸ್ಟಾಗ್ರಾಮ್ ಅಲ್ಲೇ ಮಾಡ್ಬೋದಲ್ಲ? ಅದರಲ್ಲಿ ಈಸಿಯಾಗಿ ಸ್ಟೋರ್ ರೆಡಿ ಮಾಡಬಹುದು. ಅದೇ ನಮ್ದೇ ಸ್ವಂತ ಆಪ್ ಇದ್ರೆ ಇಟ್ ಶೋಸ್ ಆ ಟೆಕ್ನಿಕಲ್ ಪವರ್. ಯು ಸಿ ಬೇಬ್, ನಿನ್ನ ಐಡಿಯಾ ನನಗೆ ಅರ್ಥ ಆಗ್ತಿದೆ. ಇಟ್ಸ್ 3 weeks, 10 ಆಗುತ್ತೆ. 10 ಅಂದ್ರೆ 10 lakhs. ಒಂದ್ ಸ್ಯಾಂಪಲ್ ಆಪ್ ಕೋಡ್ ಮಾಡಕ್ಕೆ 10 lakhs. ಅದ್ರಲ್ಲಿ ಅಷ್ಟ ಕೆಲ್ಸ ಏನಿದೆ? ಇಟ್ಸ್ ಎ ಲಾಟ್ ಆಫ್ ವರ್ಕ್ ಅಂಡ್ ಲಾಟ್ ಆಫ್ ಕೋಡಿಂಗ್ ಡೂಡ್. ಇಟ್ಸ್ ಎ ಸಿಂಪಲ್ ಥಿಂಗ್ ಡೂಡ್. ಫ್ರಂಟ್ ಅಂಡ್ UI, ಬ್ಯಾಕ್ ಅಂಡ್ ಸ್ಟ್ಯಾಕ್, API ಇಂಟಿಗ್ರೇಷನ್, ದಟ್ಸ್ ಇಟ್. ಹೊರಗಡೆ ಲಕ್ಷ ಕೂಡ ಮಾಡೋರು ಸಿಗ್ತಾರೆ, ಬಟ್ ಕ್ವಾಲಿಟಿ ಬೇಕಂದ್ರೆ ಖರ್ಚಾಗುತ್ತೆ. ಅಷ್ಟು ಈಸಿ ಆಗಿದ್ರೆ ನೀನೇ ಮಾಡ್ಕೋಬೋದಿತ್ತಲ್ಲ ಡ್ಯೂಡ್. ರೇಟ್ 10 ಫೈನಲ್. ನಮಗ್ ಟೈಮ್ ಇಲ್ಲ ಸಿದ್ದು, ಬೇರೆ ಆಪ್ಷನ್ಸು ಇಲ್ಲ.
ಅವನಿಗೆ ಅಡ್ವಾನ್ಸ್ ಕೊಟ್ಬಿಡ್ತೀನಿ. ವೆನ್ನೆಲ್ಲ 10 lakhs ಅಂದ್ರೆ ಏನ್ ಸ್ಮಾಲ್ ಅಮೌಂಟ್ ಅಲ್ಲ, ಹಗ್ಲಲ್ಲೇ ದೋಚ್ತಿದ್ದಾನೆ ಅವನು. ಇಷ್ಟಕ್ಕೂ ಅವನಜ್ಜಿ ಅವನೇನ್ ಮಾರ್ಕ್ ಜಕಬಗ, ಒಂದ್ ಚಿಕ್ಕ ಆಪ್ ಕೋಡ್ ಮಾಡಕ್ಕೆ 10 lakhs ಆಗದೆ ಇರೋದು ಬಿಟ್ಟಾಕು. ಲೇ ಸಿದ್ದು, ಆ ಕೋಡಿಂಗ್ ನೀನೇ ಮಾಡ್ಬೋದಲ್ವಾ? ಅವನಿಗೆ ಮಾಡಕ್ ಬರುತ್ತಾ? ಮಾಡ್ತಾನೆ. ಏ ನೀನ್ ಇರೋ, ಐ ಆಮ್ ಡನ್ ವಿತ್ ದಟ್ ಶಿಟ್, ಐ ಆಮ್ ನೆವರ್ ಗೋನಾ ಕೋಡ್ ಅಗೇನ್. ಪ್ಲೀಸ್ ಸಿದ್ದು, ಕಮ್ ಆನ್ ಪ್ಲೀಸ್, ಅರ್ಥ ಮಾಡ್ಕೋ, ನನ್ಗಿದು ತುಂಬಾ ಇಂಪಾರ್ಟೆಂಟ್. ನೋ, ಹಾಗಾದ್ರೆ ಐ ವಿಲ್ ಹೈರ್ ದಟ್ ಗೈ, ಅಡ್ವಾನ್ಸ್ ಕೊಟ್ಬಿಡ್ತೀನಿ. ನೋ. ಏನ್ ಸಿದ್ದು, ಅವ್ನ್ಗೆ ಅಡ್ವಾನ್ಸ್ ಕೊಟ್ಬೇಡ ಅಂತ್ಯ, ನೀನು ಮಾಡಲ್ಲ ಅಂತ್ಯ? ನೀನೇ ಮಾಡ್ಬೋದಲ್ವಾ, ಪ್ಲೀಸ್ ಪ್ಲೀಸ್ ಸಿದ್ದು. ನಾನ್ ಮಾಡಲ್ಲ. ಓಕೆ ಸಿದ್ದುಗೆ ನಾನು ಒಪ್ಪಿಸ್ತೀನಿ, ಆದ್ರೆ ಕಂಪನಿಯಿಂದ 30% ಶೇರ್ ಬೇಕು. ಏನ್ ಜೋಕ್ ಮಾಡ್ತಿದ್ಯಾ? ಇದಕ್ಕಿನ್ನ ಬೆಟರ್ ಆ ಆಪ್ಗೆ 10 lakh ಕೊಡೋದು. ಆಯ್ತು ಕೊಟ್ಕೋ. ಮ್ಯಾಕ್ಸ್ ಒಂದು 10k ಸ್ಯಾಲರಿ ಇನ್ಕ್ರೀಸ್ ಮಾಡ್ತೀನಿ. ಆಗಲ್ಲ, ಲಾಸ್ಟ್ 25%. ನೋ, 20k ಸ್ಯಾಲರಿ. ಹೇ ಕಷ್ಟ ಆಗುತ್ತೆ. ಓಕೆ, 10k ಸ್ಯಾಲರಿ ಇನ್ಕ್ರೀಸ್ ಅಂಡ್ 10% ಶೇರ್. ಸರಿ, ಲಾಸ್ಟ್ 20% ಅದಕ್ಕಿಂತ ಕಮ್ಮಿ ಮಾಡಲ್ಲ. ಮತ್ತೆ 20% ಶೇರ್. ಓಕೆ, ನಾನು ಹೋಗಿ ಒಪ್ಪಿಸ್ತೀನಿ. ಆ ಕೋಡಿಂಗ್ ಮಾಡ್ಕೊಡೋದಲ್ವೇನೋ, 20% ಶೇರ್ಗೆ ಡೀಲ್ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಾನು ಮಾಡಲ್ಲ. ಲೇ ನನ್ನ ಮಾತು ಕೇಳೋ, ಅವಳಿಗದು ಇಂಪಾರ್ಟೆಂಟ್ ಅಂತೆ. ವೆನ್ನೆಲಾಗೋಸ್ಕರ ಆದರೂ ಮಾಡು. ವಿಲ್ ಚೇಂಜ್ ದ ವರ್ಲ್ಡ್. ಈ ವೀಕಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀನಿ, ಈ ಐಟಮ್ಸ್ ತರಿಸು. ಅಡಿಯೋಸ್. ಹಟ್ಮಾರಿ ಕಣೆ ನೀನು. ನಡಿ, ಆಫೀಸ್ ಹೋಗೋಣ. ಹೇಳೋ ಶಕೀಲಾ, ಬರಕ್ ಬರ್ತೀಯಾ ಅಂದಲ್ಲ? ಇಲ್ಲಿದ್ಯಾ? ಬೇಗ ಬಾರೋ, ವೇಟ್ ಮಾಡ್ತಿದ್ದೀನಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಫೋನ್ ಇಡೋ. ಯಾಕೋ ಏನಾಯ್ತು? ಮೂಡಿಲ್ವಾ ದುಡ್ಡಿಲ್ವಾ? ದುಡ್ಡಿನ ಬಗ್ಗೆ ಚಿಂತನೆ ಮಾಡ್ಬೇಡ ನೀನು. ಏಯ್ ಮರ್ಯಾದಿ ಕಳಿ ಬಿಡ್ವೋ. ಲೇ ಓವರ್ ಆಗಿ ಆಡ್ಬೇಡ. ಆ ಗುಗ್ಗು ಜೊತೆ ಸುತ್ತಾಡಿ ನೀನು ಗುಗ್ಗು ಆಗ್ತಾ ಇದ್ಯಾ. ಲವ್, ನಿನಗೆ ಸಿಚುಯೇಷನ್ ಗೊತ್ತಾಗದೆ ಮಾತಾಡ್ಬೇಡ, ಫೋನ್ ಇಡು ಮೊದಲು. ಅಯ್ಯೋ, ಒಂದ್ ಬಿಯರ್ ಹಾಕಿದ್ರೆ ಮೂಡೆಲ್ಲ ಸೆಟ್ ಆಗುತ್ತೆ ಕಣೋ. ಅದೇನಂದ್ರೆ ಇವತ್ ನಮ್ಮಪ್ಪ ದುಡ್ಡು ಹಾಕಿದ್ದಾರೆ, ನಿನ್ ಚಿಂತೆನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಗೂಬೆ ಮುಖನ ಆದ್ರೂ ಡೇ ಟೈಮಲ್ಲಿ ಇದೇನ್ ಸಿದ್ದು? ಸೊ ಇಲ್ಲಿ ನಮ್ ಡಿಸೈನ್ಸ್ ಹಾಕೋಣ, ಅಂಡ್ ಅದ್ರ ಪ್ರೈಸಸ್ ಇಲ್ಲಿ ಹಾಕ್ಬೋದು. ಆರ್ ಯು ಶೂರ್? ಯಾ. ಓಕೆ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೇನು ಪ್ಯಾರಿಸ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್? ಪ್ಯಾರಿಸ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ ಅಂತ. ವಾವ್,
ಅದ್ರಲ್ಲಿ ಏನಾದ್ರೂ ಸೆಲೆಕ್ಟ್ ಆದ್ರೆ ನೀನ್ ಡಿಸೈನ್ ನ ಪ್ಯಾರಿಸ್ ಫ್ಯಾಷನ್ ವೀಕ್ ಅಲ್ಲಿ ಪ್ರೆಸೆಂಟ್ ಮಾಡಬಹುದು. ನಿನಗೆಲ್ಲ ಗೊತ್ತು ಅನ್ನೋ ಫೀಲಿಂಗ್ ಅಲ್ವಾ? ಫ್ಯಾಷನ್ ಸ್ಟೂಡೆಂಟ್ ಗೆ ಅಷ್ಟು ಗೊತ್ತಿರಲ್ವಾ? ಎನಿವೇಸ್ ಇಟ್ಸ್ ನಾಟ್ ದಟ್ ಈಸಿ. ವಾವ್, ಒಂದ್ ವೇಳೆ ಸೆಲೆಕ್ಟ್ ಆದ್ರೆ ಇನ್ವೆಸ್ಟರ್ಸ್ ಅದೊಂದ್ ದೊಡ್ಡ ತಲೆನೋವು. ನಾನು ಏನೋ ಅನ್ಕೊಂಡಿದ್ದೆ, ಅನ್ಕೊಂಡಷ್ಟು ದದ್ದಿ ಅಂತೂ ಅಲ್ಲ ನೀನು. ಥ್ಯಾಂಕ್ಸ್. ಈಸಿನೇ ಅಲ್ವಾ? ನಿನ್ ಡಿಸೈನ್ಸ್ ಕಳ್ಸೋಣ. ನನ್ ಕೈಲಿ ಆಗಲ್ಲ ಅನ್ಸುತ್ತೆ, ತುಂಬಾ ಟ್ಯಾಲೆಂಟ್ ಇರ್ಬೇಕು. ಅದು ಹರೀಶ ಹೇಳ್ದ, ವೀಸಾ ಬರೋದಕ್ಕಿನ್ನು ಟೈಮ್ ಆಗತ್ತಂತಲ್ಲ. ಆ ಪ್ರೋಸೆಸ್ ಸ್ಲೋ ಆಗಿದೆ ಅಪ್ಪ. ಹೌದು, ನಿನ್ ಚೈನಲ್ಲಿ ಅದು ಅಪ್ಪ. ಅದು ಅಂಕಲ್, ಇಲ್ಲಿ ಚೈನ್ ಸ್ಟ್ಯಾಚಿಂಗ್ ಎಲ್ಲ ಜಾಸ್ತಿ, ಅದಕ್ಕೆ ಒಳಗಡೆ ಎತ್ತಿಟ್ಟಿದ್ದೀನಿ. ಓಕೆ, ಗುಡ್ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಓಕೆನಮ್ಮ, ಜಾಗ್ರತೆ. ಸರಿ ಅಪ್ಪ, ನಾವು ಹೊರಡ್ತೀನಮ್ಮ. ಓಕೆ ಅಪ್ಪ. ಕಾಫಿ ಟೀ ಇಲ್ವಾ? ಈಗ ನಾನು ಮಾಡೋಕ್ಕಾಗಲ್ಲ ಸಿದ್ದು. ಕಾಫಿ ಬ್ಲ್ಯಾಕ್ ಇಲ್ವಾ? ತಗೋ ಕಾಫಿ. ಬ್ಲ್ಯಾಕ್ ಟೀ ಇಲ್ವಾ? ಏ, ಏನು ಕೊಡ್ತಿದ್ದೀನೋ ಅದನ್ನು ಕುಡಿ. ಕುಡಿ ಕುಡಿತೀನಿ ಬಿಡು. ಅಪ್ಪನ ಹತ್ರ ಹೀಗೆ ಸುಳ್ಳು ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ. ಸರಿ, ಆದರೆ ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತೆ? ಆಪಲ್ ಹಂಚು ರೆಡಿ ಅಂತ ಬನ್ನಿ. ವಾವ್, ಯೋ ಗಾಯ್ಸ್, ಆಪ್ ಇಸ್ ರೆಡಿ ಟು ಲಾಂಚ್. ಶಾಲ್ ಐ? ಯೆಸ್. ಡನ್. ಇನ್ನೂ ಯಾಕೆ ಆರ್ಡರ್ಸ್ ಬಂದಿಲ್ಲ? ಬರುತ್ತಿರೋ, ಸ್ವಲ್ಪ ವೇಟ್ ಮಾಡು. ಬರುತ್ತೆ, ಬಾ ವೆನ್ನೆಲ. ಬಾರೋ ಮಗ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. Vennela, first order from Mumbai. Get your designs ready. Wow! Yeah, it's working. Nice! Mm. It's amazing! Yeah. Bere orders bante check mana. Huh. Shit. Jagadu. Yenaitu? ಸಿದ್ದು ಏನಾಯ್ತು? ಏನಿಲ್ಲ, ಒಂದ್ ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಅಷ್ಟೆ. ಟೆಕ್ನಿಕಲ್ ಇಶ್ಯೂ ಅಂದ್ರೆ? ವಾಟ್ ದ ಹೆಲ್ ಸಿದ್ದು. ಸಿದ್ದು, ಕ್ರ್ಯಾಶ್ ಆಯ್ತು. ಕ್ಯಾನ್ ಯು ಫಿಕ್ಸ್ ಇಟ್? ನೋ, ಐ ಡೋಂಟ್ ನೋ ಹೌ ಟು ಫಿಕ್ಸ್ ಇಟ್. ಏನ್ ಸಿದ್ದು, ನಿನ್ ಕೈಲಿ ಇಷ್ಟು ಮಾಡಕ್ಕಾಗಲ್ವಾ? 16 ವರ್ಷದ ಮಕ್ಕಳು ಮಾಡ್ತಿದ್ದಾರೆ ಹೊರಗೆ. Vennela, I'm sorry, let me explain. ಚೀಪ್ ಕ್ವಾಲಿಟಿ ಅಂತಿದ್ದಾರೆ. ಛೇ, ನಾನು ಕೋಡರ್ಗೆ ಕೊಡ್ಬೇಕಿತ್ತು, ತಪ್ಪು ನಂದೆ. ನೀನ್ ಬೇಡ ಅಂತ ಹೇಳಿದ್ರು, ನಾನೇ ಪುಷ್ ಮಾಡ್ದೆ. ನಿನ್ ಇಂಟ್ರೆಸ್ಟ್ ಇಂದ ಮಾಡ್ತೀಯ ಅನ್ಕೊಂಡೆ, ಆದ್ರೆ ನನ್ಗೋಸ್ಕರ ಮಾಡ್ಬೇಕು ಅಂತ ಮಾಡಿದ್ರೆ ಅದ್ರಲ್ಲಿ ಪ್ಯಾಶನ್ ಇಲ್ದೆ ಇನ್ನೇನಾಗುತ್ತೆ? Vennela, ಸಾಕ್ ಬಿಡು, ಏನೋ ಆಗೋಗಿದೆ. ಬೇರೆ ಕೋಡರ್ ಕೊಟ್ಟು ಇಂಪ್ರೂವ್ ಮಾಡಿಸಿದ್ರೆ ಆಯ್ತು. ಆ ಕೆಲಸ ಮೊದಲೇ ಮಾಡಿದ್ರೆ ಟೈಮ್ ಸೇವ್ ಆಗ್ತಿತ್ತು. ಹಲೋ ಹಲೋ, ಅವನು ಕೋಡಿಂಗ್ ಅಲ್ಲಿ ಕಿಂಗು, ರಾಕ್ ಸ್ಟಾರ್ ಕೋಡರ್. ಫಿಕ್ಸ್ ಮಾಡ್ತಾನೆ ನೋಡು. ಯಾವ್ದು ಇದ ರಾಕ್ ಸ್ಟಾರ್ ಕೋಡಿಂಗ್? ಇದು ನಾವು ಮಾಡೋ ಕೆಲಸದಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದು ವರ್ಕ್ ಅಲ್ಲಿ ಕಾಣಿಸುತ್ತೆ. ಯು ಗನ್ ಫೇಲ್. ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕಂತೆ ಕಣೋ. ಹಲೋ ಸಿದ್ದು, ಹೇಗಿದ್ಯೋ?
ಸಿದ್ದು, ಏನಾಯ್ತು? ಏನೂ ಇಲ್ಲಮ್ಮ. ಯಾರ ಹತ್ರ ಆದ್ರೂ ಜಗಳ ಆಡಿದ್ಯಾ? ಸಿದ್ದು, ಈಗಷ್ಟೇ ಗೊತ್ತಾಯ್ತು ನಿಮ್ಮಪ್ಪ ಕಾರ್ಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಅಂತ. ಚಾರಿಗೆ ಹೇಳಿದ್ದೀನಿ, ಅನ್ಲಾಕ್ ಮಾಡ್ತಾನೆ, ನಿನ್ನ ಅಕೌಂಟ್ಗೆ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡ್ತಾನೆ. ಜಸ್ಟ್ ನಾರ್ಮಲ್ ಆಗಿರು. ನಾರ್ಮಲ್ ಏನಮ್ಮ ನಾರ್ಮಲ್, ನಾನ್ ನಾರ್ಮಲ್ ಆಗೇ ಇದ್ದೀನಿ ಈಗ. ಏನಾಯ್ತು ನನಗೀಗ? ನೀವೆಲ್ಲರೂ ಕರೆಕ್ಟು, ನಾನು ಮಾತ್ರ ತಪ್ಪು ಅನ್ನೋಂಗೆ ಮಾತಾಡ್ತೀರಲ್ಲ. ಮಾ, ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮಾ. ಸರಿಯಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್, ಲವ್ ಯು ಮಾ. ಬಾಯ್ ಕಂದ. ವೆನ್ನೆಲ, ಅದೆಲ್ಲ ಕುಡಿಬೇಡ, ಒಳ್ಳೆ ಕಾಫಿ ಮಾಡಿದ್ದೀನಿ ಕುಡಿ. ಅರೆ ಅಯ್ಯೋ, ಸಾರಿ ಕೇಳಿದ್ರು ಒಪ್ತಾ ಇಲ್ಲ, ಬಿಡು. ಕೋಪದಲ್ಲಿದ್ರು ಕಾಫಿ ಚೆನ್ನಾಗಿ ಮಾಡಿದ್ದಾನೆ. ವಿಂಡೋ ಕ್ಲೋಸ್ ಮಾಡು.
ಇರ್ಲಿ ಬಾರ. ತುಂಬಾ ಆರ್ಡರ್ಸ್ ಬರ್ತಿದೆ ಕಣೋ. ಎಲ್ಲಿ? ಈಗಾಗಲೇ 200 ಆರ್ಡರ್ಸ್ ಬಂದಿದೆ. ನಿಜನಾ? ಹಾ ನೋಡು. ಸರಿ ನೀನ್ ಮೇಲೆ ಹೋಗಿರು, ನಾನು ಫೋನ್ ಮಾತಾಡ್ಬಾರ್ದು. ಸರಿ. She did it, man. It worked. Hi, auntie. ಕಾವ್ಯ ಇಲ್ವಾ? ಇದ್ದಾಳೆ, ಬನ್ನಿ. ಯಾರಮ್ಮ? ಅದೇ ಕಣೆ, ಮೋಗ್ಲಿ ತರ ಬಟ್ಟೆ ಹಾಕೊಂಡು ಒಬ್ಬ ಹುಡುಗ ಇರ್ತಾನೆ ಅಂದಿದ್ಯಲ್ಲ, ಅವನು ಕಣೆ. ಚಿಕ್ಕ ವಯಸ್ಸಲ್ಲಿ ಮೋಗ್ಲಿ ಅಂಟಿ, ಈಗ ಟಾರ್ಜನ್. ಹಾಗ? ಹಾಯ್. ಹಾಯ್. ವೆನ್ನೆಲ್ಲ ಮಲಗಿದ್ದಾಳೆ. ನಾನ್ ನಿನ್ನ ಹತ್ರ ಮಾತಾಡಕ್ಕೆ ಬಂದೆ. ಗೆಸ್ಟ್ ಗಳಿಗೆ ಕಾಫಿ ಏನು ಇಲ್ವಾ? ಅಷ್ಟೆಲ್ಲ ಸೀನ್ ಇಲ್ಲ, ಕಿಚನ್ ಅಲ್ಲಿದೆ. ಗೋ ಹೆಲ್ಪ್ ಯುವರ್ ಸೆಲ್ಫ್. ಓಕೆ ಆಂಟಿ. ಫೇಸ್ ಏನ್ ಆಗಿದೆ? ಯಾರು ಸರಿಯಾಗಿ ಬಾರಿಸಿರತ್ತಾರೆ? ನನ್ನನ್ನೇ ಅವನ್ ಬಾರಿಸ್ತಾನೆ, ನೈಟ್ ನಿದ್ದೆ ಇಲ್ಲ ಅಷ್ಟೇ. ಹೌದಾ? ಮಾತ್ರಕ್ ಬಾ. ಅದು ನಿನ್ನೆ ಆಫೀಸ್ ಅಲ್ಲಿ ವೆನ್ನೆಲ್ಲ ಮಲಗಿದ್ದಾಗ ನಿದ್ದೆಯಲ್ಲಿ ಅಮ್ಮ ಅಮ್ಮ ಅಂತ ಕನ್ವರ್ಸ್ತಿದ್ಲು ಅಲ್ವಾ? ಹಾ, ನಿನಗೆ ಗೊತ್ತು? ಅವಾಗ ಅವಾಗ ಅವಳು ಹಾಗೇನೆ, ಕಾಮನ್. ಬಿಟ್ಬಿಡು. ಹೇ, ಏನು ಅಂತ ಕ್ಲಿಯರ್ ಆಗಿ ಹೇಳ. ನಿನ್ಗೆ ವಸುಂಧರ ಗೊತ್ತಾ? ಇಷ್ಟಕ್ಕೂ ಅವ್ರು ಯಾರು? ವೆನ್ನೆಲ್ಲ ಅವ್ರ ಅಮ್ಮನ ಹೆಸರು ವಸುಂಧರ. ಅವಳಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ 15 ಇಯರ್ಸ್ ಇರ್ಬೇಕಾದ್ರೆ ಅವ್ರ ಅಮ್ಮ ಆಕ್ಸಿಡೆಂಟ್ ಅಲ್ಲಿ. ಓ ಗಾಡ್. ಅವ್ರ ಅಮ್ಮನ ತುಂಬಾ ಮಿಸ್ ಮಾಡ್ಕೋತಾಳೆ. ಸ್ವಲ್ಪನ ತೋರಿಸ್ಕೊಳ್ಳೋದಿಲ್ಲ, ಒಳಗೊಳಗೆ ತುಂಬಾ ನೋವು ತಿಂತಾಳೆ. ಈ ವಸುಂಧರ ಡಿಸೈನ್ಸ್ ಕೂಡ ಮನೆಗೋಸ್ಕರ ಅಲ್ಲ, ಇಟ್ಸ್ ಮೋರ್ ದನ್ ದಟ್. ಇಟ್ಸ್ ವೆರಿ ಪರ್ಸನಲ್ ಫಾರ್ ಹರ್. ಏನಪ್ಪ ಈಗೋ ಕಮ್ಮಿ ಆಯ್ತಾ? ಒಂದ್ ರೀತಿ ಆದಂಗೆ. ಇನ್ನು ಎಷ್ಟ್ ದಿನ ಮಾಮ್ಸ್ ಇಲ್ಲಿ ಆಫೀಸು ಅಂದ್ರೆ? ಅಲ್ಲ, ತುಂಬಾ ದಿನ ಆಯ್ತಲ್ವಾ. ನಾವು ಖಾಲಿ ಮಾಡಿ ಬೇರೆಯವ್ರಿಗೆ ರೆಂಟ್ ಕೊಟ್ರೆ ದುಡ್ಡಾದ್ರೂ ಬರುತ್ತಲ್ಲ. ಹರಾಮ್ ಕೋರ್ಸ್ ಸಾಲೆ. ಬಂದಾಗಿಂದ ಫೋನಲ್ಲಿ ಏನ್ ನೋಡ್ತಿದ್ಯೋ? ತಲೆ ತುಂಬಾ ನೋತಿದೆ ಮಗ, ಅದಕ್ಕೆ ಒಳ್ಳೆ ಮಸಾಜ್ ಪಾರ್ಲರ್ ನೋಡ್ತಿದ್ದೀನಿ. ಹ್ಯಾಪಿ ಎಂಡಿಂಗ್ ಇದೆಯಾ? ಹ್ಯಾಪಿ ಎಂಡಿಂಗ್ ಅಂದ್ರೆ? ಹ್ಯಾಪಿ ಎಂಡಿಂಗ್ ಅಂದ್ರೆ ಗೊತ್ತಿಲ್ವಾ? ಹತ್ರ ಬಾ, ಬಾರೋ. ಈ ವಿಷಯ ಗೊತ್ತಿಲ್ಲದೆ ಇಷ್ಟ ದಿನ ಸುಮ್ನೆ ದುಡ್ಡು ವೇಸ್ಟ್ ಮಾಡಿದ್ನಲ್ಲೋ. ವೇಸ್ಟ್ ಬಾಡಿ ಕಣೋ ನೀನು. ಸರಿ ಬಿಡಲ್ಲ. ಏಯ್, ಬರ್ತೀನಿ. ಹ್ಯಾಪಿ ಎಂಡಿಂಗ್? ಅದೆಲ್ಲ ಏನಿಲ್ಲ ವೆನಿಲ್ಲ. ಶ್ರವಣ್, ನಾನ್ ನಿನ್ನ ಹತ್ರ ಮಾತಾಡ್ತಿರೋದು. ಅದೆಲ್ಲ ಏನೂ ಇಲ್ಲ, ಒಂದ್ ಸಿನಿಮಾ ನೋಡಿದ್ವಿ ಲಾಸ್ಟ್ ವೀಕ್, ಅದ್ರ ಎಂಡಿಂಗ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಹ್ಯಾಪಿ ಎಂಡಿಂಗ್ ಅಂತ ಮಾತಾಡ್ತಿದ್ವಿ. ಬಿಟ್ಹಾಕು ಹೋಗ್ಲಿ. ಎನಿವೇಸ್ ಶ್ರವಣ್, ತಗೋ ನಿನ್ ರೆಂಟ್. ನೆಕ್ಸ್ಟ್ ಮಂತ್ ನನ್ನ ಆಫೀಸ್ ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀನಿ. ಯಾಕೆ? ಫೆಸಿಲಿಟೀಸ್ ಏನಾದ್ರೂ ಕಮ್ಮಿ ಆಗಿದ್ರೆ ಹೇಳು. ಎಸಿ, ಸಿಸಿಟಿವಿ ಕ್ಯಾಮರಾಸ್ ಬೇಕಂದ್ರೆ ಹಾಕ್ಸೋಣ. ಎನಿವೇಸ್ ಬಾಯ್. ಅಯ್ಯೋ ನನ್ನ ಮಗನೇ. ಕಾವ್ಯ, ಕಾವ್ಯ, ಅದೇನಂದ್ರೆ ನನಗ್ ಬಾಯ್ ಫ್ರೆಂಡ್ ಇದ್ದಾನೆ. ಯಾವಾಗ ನೋಡಿದ್ರು ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತೀಯಲ್ಲ, ಒಂದ್ಸಲ ಫೋಟೋ ತೋರಿಸು ನೋಡೋಣ. ಏನಾಯ್ತು? ಲೋ ಮಗ, ಈವ್ನಿಂಗ್ ಮೀಟಿಂಗ್ಗೆ ನೀನಂತೂ ಬರ್ಬೇಡ. ಬಟ್ ವೈ? ಹೇಳಿದ್ ಮಾಡೋ ಕಂಜೂಸ್ ಫೆಲೋ. Hi ma'am. Order please. Can you get me this dark chocolate waffle? Okay. Yeah. Your order. Oh.
ಥ್ಯಾಂಕ್ ಯು. ಹಸುವಾಗ್ತಿದೆ, ಬೆಳಿಗ್ಗೆ ಯಾವಾಗ್ಲೂ ತಿಂದಿದ್ದು. ಐ ಆಮ್ ಹಿಯರ್ ಟು ಟಾಕ್. ಎಕ್ಸ್ಕ್ಯೂಸ್ ಮಿ. ಥ್ಯಾಂಕ್ ಯು. ಓಯ್ ಫಾರ್ ಯು. ಏನಿದು ನೋಡು. ದಿಸ್ ಇಸ್ ಪಾಂಡಾ. ನಿನಗೆ ಪಾಂಡಾ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನಿನಗೆ ಹೇಗೆ ಗೊತ್ತು? ಗೊತ್ತು. ಇಟ್ಸ್ ಡ್ಯಾಮ್ ಕ್ಯೂಟ್. ಸಾರಿ ತುಂಬಾ ಚೆನ್ನಾಗಿದೆ. ಚಿಕ್ಕ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಬಂದೆ. ಕಲರು ಚೆನ್ನಾಗಿ ಸೂಟ್ ಆಗಿದೆ. ಅದಕ್ಕೆ ಅಲ್ವಾ ಉಟ್ಕೊಂಡಿದ್ದು. This is nice, right? Sidhu? 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 ಏನ್ ನೋಡ್ತಿದ್ಯಾ? ನಿನ್ ಲಿಪ್ಸ್. ಅದು ನಿನ್ ಲಿಪ್ ಗ್ಲೋಸ್ ಚೆನ್ನಾಗಿದ್ರೆ ನೋಡ್ತಿದ್ದೆ. ಹಾಯ್ ಗೈಸ್. ಹಾಯ್. ಯೋಳಿ ಯಾಕೆ ಬಂದ? ನಾನ್ ಒಂದ್ ನಿಮಿಷ ಬರ್ತೇನೆ. ಓಕೆ ಓಕೆ. ಯಾಕ್ ಬಂದೆ? ವಾಟ್? ನೀನ್ ಈ ತರ ಕುಂಟ್ಕೊಂಡು ಇಲ್ಲಿಗೆ ಬರೋ ಅವಶ್ಯಕತೆ ಇತ್ತಾ? ಓ, ನಾನ್ ಬಂದು ನಿಮ್ಮಿಬ್ಬರನ್ನ ಡಿಸ್ಟರ್ಬ್ ಮಾಡದ್ನ? ಏನೋ ಟ್ರೈ ಮಾಡ್ತಿದ್ದೆ. ಏನ್ ಟ್ರೈ ಮಾಡೋದು? ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ. ವೆನ್ನಲಗೆ ಎಂಗೇಜ್ಮೆಂಟ್ ಆಗೋಗಿದೆ. ಇನ್ ಸ್ವಲ್ಪ ದಿನಗಳಲ್ಲಿ ಅವಳ ಮದ್ವೆ. ಗೊತ್ತು. ಸಿದ್ದು ಬೇಡ, ವೆನ್ನಲಗೆ ಹರೀಶ್ ಅಂದ್ರೆ ಇಷ್ಟ. ಅಂಡ್ ಶೀ ಇಸ್ ಹ್ಯಾಪಿ. ಅಷ್ಟ್ ಹ್ಯಾಪಿ ಆಗಿದ್ರೆ ಫಿಯಾನ್ಸಿ ಗೊತ್ತಿಲ್ಲ ಇಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತಾ ಅಲ್ವಾ? ಎಸ್, ಮೊದ್ಲು ಅದನ್ನ ಯೋಚನೆ ಮಾಡು. ನಮ್ ಆಪ್ ರೆಡಿ ಆಯ್ತು, ಆರ್ಡರ್ಸ್ ಕೂಡ ಜಾಸ್ತಿ ಬರ್ತಿದೆ. ಇನ್ವೆಸ್ಟರ್ಸ್ ನ ಅಪ್ರೋಚ್ ಮಾಡ್ಬೇಕು. ಅಂಡ್ ಟೈಮ್ ಇಲ್ಲ, ನಾವ್ ಸ್ಪೀಡ್ ಅಪ್ ಆಗ್ಬೇಕು. ನಮ್ಗಿರೋ ಕ್ಯಾಶ್ ಅಲ್ಲಿ ಆಪರೇಷನ್ಸ್ ನ ನಡ್ಸಕ್ ಆಗೋದಿಲ್ಲ. ಇನ್ನೊಂದ್ 1 month ಅಲ್ಲಿ ಇನ್ವೆಸ್ಟರ್ಸ್ ಬೇಕು. ಎಲ್ಲ ಗೊತ್ತಿದ್ದು ನೀನೇನ್ ಮಾಡ್ತಿದ್ಯಾ? ನಾನ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಇನ್ವೆಸ್ಟರ್ಸ್ ನನ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಿಲ್ಲ. ನನಗ್ ಕೆಲವೊಬ್ರು ಇನ್ವೆಸ್ಟರ್ಸ್ ಗೊತ್ತು. ಆಹಾ, ನಿನ್ಗೆ ಹೇಗ್ ಗೊತ್ತು? ಜನರಲ್ ನಾಲೆಜ್. ಕೆಲ್ಸ ಮಾಡೋ ಯೋಗ್ಯತೆ ಇಲ್ದಿದ್ರು ಕ್ವಶನ್ ಮಾತ್ರ ಚೆನ್ನಾಗಿ ಕೇಳ್ತೀಯಾ. ಒನ್ ಸೆಕೆಂಡ್, ಐಲ್ ಜಸ್ಟ್ ಕಮ್ ಬ್ಯಾಕ್. ಸಿದ್ದು, ನಿನ್ಗೆ ಸ್ಟಾರ್ಟ್ಅಪ್ ಬಗ್ಗೆ, ಇನ್ವೆಸ್ಟರ್ಸ್ ಬಗ್ಗೆ ಎಲ್ಲ ಗೊತ್ತಲ್ವಾ? ಮತ್ಯಾಕೆ ವರ್ಕ್ ಅಂದ್ರೆ ಇಂಟ್ರೆಸ್ಟ್ ಇಲ್ದೆ ಭಯ ಪಟ್ಕೊಂಡು ನನ್ ಕೈಲಿ ಬಯಸ್ಕೋತ್ಯಾ? ನಿನ್ಗೆ ಹಾಗನ್ಸ್ತಾ? ಅಂತದೇನೂ ಇಲ್ಲ. ಇಲ್ಲಿಗೆ ತುಂಬಾ ಕವರ್ ಮಾಡಿದ್ಯಾ, ಇವಾಗ ಹೇಳು. ನೀನ್ ಬೈತಿದ್ರೆ ತುಂಬಾ ಚೆನ್ನಾಗಿದೆ. ಹೇಳು. ನಾನು US ಅಲ್ಲಿ ವರ್ಕ್ ಮಾಡ್ತಿದ್ದೆ, ಆದ್ರೆ H1 ರಿನ್ಯೂ ಆಗ್ಲಿಲ್ಲ, ಕಳಿಸ್ಬಿಟ್ರು. ಅಂಡ್ ಇಂಡಿಯಾಗೆ ಬಂದ್ಮೇಲೆ ಸ್ಟಾರ್ಟ್ಅಪ್ ಇಟ್ಟೆ, ಆಲ್ಮೋಸ್ಟ್ 2 crore ಇನ್ವೆಸ್ಟ್ಮೆಂಟು ಸಿಕ್ತು, ಆದ್ರೆ ಸಕ್ಸಸ್ ಆಗ್ಲಿಲ್ಲ. ಸೊ ಅವಾಗಿಂದ ಹೀಗಿದ್ದೀನಿ. ಯಾಕೆ ಫೇಲ್ ಆಯ್ತು? ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಪ್ಯಾಷನ್, ಅದೇ ಮಿಸ್ ಆಯ್ತು. ಯು ಕಾಂಟ್ ಲೆಟ್ ಫಿಯರ್ ಆಫ್ ಫೇಲ್ಯರ್ ರೂಯಿನ್ ಯುವರ್ ಲೈಫ್. ನಾನು ನಿನ್ನನ್ನು ಒಂದು ಕೇಳಿದ್ರೆ ಕೋಪ ಮಾಡ್ಕೋತೀಯಾ? ನೀನು ನಿಮ್ಮ ಅಮ್ಮನ ಬಗ್ಗೆ ಏನೂ ಹೇಳಲೇ ಇಲ್ಲ. ಕಾವ್ಯ ಹೇಳಿದ್ಲ? ಇಟ್ಸ್ ಪರ್ಸನಲ್ ಅಷ್ಟೇ. ಎನಿವೇಸ್, ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳು. ಹೇಳಲ್ಲ. ಅರೆ ಹೇಳು. ಇನ್ನೂ ಅದ್ ಎಷ್ಟು ವರ್ಷ ಅಂತ ಈ ಸೋಡಾ ಬುಡ್ಡಿ ಹಾಕೋತಿಯೋ, ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ, ಇನ್ನೂ ಬದಲಾಗಲ್ವಾ? ಯಾವಾಗ್ಲೂ ಬುಕ್ಸ್ ಇಟ್ಕೊಂಡು ಬೋರಿಂಗ್ ಆಗಿದ್ರೆ ಏನು ಕೆಲಸ ಆಗಲ್ಲ. ಇಷ್ಟಕ್ಕೂ ಹುಡುಗಿರ್ ಬೀಳ್ಬೇಕು ಅಂದ್ರೆ ಒಂದು ಸ್ಟೈಲ್ ಇರ್ಬೇಕು, ಒಂದು ಸ್ವಾಗ್ ಇರ್ಬೇಕು, ಒಂದ್ ಚಿಕ್ಕ ಸ್ಪಾರ್ಕ್ ಇರ್ಬೇಕು. ನಿನಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ. ಒಂದ್ ವೀಕೆಂಡ್ ಇಬ್ರು ಸೇರಿ ಒಳ್ಳೆ ಸಿಟ್ಟಿಂಗ್ ಹಾಕೋಣ, ನಿನಗೆ ಜ್ಞಾನದೇ ಮಾಡಿಸ್ತೀನಿ. ಸರಿ, ಓಕೆನಾ? ಟೇಕ್ ಕೇರ್, ಬಾಯ್. ಹೇ ರೇಖಾ, ಬಿಬಿ ಗಾಡ್, ಐ ಆಮ್ ಸೋ ಹಂಗ್ರಿ. ಥ್ಯಾಂಕ್ ಯು ಸೋ ಮಚ್. ಸಾರಿ. ನಿನ್ ಜೊತೆ ಮಾತಾಡ್ಬೇಕು. ಯಾ ಹೇಳು. ಅದು ನಮ್ಮಿಬ್ರಿಗೂ ಸೆಟ್ ಆಗ್ತಿಲ್ಲ. ಯಾವಾಗ್ಲೂ ನೀನು ಅಪ್ಸೆಟ್ ಆಗೇ ಇರ್ತೀಯ. ಸುಮ್ ಸುಮ್ನೆ ನಾವು ಜಗಳ ಆಡ್ತಿರ್ತೀವಿ. ಐ ಥಿಂಕ್ ನಾವು ಬ್ರೇಕ್ ತಗೊಂಡ್ರೆ ಸರಿ ಇರುತ್ತೆ ಅನ್ಸುತ್ತೆ. ಬ್ರೇಕ್? ನೀನು ಫೀಲ್ ಮಾಡ್ಕೋಬೇಡ. ಐ ಥಿಂಕ್ ಐ ಮೀನ್ ಬ್ರೇಕ್ ಅಪ್.
ನಾನೇನಿದ್ರು ಮಾಡಿದ್ನ? ಇಸ್ ಇಟ್ ಮೀ ಫ್ರೆಂಡ್? ಯಾ, ಇವ್ ನನ್ನ ಫ್ರೆಂಡ್ ಚೈತು. ನನ್ನ ಬಾಯ್ ಫ್ರೆಂಡ್ ಇವ್ನಾ? ನನ್ ಗರ್ಲ್ ಫ್ರೆಂಡ್ ಟಾರ್ಗೆಟ್ ಮಾಡಿದಾನೆ. ವಾಟ್ ದ ಡಕ್ ಇಸ್ ರಾಂಗ್ ವಿತ್ ಮೀ? ಒಂದ್ ರೀಸನ್ ಹೇಳ್ ಸಾಕು. ಇವನು ನನಗಿಂತ ಯಾವ್ದ್ರಲ್ಲಿ ಜಾಸ್ತಿ? ನಿನಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಎನಿವೇ, ಐ ಆಮ್ ಸಾರಿ, ಗುಡ್ ಬೈ. ಸಾರಿ. ಅವನಿಗೋಸ್ಕರ ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ನಾಯಿ ಮುಗ್ತವಳು, ಹಂದಿ ಮುಗ್ತವಳು. ಹಂಗ್ ಬ್ರೇಕಪ್ ಆದ ನೋವಲ್ಲಿ ಡಜನ್ ಕೇಕ್ ತಿನ್ಬಿಟ್ಟೆ. ಡಜನ್ ಕೇಕ್ಸ್ ತಿಂದ್ಯಾ? ಯಾ. ಕನಸನು ಕೂಡಿಟ್ಟ ಸಾಲೆಲ್ಲವೂ ಮನಸ್ಸಿಗೆ ಮುತ್ತಿಟ್ಟ ಹಾಡಾಗಿದೆ. ಹೃದಯವು ಮಿಡಿದಿರುವಾಗ ಕಂಗಳು ಹಾಡಿವೆ ರಾಗ. ಕನಸನು ಕೂಡಿಟ್ಟ ಸಾಲೆಲ್ಲವೂ ಹೃದಯವು ಮಿಡಿದಿರುವಾಗ ಕಂಗಳು ಹಾಡಿವೆ ರಾಗ. ಮೆಲ್ಲಗೆ ತುಟಿಯಲ್ಲಿ ನಸು ನಗು, ನಿನ್ನ ಜಪಿಸಿದ ಪ್ರತಿ ಸಾರಿ ನಲಿದಾಡಿದೆ. ಪ್ರತಿ ಕ್ಷಣದಲ್ಲೂ ಮತೆಯನ್ನು ಕಡಿಸಿರುವೆ. ಅಣು ಅಣುವು ಕಣವರಿಸಿದೆ ನಿನ್ನ ಧ್ಯಾನವೇ. ನಿಮ್ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ಯಾಕೆ? ಜೈದೇವ್ ಅವರು ಡಿಸ್ಟರ್ಬ್ ಮಾಡಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನಾನು ಅನ್ಕೊಂಡೆ ವೆನಿಲಾ ಐಐಟಿಯಲ್ಲೇ ಓದ್ದವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ, ನನಗ್ ಹೇಗ್ ಕೊಟ್ರು ಅಂತ. ಎಲ್ರೂ ನನಗ್ ಹೇಳ್ತಿದ್ರು, ಯಾವ್ದೋ ಹಳ್ಳಿಯಿಂದ ಬಂದು ಈ ಫ್ಯಾಷನ್ ಡಿಸೈನಿಂಗ್ ಎಲ್ಲ ನಿನಗೆ ಯಾಕೆ ಅಂತ. ಬಿಕಾಂ ಕೂಡ ಪಾಸ್ ಆಗ್ಲಿಲ್ಲ,
ದೊಡ್ಡ ವ್ಯಕ್ತಿಗಳ ಹತ್ರ ಹೇಗ್ ಮಾತಾಡಕ್ಕಾಗುತ್ತೆ? ಸಕ್ಸಸ್ ಆಗ್ಬೇಕು ಅಂದ್ರೆ ಟಾಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೋಬೇಕು ಅನ್ಕೊಳ್ಳೋದು ನಿನ್ ಮೂರ್ಖತನ. ಒಳ್ಳೆ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ಯಲ್ವಾ, ದಟ್ಸ್ ಇಟ್. ಅದೇ ನಿನ್ ಕ್ವಾಲಿಫಿಕೇಶನ್. ಜಸ್ಟ್ ನಿನ್ ಇಂಟ್ರೆಸ್ಟ್ ಇಂದ ಕೆಲವು ಡಿಸೈನ್ಸ್ ಮಾಡಿದ್ಯಾ, ಅದನ್ ನೋಡೇ ನಮ್ಗೆ ಇಷ್ಟ ಆರ್ಡರ್ಸ್ ಬರ್ತಿದೆ. ಫೈಟ್ ಮಾಡೋ ತಪ್ಪಿದ್ದಲ್ಲ ವೆನೆಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ, ಹಾಗೆ ಫೇಲು ಆಗ್ತಾರೆ, ಸಿಚುವೇಶನ್ ಬ್ಲೇಮ್ ಮಾಡ್ತಾರೆ. ಬಟ್ ಯು ಶುಡೆಂಟ್ ಗಿವ್ ಅಪ್. ನೋಡೋದಿಕ್ಕೆ ತುಂಬಾನೇ ಆರೋಗೆಂಟ್ ಆಗಿದ್ದಾರೆ ಅಲ್ವಾ? ನೋಡಕ್ಕೆ ಅಲ್ಲ, ಮನುಷ್ಯನು ಆರೋಗೆಂಟಿಗೆ ಬಿಹೇವ್ ಮಾಡ್ತಾರೆ. ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ಯಾ? ಇಲ್ಲ ಸರ್. ಮತ್ತೆ ಇವರ್ಯಾರು? ಲಾಸ್ಟ್ ಇಯರ್ ಇನ್ವೆಸ್ಟ್ ಮಾಡಿದ್ದೆ ಸರ್, ಎಲ್ಲ ಹೋಯ್ತು ಸರ್. ಹಲೋ ಸರ್, ವಸುಂಧರಾ ಡಿಸೈನ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ಯಾಷನ್ ಡಿಸೈನರ್ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡಿದೀವಿ. ಆಕ್ಚುಲಿ ಸ್ಟೋರ್ಸ್ ಇಲ್ದೆ 1 ಮಂತ್ ಅಲ್ಲಿ 2000 ಪ್ಲಸ್ ಆರ್ಡರ್ಸ್ ಬಂದಿದೆ. ಹೌ ಮಚ್? ಇಟ್ಸ್ ಓಕೇ, ಸೀಟ್. ಹೌ ಮಚ್ ಹೇಳು ಸರ್. 20% ಶೇರ್ ಗೆ 50 lakh ಇನ್ವೆಸ್ಟ್ಮೆಂಟ್. ಮೈ ಅಸಿಸ್ಟೆಂಟ್ ಈಸ್ MBA ಫ್ರಮ್ IIM. ಆಫ್ಟರ್ ಆಲ್ ಹುಡುಗಿ ನೀನು, ವಿದ್ಯೆನೂ ಅಷ್ಟಿಲ್ಲ. ಯು ಸಿ, ಐ ಡೋಂಟ್ ಇನ್ವೆಸ್ಟ್ ಇನ್ ಕಂಪನೀಸ್, ಐ ಇನ್ವೆಸ್ಟ್ ಇನ್ ಪೀಪಲ್ಸ್, ಸ್ಮಾರ್ಟ್ ಪೀಪಲ್ಸ್. ನಾ ಹೇಳಿದ್ ನಿನಗೆ ಅರ್ಥ ಆಗಿರ್ಬೇಕು. ವೆನಿಲ್ಲ ಸರ್, ಐ ಆಮ್ ಗುಡ್ ಅಟ್ ವಾಟ್ ಐ ಡೂ. ಲೈಫಲ್ಲಿ ಏನಾದರೂ ಸಾಧಿಸೋದಿಕ್ಕೆ ನಿಮ್ಮ ಅಸಿಸ್ಟೆಂಟ್ ಥರ ದೊಡ್ಡ ಡಿಗ್ರಿ ಇರಬೇಕು ಅಂದರೆ ಯಾವುದೋ ಚಿಕ್ಕ ಹಳ್ಳಿಲಿ ಓದ್ಕೊಂಡಿರೋ ನೀವು ಇಲ್ಲಿ ತನಕ ಬರ್ತಾ ಇದ್ರಾ? ಸರ್, ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್. ಥ್ಯಾಂಕ್ ಯು. ಏನು ನೋಡ್ತಿದ್ಯಾ? ಕ್ಲಬ್ ಚೇಂಜ್ ಮಾಡು. ಸಾರಿ ಸರ್. ಓಕೆ ವೆನಿಲ್ಲ, ಬಾಯ್, ಸಿ ಯು ಟುಮಾರೋ. ಸಿದ್ದು, ಹಾ, ಸ್ವಲ್ಪ ದೂರ ಇದ್ರೆ ಬೆಟರ್. ಏನಾಯ್ತು? ಸಿದ್ದು ಫ್ರಾಡ್ ತರ ಇದನ್ ಕಣೆ. ಇನ್ ಸ್ವಲ್ಪ ದಿನದಲ್ಲಿ ನಿನ್ ಮದ್ವೆ, ಈ ಟೈಮಲ್ಲಿ. ಕಾವ್ಯ, ನೀನೇನ್ ಹೇಳ್ಬೇಕು ಅಂತಿದ್ಯಾ ನನ್ಗೆ ಅರ್ಥ ಆಯ್ತು. ನಂಗೆ ಮ್ಯಾರೇಜ್ ಇಂಪಾರ್ಟೆಂಟ್, ಹರೀಶ್ ಇಂಪಾರ್ಟೆಂಟ್, ನನ್ ಲಿಮಿಟ್ಸ್ ನನಗ್ ಗೊತ್ತು. ಹಾಗೆಲ್ಲ ವೆನ್ನಲ್ಲ, ಟಿವಿ ನೋಡೋಣ. ಏನಿದು ಸಡನ್ ಸರ್ಪ್ರೈಸ್? ನೋಡ್ಬೇಕು ಅನ್ನಿಸ್ತು ಕಣ. ಏನ ಕುಡ್ದಿದ್ಯಾ? ಚೇಚೆ, ಹಾಗೇನೂ ಇಲ್ಲ. 1 minute. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಬಟ್ ಓ ಓ ಓ ಓ, ವಾಟ್ ಎ ಬ್ಯೂಟಿ ಮ್ಯಾನ್. ತುಂಬಾ ಥ್ಯಾಂಕ್ಸ್ ಡ್ಯಾಡ್. ಇಟ್ಸ್ ಓಕೆ ಸಿದ್ದು, ಬಟ್ ನನಗ್ ಬೇಡ. ವಾಟ್? ಚಿಯರ್ಸ್. ಕೋಕ್ ಯಾಕೋ? ನಾಳೆ ಆಫೀಸಲ್ಲಿ ಕೆಲಸ ಇದೆ ಡ್ಯಾಡ್. ಏನ್ ನಡೀತೋ? ನಿನ್ ಫೇವ್ರೇಟ್ ಕಾರ್ ಅದು. ಐ ಡೋಂಟ್ ಡಿಸರ್ವ್ ಇಟ್ ಡ್ಯಾಡ್. ವೈ? ಬಿಕಾಸ್ ಆಫ್ ವೆನಿಲ್ಲ? ನಿಮ್ಗೆ ಹೇಗ್ ಗೊತ್ತಾಯ್ತು? ಶ್ರವಣ್ ಹೇಳ್ದ. ಓ, ಹಾಗೇನೂ ಇಲ್ಲ ಡ್ಯಾಡ್. ಹೇಳ. ಪಾಪ ಡ್ಯಾಡ್ ವೆನಿಲ್ಲ ಬಿ ಕಾಮೋ ಫಿನಿಶ್ ಆಗಿಲ್ಲ.
ಇನ್ಲಾಸ್ ಫಿಯಾನ್ಸಿ ಎಲ್ಲರೂ ಅಬ್ಜೆಕ್ಟ್ ಮಾಡಿದ್ರು, ಯಾರು ಸಪೋರ್ಟ್ ಮಾಡ್ತಿದ್ರು, ಅವಳಿಗಿರೋ ಇಂಟ್ರೆಸ್ಟ್ ಇಂದ ಶೀಸ್ ಫೈಟಿಂಗ್ ಟು ಬಿಕಮ್ ಅ ಫ್ಯಾಷನ್ ಡಿಸೈನರ್. ಬಟ್ ನೀವು ನನಗೆ ಎಲ್ಲ ಕೊಟ್ಟಿದ್ದೀರ, ಕಾರು, ಮನಿ, ಎಜುಕೇಶನ್ ಎಲ್ಲ. ಇಷ್ಟು ಸಪೋರ್ಟ್ ಮಾಡಿದ್ರು ಭಯ ಪಡ್ತಿದ್ದೀನಿ ನಾನು. ಬಟ್ ವೆನ್ನೆಲ್ಲ ಶೀಸ್ ರಿಯಲಿ ಸಮಥಿಂಗ್. ಶೀಸ್ ಅ ಫೈಟರ್ ಡ್ಯಾಡ್. ಐ ಹ್ಯಾವ್ ಎ ಸರ್ಪ್ರೈಸ್ ಫಾರ್ ಯು. ಓ ರಿಯಲಿ? ಯಾ, ಇಟ್ಸ್ ರಿಯಲಿ ನೈಸ್. ಕಾರ್ನ ನಾನು ಸಂಪಾದನೆ ಮಾಡ್ಮೇಲೆ ತಗೋತೀನಿ. ಐ ಕ್ಯಾನ್ ಅರ್ನ್ ಇಟ್, ಐ ವಿಲ್ ಅರ್ನ್ ಇಟ್. ಹೇಯ್ ಹೇಯ್, ಐ ಆಮ್ ನಾಟ್ ಎ ಫೇಲ್ಯೂರ್ ಡ್ಯಾಡ್. ಹೇಯ್ ಐ ಆಮ್ ನಾಟ್ ಎ ಫೇಲ್ಯೂರ್. ಹೇಯ್ ಐ ಆಮ್ ನಾಟ್ ಎ ಫೇಲ್ಯೂರ್. ಹೇಯ್ ನೋ. ಹೇಯ್ ನೋ ನೋ ಡ್ಯಾಡ್ ಪ್ಲೀಸ್ ನೋ ನೋ ಡ್ಯಾಡ್ ನಾಟ್ ಅಟ್ ಆಲ್. ಹೇಯ್ ಕಮ್ ಆನ್. ಯಾವನೋನು ಅಷ್ಟು ಹೈಟ್ ಇದ್ದಾನೆ? ಅದೇ ಕಣೋ, ವೆನ್ನೆಲ್ಲ ಫಿಯಾನ್ಸ್ ಏನ ಕೇಳ್ದಲ್ಲ, ಹೈಟು ನಿನಗೆ ಕಾಣಿಸ್ತಿದ್ಯಲ್ಲ, ಕಲರು ಲುಕ್ಸು ಹೇ ಅವನೇ ಚೆನ್ನಾಗಿದ್ದಾನೆ ಬಿಡ. ಏಯ್, ನೀನು ಅವನ ಫ್ರೆಂಡ? ನನ್ನ ಫ್ರೆಂಡ ನನ್ನ ಮಗನೇ. ನಾನು ಯಾರು ಗೊತ್ತಾ? ವೆನ್ನೆಲ್ಲ ಫಿಯಾನ್ಸಿ. ಓ, ನನ್ನ ಕ್ವಾಲಿಫಿಕೇಶನ್ ಗೊತ್ತಾ? MBBS MD ಲಂಡನ್. ಲಂಡನ್ ಎಲ್ಲಿದೆ ಗೊತ್ತಾ? ನಿಂಗೆ ಗೊತ್ತಿಲ್ಲ ಬಿಡು. ಐ ಆಮ್ ಸೆಟಲ್ಡ್ ದೇರ್. ಯು ನೋ ಬಬಲ್ ಗಮ್ ಪ್ಯಾಲೇಸ್? ಏನು ಬಬಲ್ ಗಮ್ ಅಂತವನೆ? ಬಕಿಂಗ್ ಹ್ಯಾಮ್. ಭಯ, ಅದು ಬಬಲ್ ಗಮ್ ಅಲ್ಲ, ಬಕಿಂಗ್ ಹ್ಯಾಮ್. ಲೇ, ಲಂಡನ್ ಆಕ್ಸೆಂಟ್ ಅಲ್ಲಿ ಹಾಗೆ ಕಣೋ ಹೇಳೋದು. ನಿಂದು ಲಂಡನ್? ಹೌದು. ಇವನ ಹೆಸರೇನ ನಾನೆ? ಓ, ಸಿದ್ದು. ಅದೇ, ಬಿಟೆಕ್ ಜಸ್ಟ್ ಪಾಸ್. ನೀನೇನು ಓದಿದ್ಯಾ ಭಯ? ಏಯ್, ನಿನ್ಗೆ ಯಾಕೋ? ಡು ಯು ನೋ ಒನ್ ಥಿಂಗ್ ಮಿಸ್ಟರ್ ಸಿದ್ದು? ಸಕ್ಸಸ್ ಅಂದ್ರೆ ಇದು, ಫೇಲ್ಯೂರ್ ಅಂದ್ರೆ ಇದು. ನಿನ್ನಿಲ್ಲ ಇಂದ ನಿನ್ ದೂರ ಇರು. ಶೀಸ್ ಆಫ್ ಯುವರ್ ಲಿಮಿಟ್ಸ್. ಲೇ, 10th ಆಲ್ ಟಿಕೆಟ್ ಬಂತಂತೆ, ಹೋಗೋಣ ಕಣೋ. ನೀನ್ ಸ್ವಲ್ಪ ಸುಮ್ಮನೆ ರಾ, ಇಡಿಯಟ್. ಸ್ಟೇ ಔಟ್ ಆಫ್ ವೆನಿಲಾ. ಲೇ, ಒಂಟೆ. ಆಲ್ ದ ಬೆಸ್ಟ್. ಲೇ, ಅವ್ರ ಅಷ್ಟೆಲ್ಲ ಹೊಡೆದ್ರು ರಿಯಾಕ್ಟ್ ಮಾಡ್ದೆ ಏನೋ ಮಾಡ್ತಿದ್ದೆ? ನೀನೇನ್ ಮಾಡ್ತಿದ್ದೆ? ಅಲ್ಲ, ಲಾಜಿಕಲ್ ಆಗಿ ಯೋಚನೆ ಮಾಡು. ಅವ್ರ 5 ಜನ ಇದ್ರು, ನಾವ್ ಇದ್ದಿದ್ರೆ ಅದು ಪಾಸಿಬಲ್ ಆ? ಆದ್ರೂ ಮಾಮ್ಸ್, ಮಗುಗ್ ಜ್ವರ ಬಂದಿದ್ರೆ ಎತ್ತಿಗೆ ಬರ. ಏಯ್, ಅಲ್ಲಿ ಮಿಸ್ ಆಗಿದ್ದು ಇಲ್ಲಿ ಕೊಡ್ತೀನಿ, ಸುಮ್ನೆ ಕುಡಿ. ವೆನ್ನೆಲ್ಲ, ಏನಾಯ್ತು? ಜಸ್ಟ್ ಎ ಸೆಕೆಂಡ್. ನೋಡು, ಪ್ಯಾರಿಸ್ ಫ್ಯಾಷನ್ ವೀಕ್ ರಿಸಲ್ಟ್ ಬಂದಿದೆ. ನೀನ್ ಸೆಲೆಕ್ಟ್ ಆಗಿದ್ಯಾ? ಇದು ನಿಜಾನಾ? ನಿಜಾನೇ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನೀನ್ ಸೆಲೆಕ್ಟ್ ಆಗಿದ್ಯಾ? ಯು ಮೇಡ್ ಇಟ್ ಬನ್ನಲ್ಲ. ಯು ಒನ್ ಆಫ್ ದ ಓನ್ಲಿ 3 ಫ್ಯಾಷನ್ ಡಿಸೈನರ್ಸ್ ಸೆಲೆಕ್ಟೆಡ್ ಫ್ರಮ್ ಇಂಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಎಲ್ಲಾ ಇನ್ವೆಸ್ಟರ್ಸ್ ನಮ್ಮ ಹಿಂದೆನೆ, ವಿಲ್ ಬಿ ಫುಲ್ಲಿ ಫಂಡೆಡ್. ಯಾಕೆ, ಏನಾಯ್ತು? ನಾನ್ ಇದಕ್ಕೆ ಅಪ್ಲೈ ಮಾಡ್ಲಿಲ್ವಲ್ಲ. ಅಯ್ಯೋ, ನಿನಗೆ ಗೊತ್ತೇ ಇಲ್ಲ ಅಲ್ವಾ, ಇದೆಲ್ಲ ನಮ್ ಸಿದ್ದು ಮಾಡಿದ್ದು. ನೀನ್ ಮಾಡಿದ ಒಳ್ಳೊಳ್ಳೆ ಡಿಸೈನ್ ನ ಫೋಟೋ ತಗೊಂಡು ಪೋರ್ಟ್ಫೋಲಿಯೋ ಮಾಡಿ ಅದನ್ನ ಅವರು ಕಳ್ಸಿಕೊಟ್ಟ. ನಾನೇ ನನ್ನಲ್ಲಿ ಇತ್ತಂತ ಟೈಮಲ್ಲಿ ಹಿಂದೇಕೋ ಆಗಿದೆ ಈಗಲೇ ಬಿಳಿ ಕಾಲ ಓಡುತ್ತಾ ಮೆಚ್ಚಿತ್ತು ನೀಡುತ್ತಾ ಉದಾದ ಆಟವಾಡುತ್ತಾ ಮನಸ್ಸಲ್ಲಿ ಉಲ್ಲಾಸದ ಹೊಸ ಹೊಸ ವಿಚಾರವು ವಯಸ್ಸಿಗೆ ಉತ್ಸಾಹದ ಸರಾಸರಿ ಚಿತ್ತಾರ ಪದೇ 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 ಕೂಗುತ್ತಿದೆ ಯಾರದ ಅಗುಗಿಲೆ ಇದೇನಿದು ಇದೇನಿದು ಆಗುತ್ತಿದೆ ಆಗುತ್ತಿದೆ ಶೃಂಗಾರದ ಶೃಂಗಾರದ ಸುರಿಮಳೆ ಸುರಿಮಳೆ ಓ
ಓ ಈ ಬೆಳಕು ನೋಡಲೆಂದು ಅಸುರನಿಂದು ನನ್ನನ್ನು ಮುಂದೆ ಕಳಿಸಿದ. ಹೀಗೆ ಹೊಗಳಿ ಹಾಡಿ ಕೊರಳು ಮಾಡಿ ಇನ್ನೂರು ಕಾಡಬಾರದ. ನಿನ್ನೆ ತನಕ ಎಂದು ಈ ತರ ಆಗಿದ್ದೆ ಇಲ್ಲ, ನಂಗೆ ನಾನೇ ಹೊಸವನಾದೆ. ಹಾಡಬೇಕೆ ಸ್ನೇಹದ ಸ್ವರ ಇದಿಂತ ಮಾಯ ಎಲ್ಲ ತಕ್ಕು ನೀನೇ ಕಾರಣ. ಪದೇ ಪದೇ ಕೂಗುತ್ತಿದೆ ಯಾರದ ಅಕ್ಕೋಗಿಲಿ, ಇದೇನಿದು ಆಗುತ್ತಿದೆ ಶೃಂಗಾರದ ಸುರಿ ಮಳೆ. ಮ್ಯಾಮ್ 50 rupees ಚೇಂಜ್ ಇದೆಯಾ? ಯಾ, 1 minute. ಸಿದ್ದು 50 rupees ಚೇಂಜ್ ಇದೆಯಾ? ಹಾ, ಎಷ್ಟು? 50. One sec. Shit. Excuse me bro. ನಿಮ್ದೆ? ಅದು ನಿಂದೆ, ನಂದಲ್ಲ. What are you talking? No way. That's yours bro. I'm sure guru, ನೀನೇ ಬಿಳ್ಸಿದ್ದು. That's yours. No way, ಅದು ನಂದಲ್ಲ, ನಿಂದೆ bro. ಆ ಏನು? ಇದು ನನ್ನ ಬ್ರ್ಯಾಂಡ್ ಗುರು. ಸಾಕ, ಒಂದ್ಸರಿ ಕ್ಯಾಮ್ರಾ ನೋಡೋಣ. ಗುರು ಗುರು ಅಂತ ಗುರುಗೆ ಆಗ್ಬಿಟ್ಟಿಲ್ಲ. ವೆನಿಲ್ಲಾ 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 ಪ್ಲೀಸ್. ಚೀಸಿದ್ದು ಪ್ಲೀಸ್ ಪ್ಲೀಸ್. ನಿಮ್ ವಾಲೆಟ್ ಅಲ್ಲಿ ಅಂತದೆಲ್ಲ ಇಟ್ಕೋತೀಯ? ಎಲ್ಲರೂ ಕ್ಯಾಶ್ ಕಾರ್ಡ್ ಆಧಾರ್ ಕಾರ್ಡ್ ಇಂಥದನ್ನ ಇಟ್ಕೋತಾರೆ. ಯು ಆರ್ ಲೈಕ್ ಅಂದ್ರೆ ಎಮರ್ಜೆನ್ಸಿಗೆ. ಎಮರ್ಜೆನ್ಸಿ? ಅದ್ಯಾವ ಎಮರ್ಜೆನ್ಸಿ? ವೆನಿಲ್ಲಾ, ಪ್ರತಿ ಸಿಚುಯೇಷನ್ ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಐ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಆಲ್ ದ ಟೈಮ್. ಮತ್ತೆ ಸಿಗಾಕೊಂಡು. ಸೀ, ಯುವರ್ ಬ್ರೈನ್ ಇಸ್ ರಿಯಲಿ ಸಮ್ವೇರ್ ಎಲ್ಸ್. ಹುಡುಗರು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಾರೆ, ನೀನ್ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿದ್ಯಾ? ನೀನ್ ಅರ್ಧ ವಯಸ್ಸಿಗೆ ಒಂದ್ ರೇಂಜ್ಗೆ ಹೋಗಿದ್ಯಾ? ನನ್ನಿಂದ ದೂರ ಇದ್ರೇನೆ ಒಳ್ಳೇದು. ಪ್ರೊಟೆಕ್ಷನ್ ಕ್ಯಾರಿ ಮಾಡಿದ್ರು ತಪ್ಪೆ, ಪ್ರೊಟೆಕ್ಷನ್ ಕ್ಯಾರಿ ಮಾಡದಿದ್ರು ತಪ್ಪೆ. ಕ್ರೇಜಿ ಗರ್ಲ್ಸ್. ಲೋಕದೊಳಗೆ ಬಾಲ್ಕನಿ ಕೆಳಗೆ ಸಂತೋಷ ಕೈಗೆ ಸಿಕ್ಕಿತ. ಇಂಥ ಚಲುವ ನನ್ನ ನೋಡಿಲ್ಲ, ನಾನಾದಿ ಮುಖ ವಿಸ್ಮಿತ. ಬಂದು ಹೋಗು ಬಂದು ಆಗದೆ ನನ್ನೆದೆಗೆ ಬಂದು ಬಿಡಿಸದಂತ ಬಂದು ಆಗುವ. ಮತ್ತೆ ಮತ್ತೆ ಅದನ್ನು ಕೇಳುತ್ತ ಗುಣಾಡಬೇಡ ಬೇಗ ನನ್ನ ಜೋಡಿಯಾಗುವ. ಪದೇ ಪದೇ ಕೂಗುತ್ತಿದೆ ಯಾರದ ಅಕ್ಕೋಗಿಲಿ, ಇದೇನಿದು ಆಗುತ್ತಿದೆ ಶೃಂಗಾರದ ಸುರಿ ಮಳೆ. ನಿನ್ ಲಾಸ್ಟ್ ಆಟಪಲ್ಲೇ ನಂಗೆ ತುಂಬಾ ಲಾಸ್ ಆಯ್ತು ಗೊತ್ತಾ? ಗೊತ್ತು ಸರ್. ಆದ್ರೂ ಇವಾಗ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಗೊತ್ತಾ? ವೆನಿಲ್ಲ ವರ್ಕ್ ನೋಡಿ. ಅಲ್ಲ, ನಿಮ್ಮಿಬ್ಬರನ್ನು ನೋಡಿ. ಫೇಲ್ಯೂರ್ಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಬಿಸ್ನೆಸ್ ಅಲ್ಲಿ. ಇಟ್ ಯು ಟು ಲರ್ನ್, ಯು ಥಿಂಕ್ ಅಬೌಟ್ ಇಟ್. ನೀನೇನು, ಆ ಬಿಯರ್ ಏನು, ಆ ಬುಕ್ ಏನು, ಎಷ್ಟು ಬದಲಾಗಿದ್ಯೋ ಈ ನಡುವೆ ನೀನು. ಅಷ್ಟೇ ಕಣೋ, ಹುಡುಗಿರ್ ಬಂದಿದ ತಕ್ಷಣ ಚೇಂಜ್ ಆಗ್ಬಿಡ್ತೀರಲ್ಲ. ಲೋ ಮಗ, ನೀನ್ ಆಡೋ. ಆದ್ರೆ ಒಂದ್ ವಿಷಯದಲ್ಲಿ ವೆನ್ನೆಲ್ಲ ಗ್ರೇಟ್ ಕಣೋ. ಲೈಕ್ ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ಪಾಸ್ ಮಾಡ್ತೀವಲ್ಲ, ಆದ್ರೆ ಅವಳು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ಳು ನೋಡು, ಗ್ರೇಟ್ ಕಣೋ ಅದು ಅಲ್ವಾ? ನೀನ್ ಸ್ವಲ್ಪ ನಿಲ್ಸಿದ್ರೆ ಒಳ್ಳೇದು. ಆದ್ರೆ ನನಗೆ ಗೊತ್ತು ಕಣೋ, ನಿನಗೆ ಅವಳಂದ್ರೆ ಅದು ಅಂತ. ಅಬ್ಬ ನಾಚ್ಕೆನಾ? ಆದ್ರೆ ಏನ್ ಯೂಸು? ಎಂಗೇಜ್ಮೆಂಟ್ ಆಗಿದ್ಯಲ್ಲ, ಫಿಯಾನ್ಸೆ ಬಂದು ಲಂಡನ್ ಅಲ್ಲಿ ಡಾಕ್ಟರ್, ನೀನೆ ನೋಡಿದ್ಯಲ್ಲ ಹೇಗಿದ್ದ ಅಂತ, ಹೈಟು ಕಲರು ಬೇರೆ. ಆದ್ರೆ ಯಾರು ಜಾಸ್ತಿ ಕಣೋ? ವೆನ್ನೆಲಾಗೆ. ವೆನ್ನೆಲನ ಅವನನ್ನ ಆ ಫ್ರೇಮ್ ಅಲ್ಲಿ ಇಟ್ಟು ನೋಡ್ರೆ ಹೇಗಿರುತ್ತೆ? ಮಸ್ತಾಗಿರುತ್ತೆ. ನಿನ್ ತಲೆ ಹೊಡೆದಾಗ್ತೀನಿ. ನಾನು ಹೇಳಿದ್ ಕೇಳು ನೋಡೋ, ಒಂದ್ ತೆಂಗಿನ ಮರದ ಪಕ್ಕ ಪಪಾಯ ಮರ ಇಟ್ಟಂಗಿರುತ್ತೆ, ಅದೇ ನನ್ನನ್ನು ವೆನ್ನೆಲನು ಒಂದೇ ಫ್ರೇಮ್ ಅಲ್ಲಿ ಇಟ್ಟರೆ ಹೇಗಿರುತ್ತೆ? ಒಂದು ಯಶ್ ಪಕ್ಕ ರಾಧಿಕಾ ಪಂಡಿತರ, ಒಂದು ಉಪೇಂದ್ರ ಪಕ್ಕ ಪ್ರಿಯಾಂಕಾ, ನೋಡಕ್ ತುಂಬಾ ಕ್ಯೂಟ್ ಆಗಿರುತ್ತೋ, ನಾವೇನೋ ಪರ್ಫೆಕ್ಟ್ ಕಪಲ್. ಆದ್ರೆ ಆ ಡಾಕ್ಟರ್ನ ಬಿಟ್ಟು ನಿನ್ನ ಹತ್ರ ಬರ್ತಾಳೆ ಅಂತ್ಯಾ? ಬರ್ಬೇಕು, ಬರೋ ಹಾಗೆ ಮಾಡ್ಬೇಕು.
ಡೆಸ್ಪರೇಟ್ ಸಿಚುವೇಶನ್ಸ್, ಡೆಸ್ಪರೇಟ್ ಮೆಷರ್ಸ್, ಕೆಲವೊಂದಿಷ್ಟು ಆಗದಿದ್ರೂ ಮಾಡಲೇಬೇಕಾಗತ್ತೆ. ಮಾಡ್ತೀನಿ. ನಿನ್ನ ಹತ್ರ ಅರ್ಜೆಂಟಾಗಿ ಒಂದ್ ವಿಷಯ ಮಾತಾಡ್ಬೇಕು. ಹೇಳು. ಅದು ಸಿದ್ದು ಮೇಲೆ ನಿನ್ ಒಪಿನಿಯನ್ ಏನು? ಒಪಿನಿಯನ್ ಏನು ಹೇಳು? ಒಳ್ಳೆಯವನೇ. ಓಕೆ, ನಿನ್ಗೆ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಕ್ಯಾನ್ ಐ ಪ್ರೊಸೀಡ್? ಪ್ರೊಸೀಡ್ ಅಂದ್ರೆ? ನನಗೆ ಸಿದ್ದು ಅಂದ್ರೆ ಇಷ್ಟ. ಓ, ನಿನ್ನಿಷ್ಟ. 1, 2, 3, 4, 5 ಚಪ್ಪಲಿ ಹೊಡಿತೀನಿ. ಏನೇ ಪ್ರೊಸೀಡ್ ಅಂದ್ರೆ? ಎಕ್ಸ್ಪೆಕ್ಟ್ ಮಾಡಿದೆ. ಐ ಆಲ್ವೇಸ್ ನ್ಯೂ ಯು ಹ್ಯಾಡ್ ಅ ಥಿಂಗ್ಸ್ ಫಾರ್ ಸಿದ್ದು. ಈ ವೆನ್ನೆಲ್ಲ ಇದು ಸರಿಯಲ್ಲ. ನಾನ್ ಯಾಕೆ ಹೀಗ್ ಬಿಹೇವ್ ಮಾಡ್ತಿದ್ದೀನಿ ನನಗ್ ಗೊತ್ತಾಗ್ತಿಲ್ಲ. ಈಗ ಏನ್ ಮಾಡ್ಲಿ? ಸ್ವಲ್ಪ ನೀರ್ ಕೊಡಿ. ಬೇಡ. ಸಿದ್ದು ಗೊತ್ತಾ? ಅಪ್ಪಂಗೆ ಹೇಳಿದ್ರೆ ಬೇಜಾರ್ ಮಾಡ್ಕೋತಾರೆ. ಬೇಡ. ಹರೀಶ್ ಗೊತ್ತಾದ್ರೆ ಸತ್ತೇ ಹೋಗ್ತಾನೆ. ವಾಟ್? ಏನಾಯ್ತು ಕಾವ್ಯ? ನಿನ್ ಬಗ್ಗೆ ಫೇಸ್ಬುಕ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿದಾನಂತೆ ಸಿದ್ದು. ವಸುಂಧರಾ ಡಿಸೈನ್ಸ್ ಈ ಹೆಸರು ಕೇಳೇ ಇರ್ತೀರಾ? ಸೋಷಿಯಲ್ ಮೀಡಿಯಾಲಿ ಪ್ರತಿ ಫೇಮಸ್. ಒಂದ್ ಸ್ಟೋರು ಇಲ್ದೇನೆ ಸೋಷಿಯಲ್ ಮೀಡಿಯಾನ ಬೇಸ್ ಮಾಡಿಕೊಂಡು ಇಷ್ಟು ಒಳ್ಳೆ ಡಿಸೈನ್ಸ್ ನ ಕೊಡ್ತಿರೋ ಡಿಸೈನರ್ ಯಾರು ಅಂತ ತಿಳ್ಕೋಬೇಕು ಅಂತಿದ್ದೀರಾ? ನೀನ್ ಇರೋ ನಾನು ಹೇಳ್ತೀನಿ. ಶೀಸ್ ನನ್ ಅದರ್ ದನ್ ವೆನ್ನೆಲಾ, ಅವರ್ ಬಾಸ್. ವಸುಂಧರಾ ಡಿಸೈನ್ಸ್, ದಿಸ್ ಇಸ್ ಅವರ್ ಲೋಗೋ. ಇರೋ ಅಂಡ್ ಹ್ಯಾವ್ ಅ ಗ್ರೇಟ್ ನ್ಯೂಸ್ ಫಾರ್ ಯು ಗೈಸ್. ವೆನ್ನೆಲಾ, ಆರ್ ಡಿಸೈನರ್, she got selected for this annual Paris designers event. Can you believe it? Nam country inda just 3 members select aagidare aste. Aa 3 generally nam Vennela idale, nam designer. We are just proud of her. Aniya, ee dodda office nodtidiralla, idu nande. So actually Vennela ondina idea kottaga nanaku thumba interesting anustu. Papa kashta padtidiralla, eno help madana anta 1 rupay kuda iskolde ee office na free aagi kottidini nanu. Eshtu great alsa. Nin kathe hordid saaku off. Are, so Vennela, remember this name? Okay guys, signing off. Chalo, see you. Have a great day. ಸಿದ್ದು, ನೀನೇ ಮಾತಾಡ್ಕೊ ಮಗ, ನಾನ್ ಹೊರಟೆ. ಇದೆಲ್ಲ ನಿನ್ ಕೆಲ್ಸನೇನಾ? ಹೌದು ಸಿದ್ದು. ಯಸ್. ಹರೀಶ್ ಕಾಲ್. ಹರೀಶ್ಗೆ ಗೊತ್ತಾಗಿರುತ್ತೆ. ಓಹೋ, ವೆನ್ನೆಲ. ವಸುಂಧರಾಸ್. ಲೇ, ಎಂಗೇಜ್ಮೆಂಟ್ ಆಗಿದ ತಕ್ಷಣ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ಬೇಕಣೋ. ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ವೇಟ್ ಮಾಡಿದ್ರೆ ಹೀಗೆ ಇರುತ್ತೆ. ಸರಿ ಬಿಡು. ಹರೀಶ್, ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಅಲ್ವೇನೋ? ಏನಮ್ಮ ನೀನು? ವೆನ್ನೆಲ್ಲ, ನಾನು ನಿನಗೆ ಎಷ್ಟು ಸರ್ತಿ ಹೇಳಿದ್ದೀನಿ ನಮ್ಮ ಫ್ಯಾಮಿಲಿ ಅವರಿಗೆ ಫ್ಯಾಷನ್ ಡಿಸೈನಿಂಗ್ ಇಷ್ಟ ಇಲ್ಲ ಅಂತ. ಹೌದು, ಏನ್ ಮಾಡ್ತಾ ಇದ್ದೀಯ ವೆನ್ನೆಲ್ಲ ನೀನು? ಲೈಬ್ರರಿಗೆ ಹೋಗಿ ಓದ್ತಾ ಇದ್ದೀನಿ ಅಂತ ನಂಗೆ ಸುಳ್ಳು ಹೇಳಿ
ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದೀಯಾ? ಹರೀಶ್ ಕಾವ್ಯ ಬಿಡು, ಆ ಸಿದ್ದು ಜೊತೆ ಓಡಾಡ್ತಾ ಇರೋದು ಯಾಕೆ? ಹಾ, ನಂಗೆಲ್ಲ ಗೊತ್ತು ವೆನಿಲ್ಲ. ವೆನಿಲ್ಲ ಏನಿದು ಈ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಾಗ್ರಾಮ್ ಅಂತ ಹುಚ್ಚುಚ್ಚು ಕೆಲಸ ಮಾಡ್ತಿದ್ಯಲ್ಲ? ನಮ್ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು, ಯಾವ ರೀತಿ ನಡ್ಕೋಬೇಕು, ಸೊಸೈಟಿಲಿ ಎಲ್ರು ಏನ್ ಅನ್ಕೋತಾರೆ, ಮಿನಿಮಮ್ ಪದ್ಧತಿಗಳಾದ್ರೂ ಗೊತ್ತಿಲ್ವಾ? ಇವೆಲ್ಲ ನೀನೇ ಮಾಡಿರೋದಾ? ಇದನ್ನೆಲ್ಲ ಎಲ್ಲಿಂದ ಕಲ್ತೆ, ಹೇಗ್ ಮಾಡ್ತೀಯೋ? ಇಂಟರ್ನೆಟ್ ಅಲ್ಲಿ ನೋಡ್ ಕಲ್ತ್ಕೊಂಡೆ. ಕಾವ್ಯ ಸಿದ್ದು ಹೆಲ್ಪ್ ಮಾಡಿದ್ರು. ಸರಿ, ಮತ್ತೆ ದುಡ್ಡೆಲ್ಲಿಂದ ಬಂತು? ಅಮ್ಮನ್ ಚಿನ್ನ ಅಡ ಇಟ್ಟೆ. ವಾಟ್? ಬಿಡ್ಸಾಯ್ತು ಅಪ್ಪ. ಅಷ್ಟಕ್ಕೂ ಇದೆಲ್ಲ ಯಾಕೋ? ಯಾಕೆ ವೆನ್ನೆಲ? ಅಪ್ಪ ಇನ್ನೊಬ್ಬರಿಗೆ ಜಸ್ಟ್ ವೈಫ್ ಆಗಿ ಹೋಗಕ್ ನನಗೆ ಇಷ್ಟ ಇಲ್ಲ. ನಾನು ನಾನಾಗಿ ಹೋಗ್ಬೇಕು. ನನ್ಗೆ ನನ್ನ ಓನ್ ಐಡೆಂಟಿಟಿ ಬೇಕು ಅಪ್ಪ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಿನ್ ತಪ್ಪೇನಿದೆಯೋ? ಯಾಕೆ ಭಯ ಪಡ್ತೀಯ? ಹೌದು, ಈ ಸಿದ್ದು ಯಾರು? ನೀವ್ ಅನ್ಕೊಂಡಿರೋ ಹಾಗೆ ಮಹಾನುಭಾವ ಏನಲ್ಲ, ಅವನೊಬ್ಬ ದೊಡ್ಡ ಫ್ರಾಡ್ ಅಂಡ್ ಆಲ್ಸೋ ಪ್ಲೇ ಬಾಯ್. ಅವನು ಹುಡುಗಿರ ಜೊತೆ ಆಟ ಆಡೋದು ಇದೇನು ಹೊಸ್ತಲ್ಲ. ನಾಣಿ, ಏನೋಯ್ತು? ಫೋನ್ ಕೊಡು. ತಗೋ ಈ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಏನು ವೆನ್ನೆಲ್ಲ ಇದು? ಇದು ಅವನ ಕ್ಯಾರೆಕ್ಟರ್. ಯಾರಿದು? ಫ್ರೆಂಡ್, ಗರ್ಲ್ ಫ್ರೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್. ಅವಳ ಜೊತೆ ಬ್ರೇಕಪ್ ಆಗಿ ತುಂಬಾ ದಿನ ಆಗಿದೆ. ಅದು ಟೂ ಡೇಸ್ ಬ್ಯಾಕ್ ವಿಡಿಯೋಸ್ ಇದ್ದು. ವಾಟ್ ದ ಹೆಲ್ ಸಿದ್ದು? ವೆನ್ನೆಲ್ಲ ಪ್ಲೀಸ್ ಲೆಟ್ ಮೀ ಎಕ್ಸ್ಪ್ಲೈನ್. ಏನ್ ಹೇಳ್ತೀಯ? ರೇಖಾ ನನ್ನ ಗರ್ಲ್ ಫ್ರೆಂಡ್, ನಿನಗ್ ಮೋಸ ಮಾಡ್ದೆ ಅಷ್ಟೇ ಅಲ್ವಾ? ನೋ, ಆತರ ಏನೂ ಇಲ್ಲ ವೆನ್ನೆಲ್ಲ. ಈ ವಿಷಯ ಯಾಕೆ ಮುಚ್ಚಿಟ್ಟೆ? ಟು ಗೆಟ್ ರೊಮ್ಯಾಂಟಿಕ್ ಅಂಡ್ ಸ್ಲೀಪ್ ವಿತ್ ಮೀ? ವಾಟ್? ನೋ ವೆನ್ನೆಲ್ಲ, ಲೆಟ್ ಮೀ ಎಕ್ಸ್ಪ್ಲೈನ್. ನನಗೆ ಇವಾಗ ಇನ್ನೂ ಇಷ್ಟ ಆಗ್ತಿದೆ, ಅಷ್ಟ್ ಬೇಗ ದೂರ ಆಗ್ಬಿಟ್ಟೆ. ಯಾರೋ ಮೋಸ ಮಾಡೋದ್ ಬೇರೆ, ಆದ್ರೆ ನೀನು ಕೊನೆ ಪಕ್ಷ ರೇಖನ್ ಬಗ್ಗೆ ನಿಜ ಹೇಳಕ್ಕೇನು? ಇಟ್ಸ್ ನಥಿಂಗ್ ಸೀರಿಯಸ್ ಅಬೌಟ್ ರೇಖಾ. ಸೀರಿಯಸ್? ಸೀರಿಯಸ್ ಅಂಡ್ ನಾನ್ ಸೀರಿಯಸ್ ಗರ್ಲ್ ಫ್ರೆಂಡ್ಸ್ ಇರ್ತಾರ? ಎಥಿಕ್ಸ್ ಟ್ರೆಡಿಷನ್ಸ್ ಇದೇನು ಇಲ್ವಾ? ಏನೊಂದ್ ಚಿಕ್ಕ ವಿಡಿಯೋ ಹಿಡ್ಕೊಂಡು ಏನೇನೋ ಮಾತಾಡ್ತಿದ್ಯಾ? ಹೌದು, ಮನೆ ಮೀಟ್ ಮಾಡಿದೆ, ಅವಳ ಬಾಯ್ ಫ್ರೆಂಡ್ ಜೊತೆ ಏನೋ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡಿದೆ. ಅವಳನ್ನ ನೆಕ್ಸ್ಟ್ ಆಗಿರ್ಬೋದು. ಶಿ ಇಸ್ ಮೋರ್ ದನ್ ಎ ಫ್ರೆಂಡ್ ಟು ಮೀ. ವೈಟ್, ಲಾಸ್ಟ್ ಫ್ಯೂ ಮಂತ್ಸ್ ಇಂದ ನನ್ನ ನೋಡ್ತಿದ್ಯಾ? ನನ್ನ ಕ್ಯಾರೆಕ್ಟರ್ ಏನೋ ನೋಡ್ತಿದ್ಯಾ? ಯು ಆರ್ ಜಸ್ಟ್ ಬ್ಲೇಮಿಂಗ್ ಮೀ ಫಾರ್ ಒನ್ ಸ್ಮಾಲ್ ಥಿಂಗ್. ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಸಿದ್ದು. ಐ ಡೋಂಟ್ ವಾಂಟ್ ಟು ಬಿ ಅನದರ್ ರೇಖಾ ಇನ್ ಯುವರ್ ಲೈಫ್. ಏನೇ ರೇಖಾ ರೇಖಾ ಅಂತ ದೊಡ್ಡದಾಗಿ ಹೇಳ್ತಿದ್ಯಾ? ಎಂಗೇಜ್ಮೆಂಟ್ ಆಗಿದ್ರು ನನ್ನ ಜೊತೆ ತಿರ್ಗ್ತಿಲ್ವಾ? ನನ್ನನ್ನು ಹಾಗೆ ಮಾಡ್ಲಿಲ್ವಾ? ವೆನ್ನೆಲ್ಲ, ಐ ಆಮ್ ರಿಯಲಿ ಸಾರಿ, ಐ ಡಿಡ್ ಮೀನ್ ಟು ಸೇ ದಟ್. ನನ್ನ ಬಗ್ಗೆ ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತೀಯಾ? ರಿಯಲಿ ವೆನ್ನೆಲ್ಲ, ವೆನ್ನೆಲ್ಲ, ಐ ರಿಯಲಿ ಲೈಕ್ ಯು ಅಂಡ್ ಐ ರಿಯಲಿ ವೆರಿ. ಬೇಡ, ನನಗೆ ಎಂಗೇಜ್ಮೆಂಟ್ ಆಗಿದೆ, ಇನ್ನು 2 ಡೇಸ್ ಅಲ್ಲಿ ನನ್ನ ಮದುವೆ. Girl, I'm sorry I'm waiting. Let me take my word back. Hey, can't you see I'm waiting? Now come to me, I'm right here. Oh, I'm sorry it's hurting. Please take your words back. I can't see the light coming into my life. ಬಿಟ್ಟು ನನ್ನ ಹೀಗೆ ಹೋಗಬೇಡವೇ, ಕೆಟ್ಟ ಹಠವನ್ನಿ ಮಾಡಬೇಡವೇ, ಪಟ್ಟು ಹಿಡಿದು ಕಾಡಬೇಡವೇ, ತೋರು ಸ್ವಲ್ಪ ಕರುಣೆ. ಕೈಯ ಮುಗಿದೊಮ್ಮೆ ನಿನ್ನ ಬೇಡುವೆ, ಕೈಯ ಚಾಚೆನು ಅನ್ನ ಬೇಡವೆ, ನಂಬಿ ಕೂತಿದೆ ನನ್ನ ಜೀವವೇ. ಓಲವೇ ವೆನ್ನೆಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾಳೆ. ಪ್ಲೀಸ್ ಟೇಕ್ ಯು ವಾಟ್ಸ್ ಬ್ಯಾಕ್. ಐ ಕ್ಯಾಂಟ್ ಸೀ ದ ಲೈಟ್ ಕಮಿಂಗ್. ವಾಟ್ ದ ಹೆಲ್? ಹಲೋ ಕಾವ್ಯ, ಏನಿ ಪೇಪರ್ಸ್? ವೆನ್ನೆಲ್ಲ 100% ಪಾರ್ಟ್ನರ್ಶಿಪ್ ನ ನಿನ್ನ ಹೆಸರಲ್ಲಿ ಬರೆದ್ಬಿಟ್ಟಿದ್ದಾಳೆ. ವಾಟ್? ಹೌದು ಸಿದ್ದು, ವೆನ್ನೆಲ್ಲಗೆ ಮದ್ವೆನೇ ಇಂಪಾರ್ಟೆಂಟ್ ಅಂತೆ. ಅವಳಿಗೆ ಇದ್ಯಾವುದು ಬೇಡವಂತೆ, ಪ್ಯಾರಿಸ್ ಕೂಡ ಹೋಗಲ್ವಂತೆ. ಮದ್ವೆ 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 ಹುಚ್ಚಿಡ್ದಿದ್ಯಾ ಅವಳಿಗೆ? ಹ್ಯಾಶ್ ಶಿ ಗೋನ್ ಮ್ಯಾಡ್? ಇಷ್ಟ್ ದಿನ ಇಷ್ಟ್ ಕಷ್ಟಪಟ್ಟು ವೈ ಶಿ ಈಸ್ ಗಿವಿಂಗ್ ಅಪ್ ನೌ? ಫೋನ್ ತೆಗಿತಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ, ಯಾಕೆ ಅಷ್ಟೊಂದು ಕೊಬ್ಬು? ವೆನ್ನೆಲ್ಲ ಎಲ್ಲ ಹುಡುಗಿರ ಹಾಗಲ್ಲ ಸಿದ್ದು, ಅವಳು ತುಂಬಾ ಹರ್ಟ್ ಆಗಿದ್ದಾಳೆ. ಅವಳನ್ನ ಮದ್ವೆ ಮಾಡ್ಕೊಂಡು ಹ್ಯಾಪಿಯಾಗಿರೋದು ಕೇಳು, ಮೇ ಬಿ ಶಿ ಕ್ಯಾನ್ ಗಿವ್ ಅಪ್. ಐ ವಾಂಟ್. ಅದಾಗಲ್ಲ
ಇಲ್ಲ ಸಿದ್ದು, ಅವಳೇ ಬಿಟ್ಬಿಡ್ತಿದ್ದಾಳೆ. ಆಲ್ರೆಡಿ ಒಂದ್ಸಲ ಫೇಲ್ ಆಗಿದ್ದೀನಿ ಕಾವ್ಯ, ಇನ್ನೊಂದ್ಸಲ ಆಗಲ್ಲ. ಐ ವಾಂಟ್ ಲೆಟ್ ಇಟ್ ಹ್ಯಾಪನ್ ಅಗೈನ್. ನಾನ್ ಪ್ಯಾರಿಸ್ಗೆ ಹೋಗ್ತಿದ್ದೀನಿ, ಬಾಯ್. ಮರೆತು ಹೋದ್ರೆ ಹೀಗೆ ಕುಂತ ಜಾಗದಲ್ಲೇ ಎಲ್ಲ ನಿಂತೋದ್ರೆ, ಹಿಂದೆ ತಿರುಗಿ ಒಮ್ಮೆ ನೋಡೆ, ಮರೆದಿರು ಸಾಲ ನೊಮ್ಮೆ ಹಾಡೆ, ಏತಕ್ಕೆ ಇನ್ನು ಇಂತ ಕಾಯುವಂತ ಪರಿಪಾಡೆ. Strangers, but throughout the journey you're by my side. I guess it was a lie. I'm sorry I'm leaving, can't take your words back. I finally know how you feel, I deserve better. Congratulations Sunila, very good. Thank you. Yaar madve gandu inn yaro nam Sidhu ne alva. Oh ನೋಡು, ಸೊ ಎನಿವೇಸ್ ಐ ಆಮ್ ಗೋಯಿಂಗ್ ಟು ದಿ ಆಫೀಸ್, ಸೀ ಯು ಲೇಟರ್, ಬೈ. ಹಾಗಾದ್ರೆ ಮದ್ವೆ ಗೋವಾದಲ್ಲಿ? ಸೊ ಇಸ್ ಅ ಡಾಕ್ಟರ್? ಹೌದು. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಲುಕ್, ನೀನ್ ಜಯದೇವ್ನ ಕೇಳ್ದೆ ಅಲ್ವಾ, ಎಲ್ಲೋ ದೂರದಲ್ಲಿ ಓದ್ಕೊಂಡು ಇಲ್ಲಿವರೆಗೂ ಹೇಗ್ ಬಂದ್ವಿ ಅಂತ? ಇಬ್ರು ಸೇರೆ ಬಂದಿದೀವಿ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆದ್ರೆ ಯಾವತ್ತೂ ನಮ್ ಸಪೋರ್ಟ್ ಆಗಿರೋನ್ನ ಬಿಡಬಾರ್ದು. ಲೈಫ್ ಇಸ್ ಟೂ ಶಾರ್ಟ್ ಟು ವರಿ ಅಬೌಟ್ ಸೊಸೈಟಿ ಆ್ಯಂಡ್ ಅದರ್ ಥಿಂಗ್ಸ್. ನಮಗ್ ಸರಿ ಅನ್ಸಿದ್ ನಾವು ಮಾಡ್ಬೇಕು. ಲೇ ಮಗ, ಲೇ ಲೇ, ಫ್ಯಾಷನ್ ಇವೆಂಟ್ಗೆ ಡಿಸೈನರ್ ಇಲ್ಲದೆ ನೀನ್ ಹೋಗಿ ಏನೋ ಮಾಡ್ತೀಯ? ನನ್ಗದೆಲ್ಲ ಗೊತ್ತಿಲ್ವೋ, ನಾನು ಹೋಗ್ತೀನಿ ಅಷ್ಟೇ. ಇದನ್ನ ಅವಳಿಗೆ ಕೊಡು. ಅಮ್ಮ ಸೀರೆನ್ ಪ್ಯಾಕ್ ಮಾಡ್ತಿದ್ಯಾ? ಔಟ್ಡೇಟೆಡ್ ಸ್ಟೈಲ್ ಅಲ್ವಾ? ಎಷ್ಟೇ ಹೊಸ ಸ್ಟೈಲ್ ಬಂದ್ರು ಅಮ್ಮನ ಸೀರೆ ಯಾವಾಗ್ಲೂ ಸ್ಪೆಷಲ್ ಆಗೇ ಇರುತ್ತೆ. ಕಳ್ಕೊಂಡಿ ಜಗದಲ್ಲೇ ಹುಡುಕ್ಬೇಕು ಅಂತ, ಅದರಲ್ಲಿರೋ ಕಿಕ್ ಏನು ಅಂತ ನಿನ್ ಜೊತೆ ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು. ನಿನ್ ಕರಿಯರ್ಗೋಸ್ಕರ, ವಸುಂಧರ ಡಿಸೈನ್ಸ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೇವೆನೆಲ್ಲ. ಪ್ಲೀಸ್ ಡೋಂಟ್ ಗಿವ್ ಇಟ್ ಅಪ್. ನಿನ್ ದಿನ ಬೈತಿದ್ರೆ ಚೆನ್ನಾಗಿರುತ್ತೆ. ಐ ಆಮ್ ಮಿಸ್ಸಿಂಗ್ ಇಟ್. ನಂಗ್ ಲೈಫಲ್ಲಿ ಬೇಕಾಗಿರೋ ತುಂಬಾ ಈಸಿಯಾಗಿ ಸಿಕ್ತು, ಆದ್ರೆ ನಿಜವಾಗ್ಲೂ ಬೇಕಾಗಿರೋದು ಮಾತ್ರ ಜಸ್ಟ್ ಸ್ವಲ್ಪದ್ರಲ್ಲಿ ಮಿಸ್ ಆಯ್ತು. ಆ ನೋವು ಈಗ ಗೊತ್ತಾಗ್ತದೆ. ಎಲ್ಲರೂ ರೆಡಿ ಇದ್ದಾರೆ, ಹೋಗೋಣ್ವಾ? ನಾನು ರೆಡಿ. ಶೋರಾ? ಶೋರ್. ಏರ್ಪೋರ್ಟ್. ಹರೀಶ್, ವೆನ್ನೆಲಾ. ಹೇ ವೆನ್ನೆಲಾ, ಲುಕಿಂಗ್ ಗುಡ್ ಯಾ? ಫ್ಲೈಟಿಗೆ ಟೈಮ್ ಆಗುತ್ತೆ, ಹೊರಡೋಣವಾ? ಏನ್ ವೆನ್ನೆಲಾ, ವಾಟ್ಸ್ ಗೋಯಿಂಗ್ ಆನ್? ನಿಂಗೆ ಪ್ಯಾರಿಸ್ಗೆ ಹೋಗೋದು ಅಷ್ಟು ಇಂಪಾರ್ಟೆಂಟ್ ಈಗ? ನಮ್ಮ ಮದುವೆಗಿಂತ ನಿನಗೆ ಕೆರಿಯರ್ ಅಷ್ಟು ಇಂಪಾರ್ಟೆಂಟಾ? ವೆನ್ನೆಲಾ, ನೀನು ಮಾಡ್ತಾರೋ ನನಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ, ಅರ್ಥ ಆಯ್ತಾ? Just speak out, damn it! ಮತ್ತೆ ನನ್ನಿಷ್ಟ?
ಏನ್ ನಿನಗೆ ಇಷ್ಟ ಆಗಿದ್ದು? ಮದ್ವೆ ಅಂದ್ರೆ ಏನು? ಒಬ್ರಿಗೆ ಗೊತ್ತಿಲ್ಲದೆ ಇನ್ನೊಬ್ರು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಾ? ಡಿಸ್ಕರೇಜ್ ಮಾಡೋದಾ? ಮದ್ವೆ ಅಂದ್ರೆ ಸಪೋರ್ಟ್ ಮಾಡೋದು, ಭಯ ಆದ್ರೆ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡೋದು, ಫಿಯಾನ್ಸಿನೂ ಸಹಿಸ್ಕೋಬೇಕು, ಆಗೋ ಅತ್ತೆನೂ ಕೂಡ ಸಹಿಸ್ಕೋಬೇಕು, ನಮ್ ಸುತ್ತ ಇರೋ ಸೊಸೈಟಿ ಬಗ್ಗೆನೂ ಸಹಿಸ್ಕೋಬೇಕು. ಮತ್ತೆ ನನ್ಗಿಷ್ಟ ಇರೋದ್ ನಾನು ಯಾವಾಗ ಮಾಡ್ಲಿ? ಎಲ್ರಿಗೂ ಭಯ ಪಟ್ಟಿದ್ ಸಾಕು. ಐ ಆಮ್ ಟೈರ್ಡ್ ಆಫ್ ಕನ್ವಿನ್ಸಿಂಗ್ ಎವ್ರಿವನ್. ಹುಡುಗಿರ್ಗೂ ಏನಾದ್ರೂ ಮಾಡ್ಬೇಕು ಅಂತಿರುತ್ತೆ, ಆ ಚಿಕ್ಕ ವಿಷಯ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ನನ್ಗೆ ಮದ್ವೆ ಇಂಪಾರ್ಟೆಂಟ್, ಹಾಗೆ ನನ್ನ ಕೆರಿಯರು ನನಗೆ ಇಂಪಾರ್ಟೆಂಟ್. ಏನಿಲ್ಲ, ಏನ್ ಮಾಡ್ತಾ ಇದೀಯ? ಏನಮ್ಮ? ಓಕೆ, ಜಸ್ಟ್ ರಿಲ್ಯಾಕ್ಸ್. ಯಾ ನೀನ್ ಇಷ್ಟಪಟ್ಟ ಕೆರಿಯರ್ ನ ನೀನ್ ಮಾಡ್ಕೋ, ಆದ್ರೆ ಅದಕ್ಕೆ ಮದ್ವೆನ ಯಾಕೆ ಬ್ರೇಕ್ ಮಾಡೋದು? ಅಂಕಲ್ ಹೇಳಿ ಅಂಕಲ್. ವೆನಿಲ್ಲ, ನನ್ ಮಾತು ಕೇಳು, ವಿ ಕ್ಯಾನ್ ಟಾಕ್ ಅಬೌಟ್ ದಿಸ್. ಹರೀಶ್, ಇಟ್ಸ್ ಟೂ ಲೇಟ್. ವಾಟ್ ಇಸ್ ಟೂ ಲೇಟ್? ಐ ಆಮ್ ನಾಟ್ ಸಾರಿ ಫಾರ್ ಡೂಯಿಂಗ್ ದಿಸ್. ವೆನಿಲ್ಲ, ವೆನಿಲ್ಲ, ವೆನಿಲ್ಲ. I'm sorry. ಫೇಸ್ಬುಕ್ ಅಲ್ಲ ವಿಡಿಯೋ ಯಾಕೆ ಹಾಕ್ತೆ? ಯಾಕಂದ್ರೆ ಅದು ನಿಮ್ ದೂರ. ವೆನಿಲ್ಲ ಅವ್ರೆ, ನೀವು ಸ್ವಲ್ಪ ಜೋರಾಗಿ ಹೊಡಿತಿರ ಗೊತ್ತಾ? ಇದಿಷ್ಟೇ ಅಲ್ಲ, ಮುಂದಕ್ಕಿನ್ನ ಇದೆ. ಓಹೋ, ಸರಿ ಬಿಡು. ಇವಾಗ ಎಲ್ಲಿಗೆ? ಅಫ್ಕೋರ್ಸ್ ಪ್ಯಾರಿಸ್. ಈ ಸ್ಯಾರಿಲ್ ಸಿಕ್ಸ್ ಆಗಿದೆ. ಐನೋ. ಹಲೋ ಸಿದ್ದು. ಹಾ ಮಾ, ನಾನು ಪ್ಯಾರಿಸ್ ಹೋಗ್ತಿದ್ದೀನಿ. ಪ್ಯಾರಿಸ್? ಏನು ಪಾಂಡವಪುರಕ್ಕೆ ಹೋದಾಗ ಹೇಳ್ತಿದ್ಯಾ? ಲಾಸ್ಟ್ ಮಿನಿಟ್ ಪ್ಲಾನ್ ಮಾ, ವೆನ್ನೆಲ್ಲ ಜೊತೆ ಹೋಗ್ತಿದ್ದೀನಿ. ಡ್ಯಾಡ್ಗೂ ನೀವೇ ಹೇಳ್ಬಿಡಿ. ಓ ವೆನ್ನೆಲ್ಲ. ಅಮ್ಮ ಅಮ್ಮ, ಆಮೇಲೆ ಮಾಡ್ತೀನಿ. ಹೈ. ಹೇ, ಈಗಷ್ಟೇ ನ್ಯೂಸ್ ಬಂತು. ಹಲೋ ಸರ್. ಹೇಳು ಕಾವ್ಯ. ಓಕೆ ಓಕೆ. ಎಸ್, ಐ ನೋ ಇಟ್. ಗೀತಾ. ಅರೆ ಹರೀಶ್, ನಿನಗೇನು, ಲಂಡನ್ ಅಲ್ಲಿ ಡಾಕ್ಟರ್ ನೀನು, ಬೇಕಾದಷ್ಟು ಹುಡುಗಿ ಸಿಗ್ತಾರೆ. ಈ ಶ್ರವಣ್ ಮೈ ಬಾಯ್ ಫ್ರೆಂಡ್. ಲೇ, ರಿಸಲ್ಟ್ ಬಂತು ಕಣೋ, 10th ಪಾಸ್ ಆದೆ. ಸೀನ್ ನೋಡ್ತಾ ಇದ್ರೆ ನೀನು ಗೋವಾಗ ಬರಲ್ಲ ಅನ್ಸುತ್ತೆ. ಎಲ್ಲ ಅರೇಂಜ್ಮೆಂಟ್ಸು ರೆಡಿ ಆಗಿದೆ. ನಮ್ಮವ್ರು ಕೂಡ ಬಿಡೋ ಥರ ಇಲ್ಲ. ಈಗೇನು ಮಾಡಬೇಕು ಅಂತ ಇದೆಯಾ? ಸೊ ನಾವು ಗೋವಾ ಹೋಗೋ, ಫ್ಲೈ ಮಾಡ್ತೀವಿ. ಅವರು ರೆಡಿಯಾಗಿ ಇದ್ದಾರಲ್ಲ. ಚಿಯರ್ಸ್ ಮ್ಯಾನ್. ಸೂಪರ್ ಮಗ. ಚಿಯರ್ಸ್. ನೀನು ಫೀಲ್ ಆಗ್ತಿಲ್ಲ ತಾನೆ? ಇಲ್ಲ ಕಣ, ನೀವು ಹೋಗಿ. ಅಂದ್ರೆ ಹುಡುಗಿರ್ಗೋಸ್ಕರ ಎಲ್ಲ ಬಿಟ್ ಬಂದ್ಬಿಡ್ತಾರ ಹುಡುಗರು? ಬರ್ತೀವಿ. ಆದ್ರೂ ಈ ಪ್ರಶಾಂತ್ ಟೂ ಮಚ್ ಅಲ್ಲ. ಪ್ರಶಾಂತ್ ಅಂದ್ರೆ? ಪ್ರಶಾಂತ್, ಪ್ರಶಾಂತ್ ನೀಲ್. ಏನೋ ಫ್ರೆಂಡಿನ್ ಕರೆದ ಕರಿತಿದ್ಯಾ? ಅವರು ದಿ ಗ್ರೇಟ್ ಪ್ರಶಾಂತ್ ನೀಲ್. ಅದೇ ಬಿಡು, ಆದ್ರೂ ಇಷ್ಟೊಳ್ಳೆ ಹುಡುಗರಿರ್ತಾರ. ನೀನ್ ನನ್ಗೋಸ್ಕರ ಬಿಯರ್ ಕೂಡ ಬಿಡ್ಲಿಲ್ಲ. ಹೀಗೆ US ಅಲ್ಲಿರೋ ಒಳ್ಳೆ ಕೆರಿಯರ್ ಬಿಟ್ಟು ಊರಿಗೆ ಬಂದ್ಬಿಡ್ತ್ಯಾ? ಎಲ್ಲ ಸುಳ್ಳು. ಡಿಪೆಂಡ್ಸ್. ಅಂದ್ರೆ? ಅಂದ್ರೆ ರಶ್ಮಿಕಾ ಮಂಡಣ ಅಂತ ಹುಡುಗಿಗೋಸ್ಕರ ಎಲ್ಲ ಬಿಟ್ ಬರ್ಬೋದು ಅನ್ಕೋ. ನಿನ್ಗೆ ರಶ್ಮಿಕಾ ಮಂದಣ್ಣ ಬೇಕಾ? ಮತ್ತೆ ನಾನು
ಏನ್ ಮಾಡಕ್ಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋತೀವಿ ಅಷ್ಟೇ. ಸಿದ್ದು ನೋ ವೆನಲ್ಲ ಸಿದ್ದು ಸಿದ್ದು ಬಿಡಿ, ನೀನು ಚೆನ್ನಾಗಿರುತ್ತೆ ಬಿಡು ನಿಂತ್ಕೋ. ಇಂದೇಕೋ ಆಗಿದೆ ಗಲಬಿಲಿ, ಕಾಲ ಓಡುತ್ತಾ ಮೆಚ್ಚಿತ್ತು ನೀಡುತ್ತಾ ಉದಾದ ಆಟವಾಡುತ್ತಾ ಮನಸ್ಸಲ್ಲಿ ಉಲ್ಲಾಸದ ಹೊಸ ಹೊಸ ವಿಚಾರವು, ವಯಸ್ಸಿಗೆ ಉತ್ಸಾಹದ ಸರಾಸರಿ ಚಿತ್ತಾರವು, ಪದೇ 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 ಕೂಗುತ್ತಿದೆ ಕೂಗುತ್ತಿದೆ ಯಾರದ ಅಗೋಗಿಲೆ ಅಗೋಗಿಲೆ ಇದೇನಿದು ಇದೇನಿದು ಆಗುತ್ತಿದೆ ಆಗುತ್ತಿದೆ ಶೃಂಗಾರದ ಶೃಂಗಾರದ ಸುರಿಮಳೆ ಸುರಿಮಳೆ. ಓ ಈ ಬೆಳಕು ನೋಡಲೆಂದು ಆ ಸೂರ್ಯ ನಿಂದು ನನ್ನನ್ನು ಮುಂದೆ ಕಳಿಸಿದ, ಹೀಗೆ ಹೊಗಳಿ ಹಾಡಿ ಮರಳು ಮಾಡಿ ಇನ್ನೂರು ಕಾಡಬಾರದ, ನಿನ್ನೆ ತನಕ ಎಂದು ಈ ತರ ಆಗಿದ್ದೆ ಇಲ್ಲ ನಂಗೆ ನಾನೇ ಹೊಸವನಾದ್ರೆ, ಹಾಡ ಕೈಗೆ ಸ್ನೇಹದ ಸ್ವರ ಇದಿಂತ ಮಾಯ ಎಲ್ಲ ತಕ್ಕ ನೀನೇ ಕಾರಣ, ಪದೇ 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 ಕೂಗುತ್ತಿದೆ ಇದೇನಿದು ಆಗುತ್ತಿದೆ ಆಗುತ್ತಿದೆ ಶೃಂಗಾರದ ಸುರಿಮಳೆ. ಹೂ